नमस्कार ज्योतिष पाठ के स्वागत कड़े बारी विवाह वैभव अष्ट विवाह बे मत विवाह प्रामुख्यते बे ना विषय नोड़े इवतु विवाह विचार मदवे प्री मैरिटल लाइफ सो अरे मदवे हुड़को विचार ಸಾಕಷ್ಟು ಜನಕ್ಕೆ ಸಮಸ್ಯೆಗಳು ಅಂತ ಬರ್ತಾರೆ ಜಾತಕ ಜ್ಯೋತಿಷ ಅಂತ ಅದನ್ನು ನಾವು ಉತ್ತರ ಕೊಡೋ ವಿಚಾರದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಂಬ ವಿಚಾರವನ್ನು ಕೆಲವೊಂದನ್ನು ಸ್ಪರ್ಶ ಮಾಡೋಣ ನಂತರ ಜಾತಕ ಭಾಗದಲ್ಲಿ ವಿವಾಹವನ್ನು ಹೇಗೆ ನಾವು ನೋಡಬೇಕು ಅಂತಂಬ ವಿಚಾರವನ್ನು ಕೂಡ ಸ್ಪರ್ಶ ಮಾಡೋಣ ನಾವು ಕಳೆದ ಬಾರಿ ನೋಡಿದ್ವಿ ಅಷ್ಟ ವಿವಾಹಗಳ ಬಗ್ಗೆ ಅಸ ಬ್ರಾಹ್ಮಿ ವಿವಾಹ ದೈವ ವಿವಾಹ ಆರ್ಷ ವಿವಾಹ ಪ್ರಾಜಾಪತ್ಯ ವಿವಾಹ ಇವುಗಳೆಲ್ಲ ಕೂಡ ಧರ್ಮ ಸಂಬಂಧವಾದಂಥ ವಿವಾಹ ಅಂದರೆ ಮೇನ್ ಪ್ರಯಾರಿಟಿ ಧರ್ಮ ಇನ್ನು ಗಾಂಧರ್ವ ವಿವಾಹ ಅಸುರ ವಿವಾಹ ರಾಕ್ಷಸ ಮತ್ತು ಪೈಶಾಚಿಕ ವಿವಾಹ ಈ ನಾಲ್ಕು ವಿವಾಹಗಳು ಪ್ರಯಾರಿಟಿ ಕಾಮ ಅದರಲ್ಲೂ ಧರ್ಮ ಇರುತ್ತೆ ಧರ್ಮ ಇರಲ್ಲ ಅಂತಿರಲ್ಲ ಬಟ್ ಮೇನ್ ಪ್ರಯಾರಿಟಿ ಕಾಮ ಇರುತ್ತೆ ಕೈಮ ಕಾಮ ಅಂತಂದರೆ ಡಿಸೈರ್ ಬೈಕ್ ಯಾವುದೋ ಒಂದು ಬೈಕ್ ಇದು ಈ ಥರ ಹೇಳ್ಬೋದು ಸಾಮಾನ್ಯವಾಗಿ ಈ ವಿವಾಹದ ವಿಚಾರದಲ್ಲಿ ನಿಮಗೆ ಹೆಚ್ಚು ಸಮಸ್ಯೆಗಳು ಪ್ರಶ್ನೆಗಳು ಕಂಡು ಬರುತ್ತೆ ಈ ಪ್ರಶ್ನೆಗಳು ಮುಗಿಯೋದಿಲ್ಲ ಜೀವನ ಪರ್ಯಂತ ಮದುವೆ ಆದ ನಂತರ ಮಕ್ಕಳು ಮೊಮ್ಮಕ್ಕಳು ಹುಟ್ಟೋ ತನಕ ನಮ್ಮ ಕೊನೆಯ ಉಸಿರಿರೋವರೆಗೂ ಈ ವಿವಾಹದ ಬಗ್ಗೆ ನಾನು ಸಂತೋಷವಾಗಿದ್ದೀನಿ ಸಂತೃಪ್ತಿಯಾಗಿದ್ದಾನೆ ಇದ್ದೀನಿ ಭಗವಂತ ಚೆನ್ನಾಗಿ ಅನುಗ್ರಹ ಮಾಡಿದ್ದಾನೆ ಅಂತ ಎದೆ ಮುಟ್ಟುಕೊಂಡು ಹೇಳಿಕೊಳ್ಳುವಂಥ ಜನ ತುಂಬ ಕಡಿಮೆ ಜನ ಇರ್ತಾರೆ ಹಾಗಾಗಿ ಪ್ರಶ್ನೆಗಳು ತುಂಬ ಜಾಸ್ತಿ ಬರುತ್ತೆ ಈ ಪ್ರಶ್ನೆಗಳ ಅರ್ಥ ಗೊತ್ತಿಲ್ಲದೆ ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಾವು ಜ್ಯೋತಿಷದಲ್ಲಿ ಉತ್ತರ ಕೊಡೋಕ್ಕಾಗಲ್ಲ ಯಾರು ಸೊ ಹಾಗಾಗಿ ಇದನ್ನು ತಿಳ್ಕೊಳ್ಳಬೇಕಾಗುತ್ತೆ ಕೇವಲ ಎಲ್ಲ ನಾವು ವಿಷಯಗಳನ್ನ ನೋಡಿದಂತೆ ಎಜುಕೇಷನ್ ಅಂದರೆ ಚತುರ್ಥ ಸ್ಥಾನ ಉದ್ಯೋಗ ಅಂದರೆ ದಶಮ ಸ್ಥಾನ ಈ ಥರ ಸಪ್ತಮ ಸ್ಥಾನ ಅಂದ್ಕೊಂಡು ನೋಡ್ಬೋದು ಆದರೆ ಅದರಲ್ಲಿ ವಿಷಯ ಗೊತ್ತಾಗುತ್ತೆ ಆದರೆ ರಿಯಾಲಿಟಿಲಿ ಏನು ನಡೆಯುತ್ತೆ ಅದಕ್ಕೆ ತಕ್ಕಂತೆ ನೀವು ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ ಪ್ರಶ್ನೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಫಸ್ಟು ಇವತ್ತಿನ ಕಾಲ ಏನಿದೆ ಇವತ್ತಿನ ಟ್ರೆಂಡ್ ಹೇಗೆ ನಡೀತಾ ಇದೆ ಅದರ ಪ್ರಕಾರ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪ್ರೋಚ್ ಆಗಬೇಕಾಗತ್ತೆ ನೋಡೋಣ ಈಗ ಕೆಲವೇ ಪ್ರಶ್ನೆಗಳನ್ನು ನೋಡಿದೆ ಒಂದು ಪ್ರಶ್ನೆ ಕೇಳ್ತಾರೆ ನಮ್ಮ ಮಗನಿಗೆ ಸಂಬಂಧನೇ ಸೆಟ್ ಆಗ್ತಾ ಇಲ್ಲ ಆಚಾರ್ಯ ಏನು ಮಾಡೋದು ಎಷ್ಟು ಸಂಬಂಧಗಳು ನೋಡ್ತಾ ಇದ್ದೀವಿ ಯಾವುದೂ ಮ್ಯಾಚ್ ಆಗ್ತಾ ಇಲ್ಲ ಯಾಕೆ ಏನು ಅವನಿಗೆ ಬಲ ಕಂಡು ಬಂದಿಲ್ವಾ ಕಂಕಣ ಬಂದಿಲ್ವಾ ವಿವಾಹ ಯಾಕೆ ಆಗ್ತಾ ಇಲ್ಲ ಏನಾದರೂ ತೊಂದರೆ ಇದೆಯಾ ಜಾತಕದಲ್ಲಿ ಏನಾದರೂ ಶಾಂತಿಗಿಂತೆಯನ್ನು ಮಾಡಿಸ್ಬೇಕಾ ಈ ಥರ ಪ್ರಶ್ನೆಗಳು ಬರುತ್ತೆ ಇದು ಒಬ್ಬರಲ್ಲಲ್ಲ ಸಾಕಷ್ಟು ಜನದಲ್ಲಿ ಇವತ್ತಿನ ದಿನ ಇದೇ ಸಮಸ್ಯೆ ಇದೆ ಯಾಕೆ ಇದನ್ನು ಜ್ಯೋತಿಷ್ಯದಲ್ಲಿ ಜಾತಕದ ಮುಖಾಂತರವಾಗಿ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಇದಕ್ಕೋಸ್ಕರ ಎಲ್ಲ ಯಾಕೆಂದರೆ ಈ ಕೆಲವಿನ ಕಾಮನ್ ಸೆನ್ಸ್ ನಾವು ಮಾಡುವಂಥ ಸ್ವಯಂಕೃತ ಅಪರಾಧ ವಿಚಾರಗಳಿಗೆಲ್ಲ ಕೂಡ ಜಾತಕದಲ್ಲಿ ನಿಮಗೆ ಉತ್ತರ ಕೊಡೋಕ್ಕೆ ಗೊತ್ತಾಗಲ್ಲ ಜಾತಕದಲ್ಲಿ ಉತ್ತರ ನಿಮಗೆ ತಿಳಿಯೋಕ್ಕಾಗಲ್ಲ ಅದಕ್ಕೆ ಏನಾದರೂ ಒಂದು ತಪ್ಪಾಗಿದೆ ಅಂತಂದರೆ ಏನಾದರೂ ಒಂದು ಕಷ್ಟ ನಡೀತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಜಾತಕವೋ ಅಥವಾ ಸ್ವಯಂಕೃತ ಅಪರಾಧವೋ ಅಂತೀವಿ ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಒಂದು ಹೈವೇ ಇದೆ ಒಂದು ಹೈವೇ ಮೇಲೆ ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇರೋ ಕಾಲಕ್ಕೆ ನಾನು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ ನಂದು ಏನೂ ಮಿಸ್ಟೇಕ್ ಇಲ್ಲ ಸೈಡಿಗೆ ಹೋಗ್ತಾ ಇದ್ದೀನಿ ನಾನು ಏನೂ ಮಿಸ್ಟೇಕ್ ಇಲ್ಲ ಹಿಂದೆ ಯಾವನೋ ಒಂದು ದೊಡ್ಡ ಟ್ರಕ್ ಅವನು ಕುಡಿದು ಬಂದಿರ್ತಾನೆ ಕುಡಿದು ಬಂದು ಅವನು ಪಾಪ ಕಂಟ್ರೋಲ್ ಮಾಡೋಕ್ಕಾಗದೆ ಅವನ ಮುಂದಿರೋ ಕಾರನ್ನು ಡಿಕ್ಕಿ ಹೊಡಿತಾನೆ ಆ ಕಾರು ಇನ್ನೊಂದು ಕಾರ್ ಮೇಲೆ ಎಲ್ಲ ಯಾರು ರೂಲ್ಸ್ ಸರಿಯಾಗಿ ಫಾಲೋ ಆಗ್ತಾ ಇರ್ತಾನೆ ಅವನ ಕಾರ್ ಡಿಕ್ಕಿ ಹೊಡೆಯುತ್ತೆ ಅವನ ಕಾರು ಪಕ್ಕದಲ್ಲಿರುವಂಥ ಹೊಲಗಳಲ್ಲೋ ಹಳ್ಳದಲ್ಲೋ ಬಿದ್ದು ಹೋಗುತ್ತೆ ಗಾಯ ಆಗುತ್ತೆ ಟ್ರಕ್ ಡ್ರೈವರ್ಗೂ ಏನಾಗಲ್ಲ ಆ ಟ್ರಕ್ ಯಾರಿಗೆ ಡಿಕ್ಕಿ ಹೊಡಿದಾನೆ ಅವನಿಗೂ ಏನಾಗಲ್ಲ ಬಟ್ ಇವನಿಗೆ ತೊಂದರೆ ಆಗುತ್ತೆ ಅಂದರೆ ಎಲ್ಲ ರೂಲ್ಸು ಫಾಲೋ ಆಗೋವನಿಗೆ ಆಕ್ಸಿಡೆಂಟ್ ಆಯಿತು ಇದನ್ನು ಸ್ವಯಂಕೃತ ಅಪರಾಧ ಅಂತ ಅನ್ನಲ್ಲ ಅವನೇನು ಪಾಪ ಮಿಸ್ಟೇಕ್ ಇಲ್ಲ ಅವ್ರ ದೈವ ನಿರ್ಣಯ
ಸೊ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ನಾವು ರೀಸನ್ ಏನು ಮಾಡ್ತೀವಿ, ದೈವ ಅಂತ ಕೇಳ್ತೀವಿ, ಜಾತಕದಲ್ಲಿಗೂ ಗೊತ್ತಾಗುತ್ತೆ. ಈಗ ಕೆಲವೇ ಜನ ರೆಕ್ಲೆಸ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಯಾವ ಟ್ರಾಫಿಕ್ ರೂಲ್ಸು ಫಾಲೋ ಆಗಲ್ಲ, ಹೇಗಂದರೆ ಹಾಗೆ ಡ್ರೈವ್ ಮಾಡ್ತಾ ಇರ್ತಾರೆ, ಆವಾಗ ಆಕ್ಸಿಡೆಂಟ್ ಆಗುತ್ತೆ. ಅದನ್ನೇನಂತೀವಿ, ಸ್ವಯಂಕೃತ ಅಪರಾಧ ಅಂತೀವಿ. ಅವಂದೇ ಅಂದರೆ ಭಗವಂತನೇನು ತೊಂದರೆ ಇಲ್ಲ, ಜಾತಕೆಲ್ಲ ಸರಿ ಇದೆ, ಆದರೆ ಅವನು ಟ್ರಾಫಿಕ್ ರೂಲ್ಸ್ ಫಾಲೋ ಆಗಿಲ್ಲ, ಫಾಲೋ ಆಗಲದ್ದಕ್ಕೋಸ್ಕರ ಆಕ್ಸಿಡೆಂಟ್ ಆಗುತ್ತೆ. ಇದು ಆರೋಗ್ಯ ಸೂತ್ರಗಳಿಗೆ ಕೂಡ ಇದೇ ವರ್ತನೆ ವರ್ತಿಸುತ್ತೆ. ನಾವಾಗಿ ನಾವು ಆರೋಗ್ಯ ಹಾಳು ಮಾಡಿಕೊಳ್ಳೋದು, ಅಥವಾ ನಾನೆಲ್ಲ ಚೆನ್ನಾಗೇ ಇದ್ದೀನಿ ಆದರೂ ಶರೀರ ಹಾಳಾಗೋದು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಈ ಥರ ಆಗೋದು ಇದೆ. ಸೊ ಇದು ಎರಡು ಬೇರೆ ಬೇರೆಯಾಗಿ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಜಾತಕ ಚೆನ್ನಾಗೇ ಇರುತ್ತೆ, ಆದರೆ ಮದುವೆ ಆಗಲ್ಲ, ಉದ್ಯೋಗ ಬರಲ್ಲ, ಆರೋಗ್ಯದ ಸಮಸ್ಯೆಗಳು ಎಲ್ಲ ಕಂಡುಬರುತ್ತೆ. ಸ್ವಯಂಕೃತ ಅಪರಾಧಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಜಾತಕದಲ್ಲಿ ಕಾಣೋದಿಲ್ಲ. ಸೊ ಇದು ತುಂಬ ಮುಖ್ಯವಾದ ವಿಷಯ. ಇವತ್ತು ಎಲ್ಲ ಜ್ಯೋತಿಶಾಸ್ತ್ರದಲ್ಲಿ ಎಲ್ಲರೂ ಕೂಡ ವಿಷಯವನ್ನು ಐಡೆಂಟಿಫೈ ಮಾಡೋಕ್ಕೆ ಫೇಲ್ ಆಗ್ತಾ ಇರೋದು. ಇಲ್ಲಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದು, ಡೈರೆಕ್ಟಾಗಿ ಏನು ಮಾಡ್ತಾರೆ, ಯಾರನ್ನ ಪ್ರಶ್ನೆ ಕೇಳಿದ್ರೆ ಡೈರೆಕ್ಟಾಗಿ ಜಾತಕದಲ್ಲಿ ಹಿಡಿದು ಬಿಡ್ತಾರೆ, ಹಾಗಿದ್ರೆ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಫಸ್ಟು ಏನು ಕಾರಣ ಮದುವೆಗಳು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಡಿಲೇ ಅಂತಿದ್ದಾರೆ, ಕಾರಣ ಏನಿರ್ಬೋದು, ಇದು ಫಸ್ಟ್ ಆಲೋಚನೆ ಮಾಡಬೇಕಾಗತ್ತೆ. ಇದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದಕ್ಕೆ ಪ್ರಾಚೀನ ಕಾಲದಲ್ಲಿ ವ್ಯವಸ್ಥೆ ಹೇಗಿತ್ತು ಅಂತ ಒಂದ್ಸಲ ನೋಡೋಣ. ಪ್ರಾಚೀನ ಕಾಲದಂದರೆ ತುಂಬ ಹಿಂದೆ ಹೋಗೋದು ಬೇಡ, ನಮ್ಮ ತಂದೆ ನಮ್ಮ ತಾತ ಅವರ ಜನರೇಷನ್ಲಿ ಈ ವಿವಾಹದ ವ್ಯವಸ್ಥೆ ಹೇಗೆ ಫಾಲೋ ಆಗ್ತಾಯಿದ್ರು ನೀವು ಕಂಪೇರ್ ಮಾಡಿದರೆ ಅವತ್ತಿಗೂ ಇವತ್ತಿಗೂ, ಆವಾಗ ವಿವಾಹ ಸಮಸ್ಯೆಗಳೇನು ಇದ್ದಿದ್ದಿಲ್ಲ. ಆವಾಗ ವಿವಾಹ ಹುಡುಗಿಯನ್ನು ಹುಡುಕಬೇಕು ಅಂತಂದರೆ ಏನಿಲ್ಲ, ಇವತ್ತಿನ ದಿನ ತುಂಬ ಹುಡುಕೋದಾಗಿದೆ, ಆವಾಗ ಹುಡುಕೋ ಸಮಸ್ಯೆ ಏನಿಲ್ಲ. ಇಲ್ಲಿ ನೋಡೋಣ, ಈಗ ಹುಡುಕೋದು ಯಾವಾಗತ್ತೆ, ಈಗ ಒಂದು ಯಾವುದೋ ಒಂದು ಐಟಮ್ ಕೊಂಡ್ಕೊಳ್ಬೇಕು, ನೀವು ಐಟಮ್ ಕೊಂಡ್ಕೊಳ್ಬೇಕು ಅಂದರೆ ಏನು ಮಾಡ್ತೀರಿ, ಮಾರ್ಕೆಟಿಗೆ ಹೋದರೆ ಸೇಮ್ ಐಟಮ್ ಮಾರುವಂಥ ಶಾಪ್ಸ್ ಒಂದು 10 ಇರ್ತವೆ. ಅವಾಗೇನಾಗುತ್ತೆ, ಕಾಂಪಿಟೀಷನ್ ಯಾವಾಗ ಬರುತ್ತೋ ಅವಾಗೇನಾಗುತ್ತೆ, ಐಟಮ್ ಪ್ರೈಸು ಕ್ವಾಲಿಟಿ ಎರಡೂ ವೇರಿ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಒಂದು ಶಾಪಲ್ಲಿ ಆದರೆ ಇನ್ನೊಂದು ಶಾಪಿಗೆ ಹೋಗ್ತೀವಿ. ನಾವು ಸೀರೆ ಕೊಂಡ್ಕೋಬೇಕು, ರೇಷ್ಮೆ ಸೀರೆ, ಒಂದು ಶಾಪೇ ಹೋಗ್ತೀವಿ, ಇನ್ನೊಂದು ಪಕ್ಕದ ಶಾಪ್ ನೋಡೋಣ, ಅಲ್ಲೇನೋ ಹೊಸ ಡಿಸೈನ್ಸ್ ಇರ್ತೀಯೋ, ಎಲ್ಲ ಶಾಪ್ಸ್ ನೋಡ್ಕೊತಾ ಬರ್ತೀವಿ. ನಿಮಗೆ ಒಂದೇ ಶಾಪಿಗೆ ತಂದ್ಕೊಳ್ಳಿ, ಒಂದು ಅಥವಾ ಎರಡು ಬೇಗ ಕೆಲಸ ಆಗೋಗುತ್ತೆ, 10 ಶಾಪಿಗೆ ತಂದ್ಕೊಳ್ಳಿ, ಟೈಮ್ ಜಾಸ್ತಿ ತೊಗೊಳುತ್ತೆ, ಪ್ಲಸ್ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಈಗ ಇವತ್ತಿನ ದಿನ ಆಗಿರೋದೇನಂತಂದರೆ ಟೂ ಮಚ್ ಆಫ್ ಪ್ರಯಾರಿಟೈಸೇಷನ್. ಮನುಷ್ಯನ ಜೀವನದಲ್ಲಿ ಪ್ರಯಾರಿಟೈಸೇಷನ್ ಅಂತ ಎಂಬುದು ಸ್ಟಾರ್ಟ್ ಆಗಿದ್ದರಿಂದ ಮನುಷ್ಯನ ಜೀವನ ಟೈರ್ಡ್ನೆಸ್ ಆಗೋದು, ಪ್ಲಸ್ ಕನ್ಫ್ಯೂಷನಿಗೆ ಒಳಗಾಗೋದು, ಸಮಸ್ಯೆಗಳಿಗೆ ಒಳಗಾಗುವುದು ಇವತ್ತು ನಡೀತಾ ಇದೆ. ವಿವಾಹ ವಿಚಾರದಲ್ಲಿ ಟೂ ಮಚ್ ಆಫ್ ಪ್ರಯಾರಿಟೈಸೇಷನ್ ಇರೋದರಿಂದ ಈ ಸಮಸ್ಯೆಗಳು ಕಂಡುಬರುತ್ತವೆ. ಪ್ರಾಚೀನ ಕಾಲದಲ್ಲಿ ನೋಡಿದ್ರೆ ಒಂದು 30 ವರ್ಷ ಹಿಂದೆ ಹೋಗೋಣ, ಆವಾಗ ವಿವಾಹದ ವ್ಯವಸ್ಥೆ ಹೇಗಿತ್ತು, 30-40 ವರ್ಷ ಹಿಂದೆ ಹೋದರೆ ವಿವಾಹದ ವ್ಯವಸ್ಥೆ ಹೇಗಿತ್ತು ನೋಡಿದರೆ, ಆಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತೊಗೊಂಡ್ರೆ ಏನು ಮಾಡ್ತಿದ್ರು, ಯಾರು ಫಸ್ಟ್ ಜಾತಕ ಯಾರು ನೋಡ್ತಿದ್ದಿಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಏನು ಮಾಡ್ತಿದ್ರು, ಯಾರೋ ಹೇಳ್ತಿದ್ರು, ಹೀಗೆ ಒಬ್ಬರು ಅವ್ರ ಮನೆ ಹುಡುಗಿ ಇದ್ದಾಳೆ, ಒಬ್ಬ ಹುಡುಗ ಇದ್ದಾರೆ, ಮೇಲೆ ಮಾತುಕತೆ ಎಲ್ಲ ಆಗುತ್ತೆ, ಅವ್ರೇನು ಅವನ ತಂದೆ ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ಅವ್ರಿಗೇನಾದರೂ ಸ್ವಲ್ಪ ಪ್ರಾಪರ್ಟಿ ಏನಾದರೂ ಇದೆಯಾ, ಇದೆಲ್ಲ ನೋಡ್ತಿದ್ರು. ಸೊ ಪ್ರಾಪರ್ಟಿ ಇದೆಯಾ ಇಲ್ವಾ ಅಂತಂದರೆ ಇವತ್ತಿನ ಉದ್ದೇಶಕ್ಕೆ ನೋಡ್ತಿದ್ದಿಲ್ಲ. ಯಾಕೆ ನೋಡ್ತಾರೆ ಅಂದರೆ ಪ್ರಾಪರ್ಟಿ ಇದೆಯಾ ಅಂತ ಅಂತೇಳಿ, ಇನ್ ಕೇಸ್ ಯಾವುದೋ ಒಂದು ಕಾರಣದಿಂದ ಆಗೆಲ್ಲ ಕೂಡ ಮನೆಗೆ ಒನ್ ಮ್ಯಾನ್ ಆರ್ಮಿ, ಯಾಕಂದರೆ ಒಬ್ಬನೇ ಸಂಪಾದನೆ ಮಾಡೋದು, ಎಲ್ಲರೂ ಮನೆಗಿರೋ 4 ಜನ ಸಂಪಾದನೆ ಮಾಡ್ತಿದ್ದಿಲ್ಲ ಇವತ್ತಿನ ಥರ, ಒಬ್ಬನೇ ಸಂಪಾದನೆ ಮಾಡ್ತಾ ಇರ್ತಾನೆ, ತಂದೆ ಯಜಮಾನ ಯಾರೋ ಅವನೇ ಸಂಪಾದನೆ ಮಾಡೋದು, ಮಿತ ಎಲ್ಲ ಕೂಡ ಮನೆಗೆ ಅವ್ರ ಜೊತೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವನಿಗೇನಾದರೂ ಯಾವುದೇ ಒಂದು ಕಾರಣದಿಂದ, ಏನಾದರೂ ಆರೋಗ್ಯ ಸಮಸ್ಯೆಯಿಂದಾಗಲಿ, ಏನೇ ಒಂದು ಬಿಸ್ನೆಸ್ ಲಾಸ್ ಆಗಲಿ ಏನಾದರೂ ಬಂದರೆ, ಅಟ್ಲೀಸ್ಟ್ ಹೆಲ್ಪ್ ಮಾಡಲಿಕ್ಕೆ ಆ ಹುಡುಗಿ ಕಡೆ ಮನೆಯವರು ಸಪೋರ್ಟ್ ಮಾಡಲಿಕ್ಕೆ ಇರಬೇಕಷ್ಟೆ, ಅಷ್ಟೇ ಆಗಲಿ ಬೇರೆ ಏನೂ ಕೊಡ, ಒಬ್ಬರನ್ನೊಬ್ಬರು ಹೆಲ್ಪ್ ಮಾಡ್ಕೊಳ್ಳಿಕ್ಕೆ ಮಾತ್ರವೇ ಅವ್ರಿಗೆ ಸ್ವಲ್ಪ ಪ್ರಾಪರ್ಟಿ ಇದ್ದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಬೇಕಾದಷ್ಟು ಪ್ರಾಪರ್ಟಿ ಇದ್ದರೆ ಸಾಕು. ಅದೇನಾಗಿದೆ ಇವತ್ತಿನ ಜನ್ರೇಷನಲ್ಲಿ ಟೂ ಮಚ್ ಆಗಿಬಿಟ್ಟಿದೆ, ಖಂಡಿತ ಇಷ್ಟೇ ಇರಬೇಕು ಅಂತ ಬಂದ್ಬಿಟ್ಟಿದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಸ್ವಲ್ಪ ಅವ್ರಿಗೇನೋ ದುಡ್ಡು ಇರಬೇಕು, ತುಂಬ ನಮಗಂತಲೂ ತುಂಬ ಬಡತನ ಇದ್ದರೆ, ನಾಳೆ ನಮಗೇನಾದರೂ ಕಷ್ಟ ಆದರೆ ಅಥವಾ ಅವ್ರಿಗೇನಾದರೂ ಕಷ್ಟ ಆದರೆ ಹೆಲ್ಪ್ ಮಾಡೋದು ಕಷ್ಟ, ಯಾಕಂದರೆ ಯಾರ ಜೀವನ ಅವ್ರದ್ದು.
ಈಗ ನನಗೆಷ್ಟು ಬೇಕೋ ಅಷ್ಟೇ ಇದ್ದಾಗ ಪಕ್ಕದ ಮನೆಗೆ ತೊಂದರೆ ಬಂತು ಅಂದ್ಕೊಡಿ, ನಾನು ಅವನಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಕಷ್ಟ ಬಂದಾಗ ಹೆಲ್ಪ್ ಮಾಡಲಿಕ್ಕೋಸ್ಕರ ಹಿಂದಿನ ಕಾಲ ಹೀಗೆ ಮಾಡ್ತಿದ್ರು. ಈ ಮದುವೆಗೆ ಒಡವೆಗಳು ಕೊಡೋದು, ಏನಾದರೂ ಅವನಿಗೆ ಬೇಕಾದ ಕೊಡೋದು ಯಾವುದಕ್ಕೋಸ್ಕರ ಅಂತಂದರೆ, ನಾಳೆ ಹೊಸ ಫ್ಯಾಮಿಲಿ ಏನಾದರೂ ಇದ್ದಕ್ಕಿದ್ದಂತೆ ಏನಾದರೂ ಕಷ್ಟ ಬಂದರೆ ಆ ಕಷ್ಟದಿಂದ ಪಾರಾಗಲಿಕ್ಕೆ ಅವರು ಸ್ವಲ್ಪ ಧನ ಸಹಾಯ ಮಾಡೋದು, ಕಟ್ನ ಕೊಡ್ತಿದ್ರು ಹಿಂದೆ, ವರದಕ್ಷಿಣೆ ಅಂತೇಳಿ. ಅದೆಲ್ಲ ಕೂಡ ಈಗ ಟ್ರ್ಯಾಕ್ ತಪ್ಪಿ ಹೋಗಿದೆ. ಕೊಡ್ತಾ ಇದ್ದಿದ್ದ ಉದ್ದೇಶ ಏನಂತಂದರೆ ಹೊಸ ಜೀವನ ಮಾಡ್ತಿದ್ದಾರೆ. ಯಾವುದನ್ನು ನಾವು ಒಂದು ಊರಿಂದ ಒಂದು ಊರಿಗೆ ಹೋದರೆ ಜೋಬಲ್ಲಿ ಸ್ವಲ್ಪ ದುಡ್ಡು ಇಟ್ಟು ಕಳಿಸ್ತಾರಲ್ಲ, ಅಪ್ಪ ಅಮ್ಮ ಅಮೆರಿಕಾ ಹೋಗಬೇಕು ಖರ್ಚಿಗೆ ಇಟ್ಕೋಪ ಅಂತ ಸ್ವಲ್ಪ ಇಟ್ಟು ಕಳಿಸ್ತಾರೆ. ಬಸ್ಸಿಗೆ ಊರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಇಟ್ಟು ಕಳಿಸ್ತಾರೆ. ನಮ್ಮ ಮನೆಗೆ ಯಾರನ್ನ ಬಂದರು ಊರಿಗೆ ಹೋಗ್ತಾ ಇದ್ದಾರೆ, ಸಣ್ಣ ಮಕ್ಕಳಿಗೆ ಒಂದು 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ, ಏನಾದರೂ ಇಟ್ಕೊಳ್ರಿ ಅಂತೆ. ಇದೇನಂತಂದರೆ ಸ್ವಲ್ಪ ಒಬ್ಬರನ್ನೊಬ್ಬರು ಹೆಲ್ಪ್ ಮಾಡಿಕೊಳ್ಳೋ ವಿಚಾರಕ್ಕೆ ಮಾತ್ರ ಇದು ಮಾಡ್ತಿದ್ರು. ಸೊ ಇದು ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ನಮ್ಮನ್ನು ಏನಾದರೂ ಕಷ್ಟ ಬಂದಾಗ ಸ್ವಲ್ಪ ಹೆಲ್ಪ್ ಮಾಡೋ ಥರ ಇರಲಿ ಅಂತ ನೋಡ್ತಿದ್ರು. ಮತ್ತು ಆ ಹುಡುಗ ಮನೆತನ ಹೇಗಿದೆ, ಅವರ ಅಪ್ಪ ಅಮ್ಮ ಹೇಗಿದ್ದಾರೆ, ಅವರ ಅಪ್ಪ ಅಮ್ಮನ ಹೆಸರು ಸಮಾಜದಲ್ಲಿ ಹೇಗಿದೆ, ಯಾಕೆಂದರೆ ಅಪ್ಪ ಅಮ್ಮ ಹೇಗಿರ್ತಾರೋ ಅದೇ ಡಿಸಿಪ್ಲಿನ್ ಮಕ್ಕಳಿಗೆ ಬರುತ್ತೆ. ಅದಕ್ಕೋಸ್ಕರ ಫಸ್ಟ್ ಅವರ ಅಪ್ಪ ಅಮ್ಮ ಅವರ ಮನೆತನದ ಬಗ್ಗೆ ನೋಡ್ತಿದ್ರು, ಯಾಕೆಂದರೆ ನಮ್ಮ ಗೌರವವನ್ನು ಕೆಡಿಸಿರೋ ಒಂಥರ ಇರಬಾರದು. ಸರಿ, ಇದು ನೋಡ್ತಿದ್ರು. ಮತ್ತು ಹುಡುಗಿಯನ್ನು ಹೇಗೆ ಚೆನ್ನಾಗಿದ್ದಾಳ, ಅಂದವಾಗಿದ್ದಾಳ, ಈ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಹಿಂದಿನ ಕಾಲದಲ್ಲಿ, ಅದು ಬಂದಿರೋದು ಈಗ. ಅವರೇನು ಹುಡುಗಿ ಹೇಗಿದ್ದಾಳೆ, ಒಳ್ಳೆತನವಾಗಿದ್ದಾಳ, ನೆಮ್ಮದಿ ಚೆನ್ನಾಗಿ ನಿಧಾನವಾಗಿ ಶಾಂತಿಯುತವಾಗಿರ್ತಾಳ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಳ, ಇಷ್ಟು ನೋಡ್ತಿದ್ರು. ನೋಡ್ಲಿಕ್ಕೆ ಹೇಗಿದ್ದಾಳೆ, ಹೈಟ್ ಹೇಗಿದ್ದಾರೆ, ಇದೆಲ್ಲ ಕೂಡ ಹುಡುಗ ಹುಡುಗಿ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಿಲ್ಲ. ಸೊ ಆಗ್ತಿತ್ತು. ಸೊ ಯಾರೋ ಇದ್ದಾರೆ, ಒಂದು ಹುಡುಗ ಹುಡುಗಿ ಇದ್ದಾರೆ. ಸೊ ಅಂತಂದರೆ ಏನು ಮಾಡ್ತಿದ್ರು, ಇಮಿಡಿಯೇಟ್ಲಿ ಈ ದೊಡ್ಡ ಮನುಷ್ಯರು ಮನೆಗೆ ಯಾರು ದೊಡ್ಡ ಮನುಷ್ಯರು ಇರ್ತಾರೆ ಅವರನ್ನು ಒಂದು 2-3 ಜನ ಕರ್ಕೊಂಡು ಹೋಗ್ತಿದ್ರು. ಅಕ್ಕಪಕ್ಕದವನ್ನಿಲ್ಲ, ನಾವು ಹುಡುಗನ ಹುಡುಗಿನ ನೋಡ್ತಾ ಇದ್ದೀವಿ, ಅಕ್ಕಪಕ್ಕದ 4-5 ಜನ ಕರ್ಕೊಂಡು ಹೋಗ್ತಾರೆ, ಒಬ್ಬರೇ ಹೋಗಲ್ಲ. ಸೊ ಯಾಕೆಂದರೆ ಡೆಸಿಷನ್ ಮೇಕಿಂಗಲ್ಲಿ ಎಲ್ಲಾದರೂ ಮಿಸ್ ಮಾಡ್ತಾರೆ ಅಥವಾ ಕೆಲವಿನ ವಿಚಾರದಲ್ಲಿ ನಾವು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅಕ್ಕಪಕ್ಕದವ್ರನ್ನ ದೊಡ್ಡಪ್ಪ ಚಿಕ್ಕಪ್ಪಂದ್ರನ್ನೆಲ್ಲ ಕೂಡ ಕರ್ಕೊಂಡು ಹೋಗ್ತೀವಿ. ಹೋಗಿ ಅಲ್ಲಿ ಹುಡುಗಿಯನ್ನು ನೋಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅಲ್ಲಿ. ಮತ್ತು ಆ ಹುಡುಗ ಹುಡುಗಿಯನ್ನು ಕರ್ಕೊಂಡು ಹೋಗೋ ಸಮಸ್ಯೆ ಇಲ್ಲ ಫಸ್ಟಲ್ಲಿ, ಆ ಹುಡುಗಿಯನ್ನು ಕೂಡ ತೋರಿಸ್ತಿದ್ದಿಲ್ಲ, ಬರೀ ದೊಡ್ಡವರು ಮಾತಾಡ್ಕೊಂಡು ಬರ್ತಿದ್ರು ಅಷ್ಟೆ. ನಂತರ ಕಾಲದಲ್ಲಿ ಸ್ವಲ್ಪ ಪ್ರಾಜಾಪತ್ಯ ವಿವಾಹದಿಂದ ಗಾಂಧರ್ವ ವಿವಾಹದ ಬಾರ್ಡರ್ ಕ್ರಾಸ್ ಮಾಡೋ ಸಮಯದಲ್ಲಿ ಹುಡುಗ ಹುಡುಗಿ ನೋಡಲಾರ್ದ ಹೆಂಗೆ ಮಾಡ್ಕೊಳ್ಳಿ, ಸ್ವಲ್ಪ ಹುಡುಗಿ ನೋಡಬೇಕು. ನೋಡೋ ಉದ್ದೇಶ ಏನು, ಧರ್ಮ ವಿವಾಹದ ನೋಡೋ ಅವಶ್ಯಕತೆ ಇಲ್ಲ. ಯಾವಾಗ ನನಗೆ ಡಿಸೈರ್ ಚಾಯ್ಸ್ ಎಂಬುದು ಬರುತ್ತೋ ನಾ ಹುಡುಗಿ ನೋಡಬೇಕು. ನೋಡಬೇಕು ಹುಡುಗಿ ಅಥವಾ ಹುಡುಗ ನೋಡಬೇಕು ಅಂದರೆ ಅರ್ಥ ಏನು, ನೋಡ್ಲಿಕ್ಕೆ ಸ್ವಲ್ಪ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಚೆನ್ನಾಗಿರಬೇಕು ಹೀಗಿರಬೇಕು ಅಂತ ಒಂದಿರುತ್ತೆ, ಕನಸುಗಳು ಕಾಣ್ತಾ ಇರ್ತಾರೆ, ಆ ಥರ ಇದೆಯಾ ಇಲ್ವ ಅಂತ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹುಡುಗ ಅಥವಾ ಹುಡುಗಿನ ಕೂಡ ಕರ್ಕೊಂಡು ಹೋಗೋ ಸಂಪ್ರದಾಯ ಇದೆ. ಮತ್ತು ನಂತರ ಬಂದಿದ್ದದು, ಆವಾಗ ಹುಡುಗಿಯನ್ನಾಗಲಿ ಹುಡುಗನ್ನಾಗಲಿ ಬೇರೆಯವರು ಯಾರೂ ಸರ್ಟಿಫೈ ಮಾಡ್ತಿದ್ದಿಲ್ಲ. ಆ ಹುಡುಗನ ಮಗ ನೋಡ್ತಿದ್ರು, ಹುಡುಗನ ಮಗ ನೋಡ್ತಿದ್ರು, ಅವನ ಮುಖದಲ್ಲಿ ಸ್ವಲ್ಪ ಕಾಂತಿ. ಸೊ ಖುಷಿ ಖುಷಿಯಾಗಿದ್ದಾನೆ ಹುಡುಗಿ, ಒಂದೊಂದ್ಸಲ ನೋಡಪ್ಪ ಹುಡುಗಿನ ಅಂತ ಹೇಳ್ತಾರೆ. ನೋಡಿದ ನಂತರ ಅವನ ಮುಖದಲ್ಲಿ ಗೊತ್ತಾಗುತ್ತೆ ಇಷ್ಟ ಆಗಿದೆಯೋ ಇಲ್ವೋ ಅಂತಂಬುದು. ಆ ಹುಡುಗನ ತಂದೆ ತಾಯಿ ಹುಡುಗನ ಕೇಳ್ತಿದ್ರು, ಏನಪ್ಪ ನಿನಗೆ ಇಷ್ಟ ಆಗಿದೆಯಾ, ಅವನ ಮುಖದಲ್ಲಿ ಆನಂದ ಕಾಣ್ತು ಅಂದರೆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅರ್ಥ. ಅವನು ಏನು ಅಷ್ಟು ರೆಸ್ಪಾಂಡ್ ಆಗಿಲ್ಲ ಅಂತಂದರೆ ಹುಡುಗಿ ಚೆನ್ನಾಗಿಲ್ಲ ಅಥವಾ ಹುಡುಗ ಚೆನ್ನಾಗಿಲ್ಲ ಅಂತ ಅರ್ಥ. ಯಾಕೆಂದರೆ ಬ್ಯೂಟಿಗೆ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇಲ್ಲ. ಹುಡುಗಿ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇದ್ದರೆ ಇವತ್ತು ನಾವು ಮಾಡ್ತೀವಲ್ಲ ಈ ಮಿಸ್ ಯೂನಿವರ್ಸ್ ಮಿಸ್ ವರ್ಲ್ಡ್ ಅಂತ ಅವ್ರನ್ನ ಮದುವೆ ಮಾಡ್ಕೋಬೇಕಾಗುತ್ತೆ. ಬ್ಯೂಟಿಗೆ ಯಾರಿಗೆ ಯಾವುದು ಇಷ್ಟವೋ ಅದೇ ಬ್ಯೂಟಿ. ಅದಕ್ಕೆ ಹೀಗೆ ಇರಬೇಕು ಬ್ಯೂಟಿ, ಇದು ಬೆಳ್ಳಗೆ ಇರಬೇಕು ಕಪ್ಪಗೆ ಇರಬೇಕು ಅಂತ ಇಲ್ವೇ ಇಲ್ಲ. ದ್ರೌಪದಿ ಮಹಾಭಾರತದಲ್ಲಿ ತುಂಬ ಕಪ್ಪಗಿದ್ದರು, ಆದರೂ ತುಂಬ ಆಗಿನ ಕಾಲದಲ್ಲಿ ತುಂಬ ಸೌಂದರ್ಯವತಿ ಆಕೆ. ಹಾಗಾಗಿ ಬ್ಯೂಟಿ ಡೆಫಿನೇಷನ್ ಅಲ್ಲ. ಅದಕ್ಕೋಸ್ಕರ ಹುಡುಗಿ ತಂದೆ ಹುಡುಗನ ತಂದೆ ತಾಯಿ ಬಂದು ಬಳಗ ಹುಡುಗನ ಕೇಳ್ತಾರೆ, ಏನಪ್ಪ ಇಷ್ಟ ಆಗಿದೆಯಾ ಇಷ್ಟ ಆಗಿದೆಯಾ. ಯಾಕೆಂದರೆ ಅವರು ಯಾವ ಕಾಲಕ್ಕೂ ಆ ಹುಡುಗಿಯನ್ನು ಆ ಉದ್ದೇಶದಿಂದ ನೋಡೋಲ್ಲ, ಚೆನ್ನಾಗಿದ್ದಾಳೆ ಅವಳ ಸೌಂದರ್ಯವನ್ನು ನೋಡಿ ವರ್ಣನೆ ಮಾಡೋದು ತುಂಬ ತಪ್ಪು ಆಗಿನ ಕಾಲದಲ್ಲಿ. ಯಾಕೆಂದರೆ ಮಗ ಮದುವೆ ಮಾಡಿಕೊಳ್ಳೋದನ್ನು ಎಲ್ಲರೂ ಬೇರೆಯವ್ರ ಸೌಂದರ್ಯವನ್ನು ಆಸ್ವಾದನೆ ಮಾಡೋದೇನು, ಅದು ನಿಷಿದ್ಧ. ಆಗಿನ ಕಾಲ ಪದ್ಧತಿಯೇ ಇಲ್ಲ. ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾರೆ, ಎಲ್ಲರೂ ನೋಡ್ತಾಳೆ, ಅವನೇನು ಮಾಡ್ತಾನೆ ಒಂದು ಫೋಟೋ ತಗೋತಾನೆ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ತಾನೆ, ನಾನು ಮಾಡ್ಕೊಳ್ಳೋ ಹುಡುಗಿ ಹೇಗಿದ್ದಾಳೆ, ಎಲ್ಲರೂ ಅವ್ರು ನೋಡಬೇಕಾಗಿ. ಇವನು ಮಾಡ್ಕೊಂಬೋ ಹುಡುಗಿಯನ್ನು ಎಲ್ಲರೂ ಯಾಕೆ ನೋಡಬೇಕು, ಇಷ್ಟ ಆಗಬೇಕಾದ ಅವನಿಗೆ.
ಬೇರೆಯವರೆಲ್ಲ ನೋಡಿದ್ರೆ ಅದಕ್ಕೆ ಅರ್ಥ ಇಲ್ಲ, ಅದಕ್ಕೆ ಹಿಂದಿನ ಕಾಲ ನೋಡ್ತಿದ್ದಿಲ್ಲ. ಸೊ ಇವ್ರು ಹೋಗಿ ನೋಡ್ಕೊಂಡು ಬರ್ತಿದ್ರು. ಹುಡುಗ ಓಕೆ ಎಸ್ ಅಂತಂದ್ರೆ ಅಂದ್ಕೊಳ್ಳಿ, ಆವಾಗ ಏನಪ್ಪ ನಮ್ಮ ಹುಡುಗ ಮನೆಗೆ ನಾವು ಹೋಗಿ ಮನೆಗೆ ಹೋಗಿ ಲೆಟ್ರ್ ಬರಿತೀವಿ ಹೇಳಿ ಕಳಿಸ್ತೀವಿ ಅಂತಂತಿದ್ರು ಹೋಗ್ತಿದ್ರು. ಮತ್ತೆ ಒಬ್ಬ ಅವ್ರ ಮನೆಗೆ ಯಾರನ್ನೋ ಒಬ್ಬ ಮನುಷ್ಯನ ಕರೆಸಿ ನಮಗೆ ಇಷ್ಟ ಆಗಿದೆ ಹೋಗಿ ಅವ್ರ ಮನೆ ಜಾತಕ ತೊಗೊಂಡ್ಮ ಅಂತ ಹೇಳ್ತಿದ್ರು. ನಮ್ಮಿದ್ದಂಗೆ ಈ ಟ್ರಾನ್ಸ್ಪೋರ್ಟೇಷನು ಇಲ್ಲ ಇಂಟರ್ನೆಟ್ ಇರೋದು, ಅವನು ಹೋಗಿ ಅದನ್ನು ತೊಗೊಂಡು ಬರಲಿಕ್ಕೆ ಒಂದು ವಾರ ಆಗ್ತದೆ. ಅದನ್ನು ಜ್ಯೋತಿಷ್ಯಕ್ಕೆ ತೊಗೊಂಡು ಕೊಡ್ತಿದ್ರು, ಏನಪ್ಪ ಹುಡುಗ ಹುಡುಗಿ ಇಷ್ಟ ಆಗಿದೆ ನೀವು ಕೊನೆಗೆ ನೀವು ಸಮ್ಮತ ಮಾಡಿದರೆ ಒಂದು ಒಳ್ಳೆಯ ಮುಹೂರ್ತ ಇಟ್ಕೊಟ್ರೆ ನಾವು ಮದುವೆ ಮಾಡಿಬಿಡ್ತೀವಿ. ಸೊ ಜ್ಯೋತಿಷ್ಯ ಕೊಟ್ಟರೆ ಅವನೇನು ಇಮಿಡಿಯೆಟ್ಲಿ ಜಾತಕ ಕಂಪ್ಯೂಟರ್ ಹಾಕಿ ಏನು ಕೊಡಲ್ಲ, ಆಯ್ತಪ್ಪ ನಾವು ನೋಡಿರ್ತೀನಿ. ಅವನು ಯಾವಾಗೂ ಪುರುಸೊತ್ತಿದ್ದಾಗ ಎರಡು ಜಾತಕಗಳನ್ನು ನೋಡಿ ನಿಧಾನ ಪ್ರಶಾಂತವಾದ ವಾತಾವರಣದಲ್ಲಿ ಎಲ್ಲ ಚೆನ್ನಾಗಿದೆ ಅಂತಂದರೆ ಮತ್ತೆ ಆ ಪುರೋಹಿತ ಜ್ಯೋತಿಷ್ಯ ಯಾರಿದ್ದಾರೆ ಅವನು ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಇಬ್ಬರು ಹುಡುಗ ಹುಡುಗಿ ಜಾತಕ ಇಷ್ಟ ಆಗಿದೆ ಚೆನ್ನಾಗಿದೆ, ಸೊ ಗೋತ್ರ ಗೀತ್ರ ಎಲ್ಲ ಕೂಡಿ ಬರುತ್ತೆ, ಈ ಮಾಸದಲ್ಲಿ ಇಂತಿಂಥ ಮಾಸದಲ್ಲಿ ಒಳ್ಳೆ ಮುಹೂರ್ತ ಇದೆ ಇವರಿಗೆ, ಆ ಮಾಸದಲ್ಲಿ ಮದುವೆ ಮಾಡಿರಿ, ಆಯ್ತು ಮುಗಿದಾಯ್ತು. ಈ ಯಾವಾಗ ಡೇಟ್ ಫಿಕ್ಸ್ ಆಗುತ್ತೋ ಅವ್ರನ್ನ ಒಂದ್ಸಲ ನೀವು ಒಂದ್ಸಲ ನಮ್ಮ ಮನೆಗೆ ಬರ್ರಿ, ಮನೆ ನೋಡ್ಕೊಂಡು ಹೋಗಿ ಅಂತಾರೆ. ಒಂದು ಇಬ್ಬರು ತಾಂಬೂಲವನ್ನು ಒಂದು ಸಣ್ಣದು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ, ಫಾರ್ಮಾಲಿಟಿ ಅಷ್ಟೇ. ಆಗಿನ ತಾಂಬ ಸ್ಟ್ಯಾಂಡರ್ಡ್ ಅಲ್ಲ, ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ನಿಶ್ಚಿತಾರ್ಥ ಅಂಬೋ ಸಂಸ್ಕಾರ ನಿಮಗೆ ಷೋಡಶ ಕರ್ಮಗಳಲ್ಲಿ ಬರಲ್ಲ, ನಿಶ್ಚಿತಾರ್ಥ ಅಂಬೋದು ಇಲ್ಲವೇ ಇಲ್ಲ. ನಿಶ್ಚಯ ತಾಂಬೂಲ, ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ಇದೆಲ್ಲ ಇಲ್ಲವೇ ಇಲ್ಲ ಕಾನ್ಸೆಪ್ಟ್. ಸೊ ಇಷ್ಟ ಆಗಿದೆ ಅಂತ ಅವ್ರನ್ನ ಮನೆಗೆ ಕರೆದು ಒಂದು ಶುದ್ಧಿ ಹೇಳೋ ಕಾಲಕ್ಕೆ ಒಂದು ಸಿಹಿ ಮನೆಗೆ ಮಾಡಿ ಕಳಿಸ್ತಿದ್ರು. ಮುಹೂರ್ತಕ್ಕೆ ರೆಡಿ ಮಾಡ್ಕೊಳ್ತಿದ್ರು, ಆ ಕಡೆ ಈ ಕಡೆ ಬರ್ತಿದ್ರು, ಆರಾಮ ಮದುವೆ ಆಗೋಗ್ತಿತ್ತು. ಸಿಂಪಲ್ ವ್ಯವಸ್ಥೆ, 26 ಜಾತಕವನ್ನು ನೋಡೋ ಅವಶ್ಯಕತೆ ಇಲ್ಲ, ಫಾಲೋ ಅಪ್ ಅವಶ್ಯಕತೆ ಇಲ್ಲ. ಕ್ಯಾರೆಕ್ಟರ್ ಹೇಗಿದೆ, ಅವ್ರ ಮನೆತನ ಹೇಗಿದೆ, ಆ ಹುಡುಗಿ ಹೇಗಿರ್ತಾಳೆ, ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇಲ್ವಾ, ಏನೂ ಅವಶ್ಯಕತೆ ಇಲ್ಲ. ಮದುವೆ ಆಗೋಗ್ತಾ ಇತ್ತು, ಆರಾಮಾಗಿ ನಡೆದೋಗ್ತಾ ಇತ್ತು. ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅಂತಂದಾಗ ನೋಡಿದ್ರೆ ಸಮಸ್ಯೆಗಳು ಯಾರ ಮನೆಗೂ ಇಲ್ಲ ಅಂತೇನಿಲ್ಲ. ಆದರೆ ಡಿವೋರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದ್ದಿಲ್ಲ ಅವಾಗ. ಡಿವೋರ್ಸ್ ಎಂಬ ಕಾನ್ಸೆಪ್ಟ್ ಇದ್ದಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಮನೆಗೆ ಒಬ್ಬರಿಗೆ ಕೋಪಿಷ್ಠರಾಗಿರ್ಬೋದು, ಒಬ್ಬನಿಗೇನೋ ವ್ಯಸನಪರರಾಗಿರ್ಬೋದು, ಏನೇನೋ ಆಗಿರ್ಬೋದು. ಇವತ್ತಿಲ್ಲ ಅಂತಲ್ಲ, ಇವತ್ತು ಯಾರು ಇಲ್ವಾ, ಇದ್ದಾರೆ. ಆದರೆ ಆಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು, ಸಮಾಜಕ್ಕೆ ಹೆದರಿ, ಹಿರಿಯರಿಗೆ ಹೆದರಿ, ಮಕ್ಕಳ ಜೀವನವನ್ನು ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಕಾಲ ಬದಲಾಗಿದೆ, ಏನು ಕಾಲಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೋಗ್ತಿದ್ರು. ಆವಾಗ ಡಿವೋರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇಲ್ಲ. ಈಗ ಎಲ್ಲ ಎಲ್ಲ ಕೇರ್ ಇದೆ, ನಾನು ಮೊದಲು ಹುಡುಗಿಯನ್ನು ನೋಡಬೇಕು, ಇನ್ನು ವಿಚಿತ್ರ ಲಿವ್ ಇನ್ ರಿಲೇಷನ್ಶಿಪ್ ಬಂದಿದೆ, ನಾನು ಸ್ವಲ್ಪ ದಿನ ಅವ್ರು ಕೂಡ ಮಾತಾಡಬೇಕು, ಒಂದು 3-4 ಸಿಟ್ಟಿಂಗ್ಸು ಮಾತಾಡಬೇಕು, ಅಷ್ಟರಿಗೂ ನಾನು ಫೈನಲೈಸ್ ಮಾಡೋಕ್ಕಾಗಲ್ಲ. ಎಲ್ಲ ಇಷ್ಟ ಆಗಬೇಕು, ಕ್ವಾಲಿಫಿಕೇಷನ್ ಮ್ಯಾಚ್ ಆಗಬೇಕು, ಜಾಬ್ ಮ್ಯಾಚ್ ಆಗಬೇಕು, ಮತ್ತು ಪ್ರಾಪರ್ಟಿ ಮ್ಯಾಚ್ ಆಗಬೇಕು, ಮನಸ್ಸುಗಳು ಮ್ಯಾಚ್ ಆಗಬೇಕು. ಎಲ್ಲ ಮ್ಯಾಚ್ ಆದಮೇಲೆ ಕೂಡ ಕೊನೆಗೆ ಎಲ್ಲ ಕೇರ್ ತೊಗೊಂಡ್ರು ಕೂಡ ಕೊನೆಗೆ 1 ತಿಂಗಳು 6 ತಿಂಗಳು ಆದಮೇಲೆ ಡಿವೋರ್ಸ್ ಫೈಲ್ ಮಾಡುವಂಥ ಕೇಸ್ಗಳು ಕೂಡ ತುಂಬ ಜಾಸ್ತಿ ಇವೆ. ಅಷ್ಟು ಕೇರ್ ತೊಗೊಂಡು ಯಾಕೆ ಡಿವೋರ್ಸ್ ತೊಗೋತಿದ್ದಾರೆ? ಪ್ರೀತಿ ವಿವಾಹ ಅಂತ ಕೂಡ ಅಂತೀವಿ, ಎಷ್ಟೋ ಜನ ಲವ್ ಮ್ಯಾರೇಜ್ ಮಾಡಿಕೊಡ್ತಿದ್ದಾರೆ, ಮತ್ತು ಡಿವೋರ್ಸ್ ಯಾಕೆ ಆಗ್ತಾ ಇದೆ? ಪಾಶ್ಚಾತ್ಯರು ವೆಸ್ಟರ್ನರ್ಸ್ ನಮಗೆ ನಮ್ಮ ಪದ್ಧತಿಯನ್ನು ಫಾಲೋ ಆಗಲ್ಲ, ಅವ್ರು ಜಾತಕಗಳು ನೋಡಲ್ಲ, ಏನು ಮಾಡಲ್ಲ, ಆರಾಮಾಗಿ ಮದುವೆ ಮಾಡ್ಕೋತಿದ್ದಾರೆ. ಆದರೆ ಡಿವೋರ್ಸ್ ರೇಟ್ ಇಂಡಿಯಾ ಜಾಸ್ತಿ ಇದೆಯಾ, ವೆಸ್ಟರ್ನ್ ಕಂಟ್ರೀಸ್ ಜಾಸ್ತಿ ಇದೆಯಾ, ಯಾಕೆ ಬರ್ತಾ ಇದೆ? ಸೊ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊ. ಇದು ಪ್ರಾಚೀನ ಕಾಲದಲ್ಲಿ ಈ ಥರ ವ್ಯವಸ್ಥೆ ಇತ್ತು. ಆಧುನಿಕ ಕಾಲದಲ್ಲಿ ಇವತ್ತು ಹೇಗಿದೆ ಅಂತಂದರೆ, ಮೊದಲು ಏನು ಮಾಡ್ತಾರೆ, ಹುಡುಗ ಹುಡುಗಿ ಒಂದು ಏಜ್ ಬಂದ ಮೇಲೆ ಉದ್ಯೋಗವನ್ನು ಮಾಡ್ತಾ ಸ್ವಲ್ಪ ಸ್ಟ್ಯಾಂಡರ್ಡ್ ಇನ್ಕಮ್ ಬರ್ತಾ ಇನ್ನು ಸರಿ ಹೋಗಿದೆ, ಇನ್ನು ಮದುವೆ ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂತಂದಾಗ ಏನು ಮಾಡ್ತಾರೆ, ಜ್ಯೋತಿಷ್ಯನ ಅಪ್ರೋಚ್ ಮಾಡ್ತಾರೆ. ಆಚಾರ್ಯ ನಮ್ಮ ಮಗಗೆ ಸಂಬಂಧಗಳು ನೋಡಬೇಕು ಅಂದ್ಕೊತಾ ಇದ್ದೀವಿ, ಹೇಗೆ ಯಾವಾಗಿಂದ ನೋಡಿ ಸ್ಟಾರ್ಟ್ ಮಾಡೋದು? ಸ್ಟಾರ್ಟ್ ಮಾಡೋ ಕೂಡ ಜ್ಯೋತಿಷ್ಯ ಹೇಳಬೇಕು, ಈಗ ಗುರುಬಲ ಇದ್ರಿ ಸ್ಟಾರ್ಟ್ ಮಾಡ್ಬೋದು, ಗುರುಬಲ ಬರೋ ವರ್ಷ ಬರುತ್ತೆ, ಬರೋ ವರ್ಷ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಲಿಕ್ಕೆ ಮುಹೂರ್ತ ಬೇಕಾಗಿಲ್ಲ, ಆದರೂ ಇವತ್ತು ನಾವು ಜ್ಯೋತಿಷ್ಯನ ಅಪ್ರೋಚ್ ಮಾಡ್ತೀವಿ. ಫಸ್ಟು ಅಪ್ರೋಚ್ ಮಾಡಿದ್ರೆ ಜ್ಯೋತಿಷ್ಯನ. ಪ್ರಾಚೀನ ಕಾಲದಲ್ಲಿ ಒಂದು 40 ಇಯರ್ಸ್ ಬ್ಯಾಕ್ ಜ್ಯೋತಿಷ್ಯನ ರೋಲ್ ತುಂಬ ಕೊನೆಗೆ, ಇಲ್ಲಿ ಜ್ಯೋತಿಷ್ಯನನ್ನು ಮುಂದೆ ಇಟ್ಟುಕೊಂಡೇ ಪ್ರಯತ್ನ. ಸೊ ಫಸ್ಟು ಸಮಯ ಟೈಮ್ ಚೆನ್ನಾಗಿದೆಯಾ ನೋಡ್ತೀವಿ, ಗುರುಬಲ ಇದೆ ಆಯ್ತು ಆಚಾರ್ಯ ನಾವು ಸಂಬಂಧಗಳು ನೋಡೋ ಶುರು ಮಾಡ್ತೀವಿ. ಸಂಬಂಧಗಳು ನೋಡೋ ಶುರು ಮಾಡೋದು ಹೆಂಗೆ ಇವತ್ತಿನ ದಿನ? ಬಂಧು ಬಳಗನ್ನು ಎನ್ಕ್ವೈರಿ ಮಾಡುವಂತ ಯಾರೂ ಹೇಳೋಕ್ಕೆ ಹೋಗಲ್ಲ ಯಾರು, ಯಾಕೆಂದರೆ ಬಂಧು ಬಳಗನ್ನು ನಮ್ಮ ಸ್ಥಿತಿಯಲ್ಲಿಲ್ಲ. ಏನಾದರೂ ಸಂಬಂಧ ಸೆಟ್ಟಾರೆ ಕೂಡ ಈಗಲೇ ಬಂಧು ಬಳಗ ಹೇಳೋದು ಬೇಡ, ಏನೋ ಒಂದು ಕಲ್ಲು ಹಾಕಿದ್ರೆ ತುಂಬ ಕಷ್ಟ, ಯಾರಿಗೂ ಹೇಳಬೇಡ್ರಿ, ಸೆಟ್ಟಾದ ಮೇಲೆ ಕೊನೆಗೆ ಎಲ್ಲ ಬಂಧು ಬಳಗಕ್ಕೆ ಹೇಳೋಣ, ಆ ಥರ ಆಗಿದೆ ಪರಿಸ್ಥಿತಿ. ಸೊ ಏನು ಮಾಡ್ತೀವಿ ನಾವು ಸೆಟ್ ಮಾಡೋ ಒಂದು ಪ್ರಯತ್ನ ಮಾಡಬೇಕಾದ್ರೆ, ಒಂದು ಒಳ್ಳೆಯ ದಿನ
ಮುಹೂರ್ತ ಮಾಡಿಕೊಟ್ಟು ಒಂದು ಜಾತಕವನ್ನು ಒಂದು ಕಾಪಿಯನ್ನು ದೇವರ ಮುಂದೆ ಇಟ್ಟು ಅದಕ್ಕೆ ಕುಂಕುಮ ಹಚ್ಚಿ ಅದನ್ನು ತೊಗೊಂಡೋಗಿ ಮ್ಯಾರೇಜ್ ಬ್ಯೂರೋ ರಿಜಿಸ್ಟರ್ ಮಾಡ್ತೀವಿ. ಇವತ್ತು ಎಲ್ಲ ಕಡೆ ಮ್ಯಾರೇಜ್ ಬ್ಯೂರೋಗಿದೆ, ಇವೆ ಆನ್ಲೈನಲ್ಲಿವೆ, ನೀವು ಹೋಗೋ ಕೆಲಸನೇ ಇಲ್ಲ ಎಲ್ಲಿಗೂ. ಆನ್ಲೈನ್ ಇಟ್ಟರೆ ನೀವು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ. ಸೊ ಹುಡುಗಿ ಇದ್ದಾಳೆ ಕುರಿ ಮಾರ್ಕೆಟ್ ಇದ್ದಂಗೆ. ಸೊ ಕುರಿ ಮಾರ್ಕೆಟಲ್ಲಿ ಏನು ಮಾಡ್ತೀವಿ, ಎಲ್ಲ ಕುರಿಗಳೆಲ್ಲ ಒಂದು ಸಂತೆಯಲ್ಲಿ ಬರುತ್ತವೆ, ಮಾತಾಡ್ಕೋತಾರೆ ಇದೆಷ್ಟು ಅದೆಷ್ಟು ಅದೇ ಹೇಳ್ತಾರೆ. ಒಂದು 10 ಶಾಪ್ ಇತ್ತು ಕೊಡಿ, ಎಲ್ಲ ಶಾಪ್ಸು ನೀವು ಯಾವುದು ಚೀಪಾಗಿ ಬರುತ್ತೆ ಯಾವುದು ತುಂಬ ಚೆನ್ನಾಗಿರುತ್ತೆ ಅಂತ ನೋಡ್ತೀವಿ. ಇಲ್ಲಿ ಕೂಡ ಏನಾಗುತ್ತೆ, ಒಂದು 10-15 ಸಂಬಂಧಗಳು ಬರ್ತವೆ ಸರ್. ಅದರಲ್ಲಿ ಏನು ಮಾಡ್ತೀವಿ, ನಾವು ಒಂದು 5 ಸಂಬಂಧಗಳು ಫಿಲ್ಟರ್ ಮಾಡ್ತೀವಿ. ಓ ಈ ಹುಡುಗಿ ಈ ಥರ ಓದ್ಕೊಂಡಿಲ್ಲ, ಈ ಹುಡುಗಿ ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಈ ಹುಡುಗಿ ಬ್ಯಾಕ್ಗ್ರೌಂಡ್ ಅಷ್ಟೇನು ಸರಿ ಇಲ್ಲ, ಈ ಹುಡುಗಿ ತುಂಬ ದೂರ ಇದ್ದಾರೆ ಬಾಂಬೆ ಅಥವಾ ಡೆಲ್ಲಿ ಇಲ್ಲದಾರೆ, ಇವ್ರು ಬೇಡ, ನಮ್ಮ ಹತ್ತಿರ ಇರಬೇಕು. ರಿಕ್ವೈರ್ಮೆಂಟ್ಸ್ ಭಾಳ ಇರ್ತವೆ. ನಿಮಗೆ ಒಂದು ಪ್ರಾಡಕ್ಟನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಫಿಲ್ಟರ್ಸ್ ಅಂತ ಕೊಡ್ತಾನೆ, ಎಷ್ಟರ ಒಳಗೆ ಬೇಕು, ಕೆಳಗೆ ಯಾವ ಪ್ರಾಡಕ್ಟ್ ಬೇಕು, ಯಾವ ಫೋನ್ ಬೇಕು, ಅದಕ್ಕೆ ಸ್ಕ್ರೀನ್ ಸೈಜ್ ಎಷ್ಟಿರಬೇಕು, ಮತ್ತು ಅದಕ್ಕೆ ಎಷ್ಟು GB RAM ಬೇಕು, ಎಷ್ಟು CPU ಇರಬೇಕು, ಡ್ಯುಯಲ್ ಕ್ಯಾಮರಾ ಇರಬೇಕೋ ಬೇಡವೋ, ಮ್ಯೂಸಿಕ್ ಬರಬೇಕೋ ಬೇಡವೋ, 4G LTE ಹೇಗೆ ನಿಮಗೆ ಎಲ್ಲ ಚಾಯ್ಸ್ ಬರುತ್ತೋ, ನಮ್ಮ ಮದುವೆಗೆ ಅದಕ್ಕಿಂತ ಜಾಸ್ತಿ ಚಾಯ್ಸ್ ಆಗಿಬಿಟ್ಟಿದ್ದೇವೆ. ಸೊ ಏನಾಗಿದೆ, ನಾವು ಚೂಸ್ ಮಾಡ್ಕೊಳ್ಳೋ ಆ ಥರ ಇದೆ. ಸೊ ಚೂಸ್ ಮಾಡ್ಕೊಂಡ ಮೇಲೆ ಏನು ಮಾಡ್ತೀವಿ, ಒಂದು 5 ಜಾತಕವನ್ನು ಫಸ್ಟ್ ಅಲ್ಟಿಮೇಟ್ಲಿ ನಾವು ಫಿಕ್ಸ್ ಆಗ್ತೀವಿ. ಈ 5 ಜಾತಕವನ್ನು ನೋಡ್ಬೋದು, ಮತ್ತು ಜ್ಯೋತಿಷ್ಯ ಅಂತ ತೊಗೊಂಡು ಹೋಗ್ತೀವಿ. ಆಚಾರ ಈ 5 ಜಾತಕ ನೋಡಿ, ಆ 5 ಜಾತಕದಲ್ಲಿ ಮತ್ತು 2 ಜಾತಕ ಫಿಲ್ಟರ್ ಆಗುತ್ತೆ. ಆ 2 ಜಾತಕ ಚೆನ್ನಾಗಿದೆಪ್ಪ, ನೀವು ಈ 2 ಜಾತಕದಲ್ಲಿ ನೀವು ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. ಮತ್ತೆ ಆ 2 ಜಾತಕದಲ್ಲಿ ಏನಾಗುತ್ತೆ, ಮತ್ತೆ ಫಿಲ್ಟರ್ ಆಗುತ್ತೆ. ಸೊ ಮತ್ತೆ ಕನ್ಫ್ಯೂಷನ್, ಮತ್ತೆ ಬಂದು ಬಳಗನ್ನೆಲ್ಲ ಹೇಳಿ ಯಾವ ಚೆನ್ನಾಗಿರುತ್ತೆ ಅಂತೆಲ್ಲ ನೋಡಿಕೊಂಡು ಮತ್ತೆ ಯಾವುದೋ ಒಂದು ಜಾತಕವನ್ನು ಫಿಕ್ಸ್ ಮಾಡಿಕೊಂಡು ಮತ್ತೆ ಜ್ಯೋತಿಷ್ಯ ಹತ್ರ ಬಂದು ಮುಹೂರ್ತ ಆಯ್ತಾಚಾರ್ಯ ಈ ಜಾತಕ ಓಕೆ, ಮುಹೂರ್ತ ನೋಡ್ರಿ, ಮುಹೂರ್ತ ಒಂದು 5-6 ಮುಹೂರ್ತ ಕೊಡ್ರಿ ಆಚಾರ್ಯ ಅಂತ. ಯಾರಾದ್ರೂ ಒಂದು ಒಳ್ಳೆ ಮುಹೂರ್ತ ಕೊಡ್ರಿ ಅಂತ ಕೇಳ್ತಾರೆ. ಇವತ್ತಿನ ಕಾಲ ಒಂದು 5 ಒಳ್ಳೆ ಮುಹೂರ್ತ ಕೊಡ್ರಿ ಆಚಾರ್ಯ, ಅದರಲ್ಲೂ ಕೂಡ ಚಾಯ್ಸ್ ವಿಚಿತ್ರ ಅನಿಸುತ್ತೆ. ಸೊ ಒಂದು 5 ಒಳ್ಳೆ ಮುಹೂರ್ತ ಕೊಡ್ತೀವಿ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಅನುಕೂಲ, ಸಂಡೆ ಇರಬೇಕಾಗಿದೆ, ಬಂಧು ಬಳಗ ಬರಬೇಕು, ಆ ಸಮಯದಲ್ಲಿ ಕಲ್ಯಾಣ ಮಂಟಪ ಖಾಲಿ ಇರಬೇಕು, ಇಷ್ಟೆಲ್ಲ ನೋಡಿಕೊಂಡು ಫೈನಲೈಸ್ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ಮೇಲೆ ಡೇ 1 ಇದನ್ನು ಶುರು ಆಗ್ತದೆ. ಏನಾಗ್ತದೆ, ನಮ್ಮ ಮದುವೆಯಲ್ಲಿ ನಿಮ್ಮ ಮನೆಗೆ ನಿಮ್ಮ ಅಪ್ಪ ಅಮ್ಮ ನಮಗೆ ಸರಿಯಾಗಿ ಮದುವೆ ಮಾಡಿಕೊಟ್ಟಿಲ್ಲ, ನಮ್ಮ ಬಂಧು ಬಳಗನ್ನು ಸರಿಯಾಗಿ ನೋಡಿಲ್ಲ, ಅವ್ರನ್ನ ಟ್ರೀಟ್ ಸರಿಯಾಗಿ ಮಾಡಿಲ್ಲ, ಅಡುಗೆ ಚೆನ್ನಾಗಿ ಮಾಡಿಲ್ಲ, ಅವರು ಸರಿಯಾಗಿ ನಮ್ಮನ್ನು ವಿಚಾರಿಸಲಿಲ್ಲ, ನಮ್ಮ ಬಂಧು ಬಳಗೆಲ್ಲ ಕೂಡ ತುಂಬ ಹರ್ಟ್ ಆದರು. ಸೊ ಮದುವೆ ಮುಂಚೆನೇ ಹೀಗಿದ್ದೀರಿ, ಮದುವೆ ಆದಮೇಲೆ ಹೇಗಿರುತ್ತೆ, ಶುರುವಾಗುತ್ತೆ ಫಸ್ಟ್ ನೈಟ್ ದಿನ ಶುರುವಾಗುತ್ತೆ. ಸರಿ ಕೊನೆಗೇನೋ ಪಾಪ ಕಾಂಪ್ರಮೈಸ್ ಆಗ್ತಾರೆ, ಅದು ಹಾಗೆ ತಲೆಗೊಳ್ಕೊಂಡ್ಬಿಡ್ತದೆ. ಪ್ರತಿ ದಿನ ಅಷ್ಟೇ, ಅಯ್ಯೋ ನಿಮ್ಮ ಮನೆ ಮದುವೆ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮನ ನೋಡಿದ್ವಲ್ಲ ಹೇಗೆ ಟ್ರೀಟ್ ಮಾಡಿದರು, ಲೈಫ್ ಲಾಂಗ್ ಕೊನೆಗೆ 60-70 ವರ್ಷ ಆಗಿರ್ತದೆ ಅಲ್ಲಿಂದ ಶುರು ಆಗ್ತದೆ. ಬುದ್ಧಿ ಇಲ್ಲಂಗೆ ನಿಮ್ಮ ಮನೆ ಸಂಬಂಧ ಮಾಡ್ಕೊಂಡಿವಿ, ಅವತ್ತೇ ನಾವು ಮಾಡ್ಕೋಬಾರ್ದಾಯ್ತು ಅಲ್ಲಿ. ಪ್ರತಿ ದಿನ ಇದು ಶುರುವಾಗ್ತದೆ ಎಲ್ಲ, ಪ್ರತಿಯೊಂದು ಸಮಸ್ಯೆಗೂ ಇದು ಟ್ಯಾಗ್ ಲೈನ್ಸ್ ಎಂಟರ್ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಸಾಫ್ಟಾಗಿ ಮಾಡಿಕೊಳ್ಳುವಂಥ ಜೀವನವನ್ನು ನಾವೇ ನಮ್ಮ ಸ್ವಯಂಕೃತ ಆಪದಿಂದ ದುರ್ಭರ ಮಾಡಿಕೊಳ್ತೇವೆ. ಪ್ರಾಚೀನ ಕಾಲದಲ್ಲಿ ಜ್ಯೋತಿಷ್ಯನ ರೋಲು ಕೊನೆಗೆ ಮೊದಲು ಸೆಲೆಕ್ಷನು ಎಲ್ಲ ಕೂಡ ಇವ್ರದೆ. ಜ್ಯೋತಿಷ್ಯನ ರೋಲ್ ಕೊನೆಗಾದ ಕಾರಣ ನೀವು ಒಂದು ಹುಡುಗಿಯನ್ನು ಅಥವಾ ಹುಡುಗನ ಇಷ್ಟಪಟ್ಟಿದ್ದೀರಿ ಅಂತಂದರೆ ಕೊನೆಗೆ ಜ್ಯೋತಿಷ್ಯನ ಹತ್ರ ಹೋಗಿ ಮುಹೂರ್ತ ತೊಗೊಂಡು ಹೊರಗೆ ಬಂದ್ಬಿಡುತ್ತೆ, ಇನ್ನೇನಿಲ್ಲ. ಒಂದು ವೇಳೆ ಜ್ಯೋತಿಷ್ಯ ಸೆಟ್ ಆಗಲಿಲ್ಲ ಅಂತಂದರೆ ಅಯ್ಯೋ ಏನು ಮಾಡೋದು, ಸೆಟ್ ಆಗಲಿಲ್ಲ. ಇವತ್ತು ಅದೊಂದು ಅಯ್ಯೋ ಜಾತಕವನ್ನು ನೋಡಿ ಎಲ್ಲ ಇಷ್ಟಪಟ್ಟುಬಿಟ್ಟು ಜಾತಕವನ್ನು ಸೆಟ್ ಆಗಲಿಲ್ಲ ಅಂದರೆ ಮತ್ತೆ ಏನು ಅವ್ರು ಹೆಂಗೆ ಹೇಳೋದು, ಅದಕ್ಕೆ ಬೇಡ, ಫಸ್ಟು ಜಾತಕ ನೋಡ್ಬೋಣ ಆಮೇಲೆ ಚೂಸ್ ಮಾಡಿಕೊಳ್ಳೋಣ. ಈ ಕಾನ್ಸೆಪ್ಟ್ ಯಾವಾಗ ಬರುತ್ತೋ ಏನಾಗುತ್ತೆ, ಡಿಲೇ ಅಂತ ಅಂಬುದು ಸ್ಟಾರ್ಟ್ ಆಗುತ್ತೆ. ಫಸ್ಟು ಜ್ಯೋತಿಷ್ಯನ ಅಪ್ರೋಚ್ ಆಗಿ ಜಾತಕ ಚೆನ್ನಾಗಿ ಹೊಂದಾಣಿಕೆ ಆದರೇನೆ ಆಮೇಲೆ ನಾನು ಸೆಲೆಕ್ಷನ್ ಮಾಡ್ತೀನಿ ಅಂತಂದರೆ ಇದು ಮೂರ್ಖತನ. ಅದರಿಂದ ಏನಾಗುತ್ತೆ, ಹರ್ಟ್ ಆಗುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಹರ್ಟ್ ಆಗೋ ಥರ ನಾವು ಮಾಡಿಕೊಳ್ಬೋದು, ಏನೋ ಒಂದು ಫೇಲ್ ಆಗಿದೆ ಅಂತೇಳಿ ನಾವು ಹರ್ಟ್ ಮಾಡ್ಕೊಳ್ಳಿಕ್ಕಾಗತ್ತಾ. ಇಷ್ಟ ಆಗಿಲ್ಲ ಅಂತಂದರೆ ಭಗವಂತ ಬರೆದಿಲ್ಲ, ಭಗವಂತ ಬೇರೆ ಯಾರನ್ನ ತೋರಿಸ್ತಾರೆ. ಈ ಥರ ಪಾಸಿಟಿವ್ ಅಪ್ರೋಚಿಂದ ಹೋಗ್ಬೇಕಷ್ಟೆ. ಇಲ್ಲಿ ಏನಾಗ್ತೀವಿ, ಅಯ್ಯೋ ಜಾ ಹುಡುಗಿನ ಪ್ರತಿ ಸಲ ಹುಡುಗಿನ ನೋಡಿ ಬರೋದು, ಆಮೇಲೆ ಜಾತಕ ಸೆಟ್ ಆಗಿಲ್ಲ ಅಂಬೋದು, ಇದೆಲ್ಲ ಯಾಕೆ ಕಿರಿಕಿರಿ, ಇದೆಲ್ಲ ಹಳೆ ಕಾಲ ಪದ್ಧತಿ, ಇದು ಬೇಡ. ಫಸ್ಟು ಜಾತಕ ನೋಡ್ಬೇಡ, ಕೊನೆಗೆ ಸೆಟ್ ಆದರೆ ಜಾತಕ ಚೆನ್ನಾಗಿದೆ ಅಂದರೆ ಆಮೇಲೆ ನಾವು ನೋಡೋಣ. ಅಂದರೆ ದೇವರನ್ನು ಫಸ್ಟ್ ಕೇಳೋದು, ಯಾಕಂದರೆ ಜ್ಯೋತಿಷ್ಯವನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ ಅಂದ ಅರ್ಥ ಏನು, ಈ ಮದುವೆಗೆ ಜ್ಯೋತಿಷ್ಯ ಪ್ರಕಾರ ಭಗವಂತ ಸಮ್ಮತ ಮಾಡ್ತಾನ ಇಲ್ಲ, ಜ್ಯೋತಿಷ್ಯ ಸಮ್ಮತ ಮಾಡೋದಲ್ಲ. ಇವರಿಬ್ಬರು ಜಾತಕಗಳು ಕೂಡಿದೆ ಅಂತಂದರೆ ಭಗವಂತ ಇವರಿಬ್ಬರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ, ಮದುವೆ ಮಾಡಿಕೊಳ್ಳ್ರಿ ಅಂತ.
ಫಸ್ಟ್ ಏನು ಮಾಡ್ತೀವಿ ನಾವು, ಫಸ್ಟು ದೇವರು ಯಾರನ್ನ ಆಶೀರ್ವಾದ ಮಾಡ್ತಾರೆ ನೋಡೋಣ, ಅವರನ್ನು ನಾವು ಮತ್ತೆ ನಾವು ಸೆಲೆಕ್ಷನ್ ಮಾಡೋಣ. ಫಸ್ಟು ಭಗವಂತನ ಸೆಲೆಕ್ಷನು, ಆಮೇಲೆ ನಮ್ಮ ಸೆಲೆಕ್ಷನ್. ಇವತ್ತು ರಿವರ್ಸ್ ಆಗೋಗಿದೆ. ಈ ಕಾರಣದಿಂದ ಏನಾಗುತ್ತೆ, ಮದುವೆ ಹುಡುಗಿ ಹುಡುಗ ಸಿಗೋದೇ ಡಿಲೇ. ಸಿಕ್ಕಿದ ಮೇಲೆ ಕೂಡ ಅದು ಎಷ್ಟು ದಿನ ಸರ್ವೈವ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿನ ದುರ್ಬಲ ಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಇವತ್ತು ಮದುವೆಗಳು ಯಾಕೆ ಆಗ್ತಾ ಇಲ್ಲ, ಗುರುಬಲ ಬರ್ತಾ ಇದೆ, ಜಾತಕದಲ್ಲಿ ದಶೆ ಬಂದುಬಿಟ್ಟಿದೆ, ಆದರೂ ಯಾಕೆ ಮದುವೆ ಆಗ್ತಾ ಇಲ್ಲ ಅಂತಂದರೆ, ಯಾಕಂದರೆ ನಮ್ಮ ಸೆಲೆಕ್ಷನ್ ಪ್ರೋಸೆಸ್ ಆಗಬೇಕಲ್ವಾ. ಭಗವಂತ ಏನೋ ಸೆಲೆಕ್ಷನ್ ಪ್ರೋಸೆಸ್ ಮಾಡಿಬಿಡ್ತಾನೆ, ನಿನ್ನ ಟೈಮ್ ಚೆನ್ನಾಗಿದೆ, ನಿಮಗೆ ಹುಡುಗಿ ಚೆನ್ನಾಗಿದೆ, ನೀವು ಮಾಡ್ಕೋಬೋದು ಅಂತ ಹೇಳಿಬಿಡ್ತಾನೆ. ಕೊನೆಗೆ ನಮ್ಮ ಸೆಲೆಕ್ಷನ್ ಆಗಬೇಕಲ್ವ, ನಮ್ಮ ಸೆಲೆಕ್ಷನ್ ಆಗಲ್ಲ, ಅದೇ ಪ್ರಾಬ್ಲಮ್. ಫೈನಲ್ಲಾಗಿ ದೇವರ ಸೆಲೆಕ್ಷನ್ ಅಂತಂದರೆ ಎಸ್ ಅಂತ ಬಂದುಬಿಟ್ರೆ ಮದುವೆ ಆಗಿಬಿಡುತ್ತೆ. ಈಗೇನು ಮಾಡ್ತೀವಿ, ಜ್ಯೋತಿಷ್ಯ ಫಸ್ಟ್ ಅಪ್ರೋಚ್ ಮಾಡ್ತೀವಿ, ಒಂದು 5 ಜಾತಕ ಕೊಡ್ತೀವಿ. 5 ಜಾತಕದಲ್ಲಿ ಯಾವ ಚೆನ್ನಾಗಿದೆ ನೋಡಪ್ಪ, 2 ಜಾತಕ ಚೆನ್ನಾಗಿದೆ. ಆ 2 ಜಾತಕವನ್ನು ನಾವೇನು ಮಾಡ್ತೀವಿ, ಮತ್ತೆ ನಾವು ನೋಡೋ ಶುರು ಮಾಡ್ತೀವಿ. ಸೊ ಇವರಿಬ್ಬರು ಡೇಟಾ ಕಲೆಕ್ಟ್ ಮಾಡ್ತೀವಿ, ಏನು ಓದಿದ್ದಾರೆ, ಏನು ಉದ್ಯೋಗ ಮಾಡ್ತಾರೆ, ಎಷ್ಟು ಪ್ರಾಪರ್ಟಿ ಇದೆ, ಮನೆಗೆ ಅಣ್ಣ ತಮ್ಮಂದ್ರೆ ಹೇಗಿದ್ದಾರೆ, ಅಪ್ಪ ಅಮ್ಮ ಏನ ಡಿಪೆಂಡೆನ್ಸ್ ಇದ್ದಾರೆಯಾ, ಇದೆಲ್ಲ ನೋಡ್ತೀವಿ. ನೋಡಿದ ಮೇಲೆ ಆಮೇಲೆ ನಮಗಿಷ್ಟ ಆಗಬೇಕು. ನಮಗಿಷ್ಟ ಆಗಲಿಲ್ಲ ಅಂತಂದ್ರೆ ಅರ್ಥ ಏನು, ಸೆಟ್ ಆಗಿ ಸಂಬಂಧ ಸೆಟ್ ಆಗಲ್ಲ, ಮತ್ತೆ ಇನ್ನೊಂದು 5 ಜಾತಕ ತೊಗೊಂಬರಕ್ಕೆ ಹೋಗಬೇಕು ಮ್ಯಾರೇಜ್ ಬ್ಯೂರೋ. ಸೊ ಇಲ್ಲಿ ತಪ್ಪು ಮಾಡ್ತಾ ಇರೋದು ಯಾರು, ನಾವು. ನಿಂದೆ ಮಾಡೋದು ಯಾರನ್ನ, ಶಾಸ್ತ್ರವನ್ನು. ಯಾಕಾಚಾರ ಇನ್ನೂ ಮದುವೆ ಆಗಲಿಲ್ಲ, ಯಾಕೆಂತಂದರೆ ಬೇಡ ಅಂತಂದ್ಮೇಲೆ ಮತ್ತೆ ಇನ್ನೇನು ಮದುವೆ ಆಗುತ್ತೆ. ಜಾತಕಗಳೇ ಸೆಟ್ ಆಗ್ತಾ ಇಲ್ಲ, ಯಾವ ಜಾತಕ ನೋಡಿದ್ರು ಸೆಟ್ ಆಗ್ತಾ ಇಲ್ಲ ಅಂತಂದರೆ ಆವಾಗ ಜಾತಕದಲ್ಲಿ ಲೋಪ ಇರುತ್ತೆ. ಆವಾಗ ಹಿಂದಿನ ಜನ್ಮದಲ್ಲಿ ಏನೋ ಕರ್ಮ ಮಾಡಿದ್ಯಪ್ಪ, ಹಿಂದಿನ ಜನ್ಮದಲ್ಲಿ ನೀನು ವಿವಾಹ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದರಿಂದ ನಿನಗೆ ಈ ಒಂದು ಜನ್ಮದಲ್ಲಿ ನಿನಗೆ ಅದಕ್ಕೆ ಅವಕಾಶ ಕಡಿಮೆ. ಈಗ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಇನ್ನೊಂದು ಸಿನಿಮಾ ಬುಕ್ ಆಗುತ್ತೆ. ನೀವು ಸರಿಯಾಗಿ ಇರೋ ಸಿನಿಮಾನೇ ಸರಿಯಾಗಿ ಮಾಡಿದ್ರೆ ಫ್ಲಾಪ್ ಆಯ್ತು ಅಂದ್ಕೊಳ್ಳಿ, ಆ ಹೀರೋನ ಯಾರನ್ನ ಬುಕ್ ಮಾಡ್ಕೊಳ್ತಾರೆ. ಆ ಥರ ನಮಗೆ ಯಾವುದೋ ಒಂದು ಜನ್ಮದಲ್ಲಿ ವೈವಾಹಿಕ ಜೀವನವನ್ನು ಕೊಟ್ಟಾಗ ಭಗವಂತ ಗೃಹಸ್ಥಾಶ್ರಮ ಧರ್ಮವನ್ನು ಹೇಗೆ ನಿರ್ವಹಣೆ ಮಾಡು ಅಂತ ಹೇಳಿದ್ದಾನೆ, ಅದೇ ಥರ ನಾನು ಹೀಗೆ ಜೀವನ ಮಾಡಬೇಕು. ಹೆಂಡತಿ ಗಂಡನ ಈ ಥರ ನೋಡಬೇಕು, ಮಕ್ಕಳನ್ನು ಈ ಥರ ನೋಡಬೇಕು, ಸಮಾಜಕ್ಕೆ ಈ ಥರ ಆದರ್ಶವಾಗಿರಬೇಕು. ಈ ರೂಲ್ಸ್ ಆ್ಯಂಡ್ ನಾರ್ಮಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಆದರೆ ಭಗವಂತ ಏನು ಮಾಡ್ತಾನೆ, ಓ ಇವನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಮದುವೆ ವಿವಾಹ ವ್ಯವಸ್ಥೆಯಲ್ಲಿ ಅಂತೇಳಿ ಬರೋ ಜನ್ಮದಲ್ಲಿ ಏನು ಸ್ವಲ್ಪ ಒಳ್ಳೆಯ ಅವಕಾಶವನ್ನು ಕೊಡ್ತಾನೆ. ಇಲ್ಲ ನಮಗೆ ಮದುವೆ ಮಾಡ್ಕೊಂಡು ಕೊಟ್ಟು ನಾವು ನಮ್ಮ ಸ್ವಾರ್ಥದಿಂದ ಹೆಂಡತಿನ ಬೈದೆ, ಅತ್ತೆ ಮಾವನ ಬೈದೆ, ಬಂಧು ಬಳಗನ ಬೈದೆ, ಯಾಕಪ್ಪ ಮದುವೆ ಮಾಡಿ, ಪುರೋಹಿತನ ಬೈದೆ, ಇದೆಲ್ಲರನ್ನ ಬೈಕೊಂತ, ಮಕ್ಕಳನ್ನು ಬೈಕೊಂತ ಜೀವನ ಮಾಡಿದರೆ ಇವನು ಕೊಟ್ಟ ಒಂದು ಕ್ಯಾರೆಕ್ಟರ್ ಕೂಡ ಸರಿಯಾಗಿ ಮಾಡಿಲ್ಲ, ಬರೋ ಜನ್ಮದಲ್ಲಿ ಕೊಡೋದು ಬೇಡ ಅಂತ ಭಗವಂತನ ಏನು ಮಾಡ್ತಾನೆ, ವಿವಾಹದ ವ್ಯವಸ್ಥೆಯಲ್ಲಿ ಕ್ವೆಶನ್ ಮಾರ್ಕ್ ಇಡ್ತಾನೆ. ಅವಾಗ ಏನು ಮಾಡಬೇಕಾಗುತ್ತೆ, ಜ್ಯೋತಿಷ್ಯನ ಸುತ್ತು ಸರಿಬೇಕಾಗುತ್ತೆ, ಅರ್ಚಕರ ಪುರೋಹಿತರ ಸುತ್ತು ಸಿತ್ತಿರಬೇಕಾಗುತ್ತೆ, ಇದು ಆಗೋದಿಲ್ಲ. ಅದಕ್ಕೆ ಮದುವೆ ಮಾಡಿಕೊಳ್ಳೋದು ಒಂದೇ ಮುಖ್ಯ ಅಲ್ಲ, ಮದುವೆ ಆದ ಮೇಲೆ ಕೂಡ ನಮಗೆ ಬರೋ ಜನ್ಮದಲ್ಲಿ ಮದುವೆ ಈ ಥರ ತೊಂದರೆ ಆಗಬಾರ್ದಂದ್ರೆ ನಮ್ಮ ಡ್ಯೂಟಿ ನಾವು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ವಿವಾಹದ ವ್ಯವಸ್ಥೆಯಲ್ಲಿ ಸ್ವಯಂಕೃತ ಅಪರಾಧವೇ ಜಾಸ್ತಿ. ಆ ಸ್ವಯಂಕೃತ ಅಪರಾಧ ನಿಮಗೆ ಜಾತಕದಲ್ಲಿ ಗೊತ್ತಾಗಲ್ಲ, ನಿಮಗೆ ವರ್ಷ ಬಿಟ್ಟು ಪ್ರತಿಯೊಂದು ವರ್ಷ ಒಂದು ವರ್ಷ ಆದಮೇಲೆ ಇನ್ನೊಂದು ವರ್ಷ ಬಿಟ್ಟು ಈಗ ಬರ್ತಾನೆ ಇರುತ್ತೆ, ಗುರುಬಲ ಬರ್ತಾನೆ ಇರುತ್ತೆ. ಗುರುಬಲ ಬರ್ತಾ ಇದೆ ಅಂದರೆ ಅರ್ಥ ಏನಂತಂದರೆ ನಿಮಗೆ ವಿವಾಹಕ್ಕೆ ಬೇಕಾದಂಥ ಸಂಬಂಧಗಳು ಬರುತ್ತೆ ಅಂತ ಅರ್ಥ. ಯಾವ ಜ್ಯೋತಿಷ್ಯ ಕೂಡ ನಿಮಗೆ ಖಂಡಿತವಾಗೂ ನಿಮಗೆ ವಿವಾಹ ಆಗೇ ಆಗುತ್ತೆ ಪ್ರೀಡ್, ಯಾಕಂದರೆ ವಿವಾಹ ಅಂತಂಬೋದಾಗಲಿ ಜಾತಕದಲ್ಲಿ ಹೇಳುವ ವಿಚಾರ ಪ್ರೀಡೆಸ್ಟೈನ್ಡ್ ಅಲ್ಲ. ನೀವು ಯಾವುದೇ ನೋಡಿ ಜಾತಕದಲ್ಲಿ ಏನೇ ನೀವು ಪ್ರಿಡಿಕ್ಟ್ ಮಾಡಿ, ಇಟ್ಸ್ ನಾಟ್ ಪ್ರೀಡೆಸ್ಟೈನ್. ಸೊ ಜಾತಕದಲ್ಲಿ ಬರೆದು ಬಿಟ್ಟಿದೆ ಅದು ಹೀಗೆ ಆಗತ್ತೆ ಹೇಳಿಕ್ಕಾಗಲ್ಲ ಜಾತಕದಲ್ಲಿ. ಇಲ್ಲಿ ಜಾತಕದಲ್ಲಿ ಹಿಂದಿನ ಜನ್ಮದ ಕರ್ಮ ಪ್ರಕಾರ ಹೀಗೆ ಆಗಬೇಕು ಅಂತಂದರೆ ನನ್ನ ಡ್ಯೂಟಿ ಏನಿದ್ದೀನಿ, ಅದು ಭಗವಂತ ಹೇಳ್ದಂಗೆ ಆಗ್ತಾ ಇರುತ್ತೆ. ನನ್ನ ಕಾಂಟ್ರಿಬ್ಯೂಷನ್ ಏನಿದೆ, ನಾನಿನ್ನು ಒಳ್ಳೆಯದು ಕೆಟ್ಟದ್ದು ಮಾಡ್ಕೊಳ್ಳೋದೇನಿದೆ. ಸಪೋಸ್ ಒಂದು ಪುಣ್ಯದ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳಿ, ಪುಣ್ಯದ ಕೆಲಸ ನನ್ನ ಹಣೆ ಬರದಲ್ಲಿ ಪುಣ್ಯದ ಕೆಲಸ ಮಾಡಬೇಕು ಅಂತಂದರೆ ಅದೇ ಆಗುತ್ತೆ, ನಾನು ಯಾಕೆ ಪ್ರಯತ್ನ ಮಾಡಬೇಕು ಅಂತ ಕೊಡ್ತೇನೆ. ಏನು ಒಳ್ಳೆ ಕೆಲಸ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ನನ್ನ ಜಾತಕ ನನ್ನ ಹಣೆ ಬರದಲ್ಲಿ ಬರೆದಿಲ್ವೇನು, ಬರೆದಿದ್ರೆ ಆಟೋಮೆಟಿಕ್ಕಾಗಿ ಅದೇ ಆಗುತ್ತೆ, ನಾನು ಯಾಕೆ ಪ್ರಯತ್ನ ಮಾಡಬೇಕು ಅಂತಾನೆ. ಅದಕ್ಕೆ ಲೈಫ್ ಈಸ್ ನಾಟ್ ಪ್ರೀಡಿಸ್ಟೈನ್. ಜ್ಯೋತಿಷ್ ಶಾಸ್ತ್ರ ಏನಿರುತ್ತೆ, ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳು ಹಿಂದಿನ ಜನ್ಮದ ಪೂರ್ವ ಪುಣ್ಯ ಪಾಪಗಳನ್ನು ಏನು ಸೂಚನೆ ಮಾಡುತ್ತೆ ಅಂತಂದರೆ ಅದಕ್ಕೆ ತಕ್ಕಂತೆ ನಿಮಗೆ ವಾತಾವರಣ ನಿರ್ಮಾಣ ಆಗುತ್ತೆ ಅಷ್ಟೇ. ತುಂಬ ಪುಣ್ಯ ಮಾಡಿಕೊಂಡಿದ್ರೆ ನಿಮಗೆ ಎಲ್ಲ ಸುತ್ತು ಎಲ್ಲ ಅನುಕೂಲವಾದ ವಾತಾವರಣ ಇರುತ್ತೆ. ನೀವು ತುಂಬ ಕೆಟ್ಟದ್ದು ಮಾಡಿಕೊಂಡಿದ್ರೆ ಅಂದ್ಕೊಳ್ಳಿ ಎಲ್ಲ ಪ್ರತಿಕೂಲವಾದ ವಾತಾವರಣ ಇರುತ್ತೆ. ಆ ಅನುಕೂಲವಾದ ವಾತಾವರಣ ಪ್ರತಿಕೂಲವಾದ ವಾತಾವರಣವನ್ನು ಹೇಗೆ ರಿಸೀವ್ ಮಾಡ್ಕೊಳ್ತೀರೋ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ.
ಅಷ್ಟೇ ಆಗಲಿ, ನೀನು ಇಂಥವ್ರನ್ನೇ ಮದುವೆ ಮಾಡಬೇಕು, ನೀನು ಹೀಗೇ ಇರಬೇಕು ಅಂತ ಹೇಳಲಿಕ್ಕಾಗಲ್ಲ. ಇನ್ಫ್ಯಾಕ್ಟ್ ಸನ್ಯಾಸಿಗಳಿಗೆ ಕೂಡ ಅವ್ರ ಜಾತಕಗಳನ್ನು ನೋಡಿ ವಿವಾಹ ಯೋಗ ಇರುತ್ತೆ, ಮತ್ತು ಯಾಕೆ ವಿವಾಹ ಆಗಲ್ಲ, ಅವ್ರನ್ನ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಯಾಕೆ? ಅವರಿಗೆ ಇಲ್ಲ ಇಲ್ಲ, ಅವರಿಗೆ ಜಾತಕದಲ್ಲಿ ಯೋಗ ಇರಲ್ಲ ಅಂತ ಅನ್ಬೋದು. ಸೊ ಸಪ್ತಮ ಸ್ಥಾನ, ಸಪ್ತಮ ಸ್ಥಾನ ನಾವು ಕಳತ್ರ ಸ್ಥಾನ ಅಂತೀವಿ. ಸೊ ಸಪ್ತಮ ಸ್ಥಾನ ಯಾವಾಗ ವೀಕ್ ಆಗುತ್ತೋ ಅದು ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ, ಒಂಥರ ಬಿಸ್ನೆಸ್ ರಿಲೇಟೆಡ್ ಇನ್ಕಮ್ ಕೂಡ ಸಪ್ತಮ ಸ್ಥಾನವೇ. ಇವತ್ತಿನ ದಿನ ಈ ಬಾಬಾಗಳಾಗಲಿ ಸ್ವಾಮೀಜಿಗಳಾಗಲಿ ಇವರಿಗೆ ಪ್ರಾಪರ್ಟೀಸೇ ಇಲ್ವ ಅವರಿಗೆ? ನಾವು ಆ ಥರ ನೋಡಲ್ಲ, ನಮ್ಮ ನಮ್ಮ ಒಳ್ಳೆಯ ಗುಣ ಅದು, ಅದನ್ನು ಧಾರ್ಮಿಕ ಕ್ಷೇತ್ರವಾಗಿ ನೋಡ್ತೀವಿ ನಾವು. ಅದಕ್ಕೋಸ್ಕರ ನಮಗೆ ಒಳ್ಳೆಯ ಗುಣದ್ದೇನು ತಪ್ಪಿಲ್ಲ. ಈಗ ಅವ್ರಿಗೆಲ್ಲ ಕೂಡ ಪ್ರಾಪರ್ಟೀಸ್ ಇದೆಯಾ? ಸರಿ, ಬೇಡ, ನಿಮಗೆ ಕಣ್ಣಿಗೆ ಕಾಣಿಸೋದು ಬೇಡ, ನೀವು ಅಲ್ಲಿ ದೇವರು ಇರ್ತಾನೆ ಅಥವಾ ಬಗ ಅಥವಾ ಏನು ಗುರುಗಳು ಅಲ್ಲಿ ಅನುಸಂಧಾನ ಇದೆಲ್ಲ ಇರುತ್ತೆ, ನೀವು ಆ ದೃಷ್ಟಿಯಿಂದ ನೀವು ನೋಡಬೇಕು. ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೂ, ಧಾರ್ಮಿಕ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಅದಕ್ಕೊಂದು ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಆಫೀಸ್ ಇರುತ್ತಾ? ಒಂದು ಆಫೀಸಿಗೆ ಹೋಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ರಿಜಿಸ್ಟರ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಪ್ರಾಪರ್ಟೀಸ್ ಇದೆಯೋ ಇಲ್ವೋ. ನೀವು ಅದು ಒಳಗೆ ನೋಡಬೇಡಿ, ಸ್ವಾಮೀಜಿಗಳು ನೋಡಬೇಡಿ, ಅಲ್ಲಿ ಕೇಳಬೇಡಿ. ಅಲ್ಲಿ ಒಂದು ಆಫೀಸಲ್ಲಿ ಹೋಗಿ ನೋಡಿ, ಅವರೊಂದು ರೆಕಾರ್ಡ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇರ್ತಾರೆ, ಡೊನೇಷನ್ಸ್ ಬರ್ತಾ ಇರುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ರಿಜಿಸ್ಟರ್ ನೋಡಿ, ಇನ್ಕಮ್ ಎಷ್ಟು ಬರ್ತಾ ಇದೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಇನ್ಕಮ್ ಬಂದಿದ್ದೆಲ್ಲ ಎಕ್ಸ್ಪೆಂಡಿಚರ್ ಆಗ್ತಾ ಇತ್ತು ಅಂದ್ಕೊಳ್ಳಿ, ಧಾರ್ಮಿಕ ಇನ್ಸ್ಟಿಟ್ಯೂಷನ್, ನೋ ಡೌಟ್ ಅಬೌಟ್ ಇಟ್. ಇನ್ಕಮ್ ಬಂದಿದ್ದೆಲ್ಲ ಎಫ್ ಡಿ ಹೋಗ್ತಾ ಇದೆ, ಎಕ್ಸ್ಪೆಂಡಿಚರ್ ಬಂದು ಇನ್ಕಮಲ್ಲಿ 10% ಮಾತ್ರ ಖರ್ಚು ಮಾಡ್ತಾ ಇದ್ದಾರೆ, ಫ್ಯೂಚರಿಗೆ ನೋಡ್ತಾ ಇದ್ದಾರೆ. ಫ್ಯೂಚರ್ ಯಾರಿಗೆ ಬೇಕು? ಗೃಹಸ್ಥ ಧರ್ಮದವರು. ಫ್ಯೂಚರ್ ಗೃಹಸ್ಥ ಧರ್ಮದಲ್ಲಿ ಒಂದು ತಿಂಗಳಿಗೆ ಬೇಕಾದಂಥ ಆಹಾರವನ್ನು, ಧನವನ್ನು ಸಂಗ್ರಹಣ ಮಾಡಿಟ್ಟುಕೊಳ್ಳಬಹುದು ಅಂತ ಒಂದು ರೂಲ್ ಇದೆ. ಬಟ್ ಸನ್ಯಾಸಿಗಳಿಗಾಗಲಿ, ಬೇರೆ ಚಾಯಿ ಒಂದು ಅವಧೂತಗಳಿಗಾಗಲಿ, ಎಲ್ಲ ಸರ್ವಸಂಘ ಪರಿತ್ಯಾಗಿಗಳಿಗೆ ಹೆಚ್ಚು ಸ್ಟೋರ್ ಮಾಡಿಟ್ಕೊಳ್ಳೋಂಗಿಲ್ಲ. ಬ್ರಹ್ಮಚಾರಿಗಳು ಕೂಡ ಸ್ಟೋರ್ ಮಾಡಿಟ್ಕೊಳ್ಳೋಂಗಿಲ್ಲ, ಅವ್ರು ಭಿಕ್ಷಾಟನ ಮಾಡಬೇಕು ಅಂತಲೇ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಅವ್ರು ಸ್ಟೋರ್ ಮಾಡಿಟ್ಕೊಳ್ಳೋಂಗಿಲ್ಲ. ನೀವು ನೋಡಿ ಬ್ಯಾಂಕಲ್ಲಿ ಎಫ್ ಡಿ ರೂಪದಲ್ಲಿ ಇರುತ್ತೆ. ಅಂದರೆ ಯಾಕಂದರೆ ನಾವು ಯಾಕೆ ನೋಡ್ತೀವಿ, ಸಪ್ತಮ ಸ್ಥಾನ ನೋಡ್ತೀವಿ. ಯಾರಾದರೂ ವ್ಯಾಪಾರ ಮಾಡಬೇಕು, ನಾನೊಬ್ಬ ಪಾರ್ಟ್ನರ್ ಜೊತೆ ನಾನು ಚೆನ್ನಾಗಿರ್ತೀನ, ಅವ್ನ ಪಾರ್ಟ್ನರ್ ನನಗೆ ಅನುಕೂಲವಾಗಿರ್ತಾನ, ಪಾರ್ಟ್ನರ್ ಜೊತೆ ನಾನು ಬಿಸ್ನೆಸ್ ಮಾಡಿದ್ರೆ ನನಗೆ ಆಗಿ ಬರುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಬಿಸ್ನೆಸ್ ರಿಲೇಟೆಡ್ ಕ್ವೆಶನ್ಸಿಗೆಲ್ಲ 7th ಹೌಸ್ ನೋಡ್ತೀವಿ. 7th ಹೌಸ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಬಿಸ್ನೆಸ್ಸಲ್ಲಿ ಆಗಿ ಬರುತ್ತೆ. ಆ ವಿವಾಹಕ್ಕೆ ಕೂಡ 7th ಹೌಸ್ ಎಲ್ಲ ನೋಡ್ತೀವಿ. ಲೈಫ್ ಪಾರ್ಟ್ನರ್ ಆಗಲಿ, ಬಿಸ್ನೆಸ್ ಪಾರ್ಟ್ನರ್ ಆಗಲಿ, ನಾವು ನೋಡೋದು 7th ಹೌಸೇ. ಹಾಗಾಗಿ ನಾವೇನು ಮಾಡ್ತೀವಿ, ಈ ವಿವಾಹ ವಿಚಾರದಲ್ಲಿ ಸನ್ಯಾಸಿಗಳಿಗೆ ವಿವಾಹ ಯೋಗವೇ ಇಲ್ಲ ಅಂತಾದರೆ ಅವರಿಗೆ ಬಿಸ್ನೆಸ್ಸು, ಪ್ರಾಪರ್ಟಿ ಕೂಡ ಇರೋದಿಲ್ಲ. ಅಲ್ಲಿರ್ತಿ ಇದಿರಲ್ಲ, ಅಂದರೆ ವಿವಾಹ ಯೋಗ ಎಲ್ಲರಿಗೂ ಇರುತ್ತೆ, ಆದರೆ ಅವ್ರು ಏನು ಮಾಡ್ತಾರೆ, ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತಂತಾರೆ. ಇದು ಸ್ವಲ್ಪ ತುಂಬ ಲಾಜಿಕ್ ಪ್ರಶ್ನೆ ಕೇಳ್ತಾರೆ. ನಾನು ನಿಮ್ಮ ಹತ್ರ ಜ್ಯೋತಿಷ್ಯ ಹೇಳಿಸ್ಕೊತೀನಾ ಇಲ್ವಾ ಹೇಳಿ ಅಂತಂತಾರೆ. ನೀವೇನು ಉತ್ತರ ಕೊಡ್ತೀವಿ? ಹೇಳಿಸ್ಕೊತೀ ಅಂತಂದ್ರೆ ಅವ್ನ ಹೇಳಿಸ್ಕೊಳ್ಳಲ್ಲ ಅಂತಂದು, ಹೇಳಿಸ್ಕೊಳ್ಳೋದಿಲ್ಲ ಅಂತಂದ್ರೆ ನಾನು ಹೇಳಿಸ್ಕೊತೀನಿ ಅಂತಂತಾನೆ. ಅಂದರೆ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದರೆ, ಹಿಂದಿನ ಜನ್ಮದ ಪುಣ್ಯ ಪ್ರಕಾರ ನಿಮಗೆ ವಾತಾವರಣ ನಿರ್ಮಾಣ ಆಗುತ್ತೆ. ನಿಮ್ಮ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಪುಣ್ಯ ಇದ್ದರೆ ನಿಮಗೆ ವಾತಾವರಣ, ನೀವು ಎಲ್ಲಿ ಹುಡ್ತೀರಿ, ಒಳ್ಳೆಯ ಸಂಬಂಧಗಳು ಸಿಗುವಂಥ ಜಾಗದಲ್ಲೇ ನೀವು ಹುಟ್ಟಿರ್ತೀರಿ. ನಿಮಗೆ ಬರುವಂಥ ಅಲೈನ್ಸಸ್ ಎಲ್ಲ ಕೂಡ ನಿಮ್ಮ ಥರ, ನಿಮ್ಮ ಈಕ್ವಲೆಂಟ್ ಆಗಿರೋಂಥವ್ರ ಅಂಥವರೇ ಇರ್ತಾರೆ. ಹಾಗೆ ಭಗವಂತ ಆ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಡೆಸಿಷನ್ ತೊಗೊಳ್ಳೋದು ಬಿಡೋದು ನಿಮ್ಮದು, ಯಾಕಂದರೆ ಇಚ್ಛೆ ಮಾಡ್ಬೋದು. ಜೀವ ಯಾವಾಗ ಇಚ್ಛಾ ಸ್ವಾತಂತ್ರ್ಯ ಇರುತ್ತೆ. ಸ್ವತಂತ್ರ ಇಚ್ಛಾಪೂರಕವಾದಂಥ ಸ್ವಾತಂತ್ರ್ಯ ಜೀವಗಿರಲ್ಲ, ಆದರೆ ಜೀವಗೆ ಇಚ್ಛೆ ಮಾಡ್ತದೆ. ಈಗ ಜೀವಗೆ ಇಚ್ಛೆ ಮಾಡಲಿಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತಂದರೆ ನಾವು ಕಲ್ಲಿಗೂ ನಮಗೂ ಏನು ಡಿಫ್ರೆನ್ಸ್ ಇಲ್ಲ, ಆ ಕಲ್ಲಿಗೂ ಏನು ಫೀಲಿಂಗ್ಸ್ ಇಲ್ಲ, ನಮಗೂ ಏನು ಫೀಲಿಂಗ್ಸ್ ಇರಲ್ಲ, ಈ ಥರ ಆಗತ್ತೆ. ಸೊ ಇದು ಜ್ಯೋತಿಷಾಸ್ತ್ರದಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ, ಯಾರಾದರೂ ಬಂದು ಮದುವೆ ಆಗ್ತಾ ಇಲ್ಲ ಆಚಾರ್ಯ, ಎಷ್ಟು ಪೂಜೆಗಳು ಮಾಡಿದ್ವಿ, ಎಲ್ಲರೂ ಹೇಳಿದ್ದು ಮಾಡಿಬಿಟ್ಟಿವಿ, ಸರ್ಪದೋಷ ಮಾಡಿದ್ವಿ, ಕಾಳಹಸ್ತಿಗೆ ಹೋಗಿ ಬಂದ್ವಿ, ಏನಂತಾರೆ ಅರ್ಕ ವಿವಾಹ ಮಾಡಿದ್ವಿ. ಇವತ್ತು ಬ್ಯಾಂಗ್ಳೂರಲ್ಲಿ ಟ್ರೆಂಡ್ ಅದೇ, ಮದುವೆ ಆಗಲಿಲ್ವಾ ಅರ್ಕ ವಿವಾಹ ಮಾಡಿ, ರಂಭಾ ವಿವಾಹ ಮಾಡಿ ಆಗುತ್ತೆ. ಏಕೆಂತಂದರೆ ಒಂದು ಮದುವೆ, ಈಗ ಗಾಂಧಾರಿ ನೋಡಿದ್ವಲ್ಲ, ಗಾಂಧಾರಿಗೆ ಇದೇ ಥರ ಏನೋ ವೈಧವ್ಯ ಯೋಗ ಇತ್ತಂತೆ. ಇದ್ದಾಗ ಏನು ಮಾಡಿದವರು, ವೈಧವ್ಯ ಯೋಗ ಹೇಗೂ ಬರುತ್ತಲ್ವಾ, ಒಂದು ಕುರಿಗೋ ಯಾವುದೊಂದಕ್ಕೋ ಮದುವೆ ಮಾಡಿಬಿಟ್ಟು ಅದನ್ನು ಕೊಂದುಬಿಟ್ರೆ ವೈಧವ್ಯ ಬರುತ್ತೆ. ವೈಧವ್ಯ ಬಂದ ಮೇಲೆ ಸ್ವಲ್ಪ ದಿನ ವೈಧವ್ಯವನ್ನು ಇರಬೇಕು, ಇದ್ದ ಮೇಲೆ ಆ ವೈಧವ್ಯ ಯೋಗ ಹೋಗುತ್ತೆ, ಆದಮೇಲೆ ಅವ್ರಿಗೆ ಮತ್ತೆ ಮದುವೆ ಮಾಡ್ತಾರೆ. ಈ ಕಾರಣದಿಂದಲೇ
ದುರ್ಯೋಧನ ನಮ್ಮ ತಂದೆಗೆ ವಿಧವಾ ಸ್ತ್ರೀಯನ್ನು ಮದುವೆ ಮಾಡಿದರು ಅಂತ ಹೇಳಿ ಶಕುನಿ ಯಾರು, ಗಾಂಧಾರ ದೇಶ, ಅಫ್ಘಾನಿಸ್ತಾನ್ ದೇಶದವರು, ಅವ್ರನ್ನೆಲ್ಲ ಕೊರ್ಕೊಂಬಂದು ಹಾಳು ಮಾಡಿ ನಾವು ನೋಡಿದ್ದೀವಲ್ಲ ಮಹಾಭಾರತ ಕಥೆಯಲ್ಲಿ. ಅರ್ಕ ವಿವಾಹ, ಒಂದು ಗಡಿಗೆಗೆ ಒಂದು ಪಾಟಿ ಕೊಟ್ಟು ಮದುವೆ ಮಾಡ್ತಾರೆ, ಆಮೇಲೆ ಪಾಟಿನ ಒಡೆದು ಬಿಡ್ತಾರೆ. ನಮ್ಮ ಹಿಂದಿನ ಕಾಲ ಅಶ್ವಮೇಧ ಯಾಗ ಅಂತ ಇತ್ತು. ಅಶ್ವಮೇಧ ಯಾಗ ಅಂತ ಕೂಡ ಇದೆ. ಅಶ್ವಮೇಧ ಯಾಗ ಅಂತಂದರೆ ಏನು ಮಾಡಬೇಕು, ಒಂದು ಕುದುರೆಗೆ ಆ ರಾಜ್ಯ ಅದಕ್ಕೆ ತುಂಬ ಸಾಹಸೋಪೇತವಾದಂಥ ಕುದುರೆಯನ್ನು ಕೊಟ್ಟು ತಗೊಂಡು ಅದನ್ನು ಮೇಧ ಒಳಗಿರುವಂಥ ಫ್ಯಾಟಿಂದ ಯಜ್ಞ ಮಾಡಬೇಕು. ಆ ಫ್ಯಾ ಅದೇನು ಅದಕ್ಕೆ ಆ ಕುದುರೆ ತನ್ನ ಗಂಡನ ಸಮಾನವಾದ ಸ್ಥಿತಿಯಲ್ಲಿ ಕೊಡಬೇಕು. ಅದಕ್ಕೆ ಆ ಈ ಒಂದು ರಾಜರ ಪತ್ನಿ ಯಾರಿರ್ತಾರೆ 3 ದಿನ ಆ ಕುದುರೆ ಜೊತೆ ಮಲ್ಕೋತಾರೆ ಪಕ್ಕದಲ್ಲಿ, ಯಾಕಂದರೆ ಅದನ್ನು ಪತಿ ಇದ್ದಂಗೆ ಸ್ವೀಕಾರ ಮಾಡಿ ಅದರಿಂದ ಮೇಧಾಂಗ ಮಾಡ್ತಾರೆ. ಅದನ್ನು ಕೊಂದ ನಂತರ ಮತ್ತೆ ಆಕೆಗೆ ಸ್ವಲ್ಪ ದಿನ ವೈಧವ್ಯ ಇಡ್ತಾರೆ. ಸೊ ಆ ಥರ ಇರಬೇಕು. ಸೊ ಇಲ್ಲೇನಾಗುತ್ತೆ, ಈ ಕದಲೈ ವಿವಾಹ ಆಗಲಿ, ಅರ್ಕ ವಿವಾಹ ಆಗಲಿ, ರಂಭಾ ವಿವಾಹ ಆಗಲಿ, ಇದೆಲ್ಲ ಕೂಡ 3 ತಾಸಲ್ಲಾಗೋಗುತ್ತೆ. ಆ್ಯಕ್ಚುಲಿ 3 ಗಂಟೆಯಲ್ಲಾಗೋಗುತ್ತೆ. ನೀವು ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಸರ್ಪ ಸಂಸ್ಕಾರ ಅಂತ ಮಾಡ್ತಾರೆ. ಸರ್ಪ ಸಂಸ್ಕಾರ 2 ದಿನ ಮಾಡ್ತಾರೆ. ಒಂದು ದಿನ ಸರ್ಪವನ್ನು ಅದಕ್ಕೆ ದಹನ ಕರ್ಮ, ಯಾರನ್ನ ಮನೆಗೆ ಯಾರಾದರೂ ಸಂಸ್ಕಾರಗಳಾಗದೇ ಇದ್ರಲ್ಲಿ ಹೋದರೆ ಅವರು ಸರ್ಪಕ್ಕೆ ಸಂಸ್ಕಾರ ಮಾಡ್ತಾರೆ. ಆ ಮಾಡಿದ ನಂತರ ಅವ್ರು ಹೇಳ್ತಾರೆ, ನೀವು 1 ದಿನ ಪೂರ್ತಿ ಮೈಲಿಗೆ ಇರಬೇಕು, ನೀವು ಮನೆಗೆ ಯಾವ ಥರ ಮೈಲಿಗೆ ಬರ್ತೀವಿ ಅದೇ ಆಚರಣೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬಾರ್ದು, ಬೇರೆ ಯಾರನ್ನ ಮುಟ್ಕೊಳ್ಳಿಕ್ಕೆ ಹೋಗಬಾರ್ದು, ಎಲ್ಲ ನಿಯಮಗಳು ಹೇಳ್ತಾರೆ. 1 ದಿನ ನಾವು ಮೈಲಿಗೆ ಇದ್ದು ಮತ್ತೆ ಸ್ನಾನ ಮಾಡಿ ಮತ್ತೆ ಶುದ್ಧವಾಗಿ ಹೊರಗೆ ಬರ್ತೀವಿ. ಅದೇ ಥರ ಈ ರಂಭಾ ವಿವಾಹ, ಕದರಿ ವಿವಾಹ ಇದು ಮಾಡಿದ ಮೇಲೆ ಒಂದು ಅಟ್ಲೀಸ್ಟ್ ಒಂದು 3 ದಿನ ಆದರೂ ಮೈಲಿಗೆ ಥರ ಇರಬೇಕು. ಏಕೆಂತಂದರೆ ಕೊಟ್ಟು ಮದುವೆ ಮಾಡ್ತೀವಿ, ಅದನ್ನು ಕೊಂದು ಬಿಡ್ತೀವಿ, ಅದನ್ನು ಒಡೆದು ಬಿಡೋದು, ಕತ್ತಿಯಿಂದ ಕೊಲ್ಲು ಬಿಡೋದು ಮಾಡಿಬಿಟ್ಟು ಅದು ಮಾಡಿದ ಮೇಲೆ ವೈಧವ್ಯ ಬರುತ್ತಲ್ವ, ಅದನ್ನು ಪತಿ ಅಂತ ಅಂದ್ಕೊ, ಪತಿಯೋ ಪತ್ನಿಯೋ ಅಂತ ಅಂದ್ಕೊಳ್ಬೇಕು. ವೈಧವ್ಯ ಇದ್ರೆ 3 ದಿನ ಇರಬೇಕು, ಇದ್ದ ಮೇಲೆ ಅದು ದೋಷ ಹೋಗ್ತದೆ. ಇಲ್ಲೇನಿಲ್ಲ, ಒಂದು 3 ತಾಸು ಅಷ್ಟೆ. ಕದಲಿ ವಿವಾಹ, ಆರಂಭ ವಿವಾಹ ಮಾಡಿ ಅಂತ ಹೇಳ್ತಾರೆ, ನೀವೇನು ಮಾಡಬೇಡಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ಸಾಮಾನು ನಾವೇ ತಂದುಬಿಡ್ತೀವಿ, ಎಲ್ಲ ಪ್ಯಾಕೇಜ್ ಒಪ್ಕೊಂಡ್ಬಿಡ್ತಾರೆ, ಬರ್ತಾರೆ, ಒಂದು 3 ತಾಸಲ್ಲಿ ಮಾಡಿಬಿಡ್ತಾರೆ, ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಅವನೊಂದು ಆಶೀರ್ವಾದ ಮಾಡಿಬಿಡ್ತಾ ಹೋಗ್ಬಿಡ್ತಾರೆ. ಕದಲಿ ವಿವಾಹಕ್ಕೂ ಅರ್ಥ ಇಲ್ಲ, ಅದು ಯಾಕೆ ಮಾಡಬೇಕು ಅರ್ಥ ಇಲ್ಲ, ಹೇಗೆ ಮಾಡಬೇಕು ಸಂಸ್ಕಾರ ಆಗುತ್ತೆ ಅರ್ಥವೇ ಆಗೋದಿಲ್ಲ. ಸೊ ಇದು ಇವತ್ತಿನ ಪರಿಸ್ಥಿತಿ, ತುಂಬ ರೋಚಕವಾಗಿರುತ್ತೆ. ಸೊ ಸ್ವಯಂಕೃತ ಅಪರಾಧದಿಂದ ಹೆಚ್ಚು ಮದುವೆಗಳು ಆಗ್ತಾ ಇಲ್ಲ, ಆದಂಥ ಮದುವೆಗಳು ನಿಲ್ಲುತ್ತಾ ಇಲ್ಲ. ಯಾರಾದರೂ ಜ್ಯೋತಿಷ್ಯರಿಗೆ ಬಂದು ನಮಗೆ ಇನ್ನೂ ಮದುವೆ ಆಗ್ತಾ ಇಲ್ಲ ಅಂತಂದರೆ ಪ್ರಾಬ್ಲಮ್ ಜಾತಕದಲ್ಲ, ನಿಮಗೆ 20% ಪ್ರಾಬ್ಲಮ್ ನಿಮಗೆ ಜಾತಕದಲ್ಲಿರೋದು, ರಿಮೇನಿಂಗ್ 80% ಅವ್ರ ಸ್ವಯಂಕೃತ ಅಪರಾಧ ಇರುತ್ತೆ. ಇದನ್ನು ಫಸ್ಟು ನಾವು ತಿಳ್ಕೊಳ್ಬೇಕು. ಇಲ್ಲ ಅವ್ರು ಏನೋ ಮದುವೆ ಆಗ್ತಾ ಇಲ್ಲ ಅಂತೇಳಿ ಪ್ರತಿಯೊಂದಕ್ಕೂ ಸಸ್ಪೆಕ್ಟ್ ಮಾಡಿ ಜಾತಕ ನೋಡ್ತಾ ಇದ್ರೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಹಾಗೆ ಜಾತಕವನ್ನು ನೋಡೋದಿಲ್ಲ. ಒಂದ್ಸಲ ಏನಾಗುತ್ತೆ, ಅವರಲ್ಲೇ ತಪ್ಪಿರುತ್ತೆ, ಆ ತಪ್ಪಿಂದ ಕೂಡ ತೊಂದರೆ ಆಗುತ್ತೆ, ಆ ತಪ್ಪು ನಿಮಗೆ ಜಾತಕದಲ್ಲಿ ಕಾಣೋದಿಲ್ಲ. ಸೊ ಹಾಗಾಗಿ ನೀವು ಈ ಪ್ರಾಸೆಸ್ಸನ್ನು ನೋಡಿದಿರಲ್ಲ, ಇದು ತುಂಬ ನಿಮಗೆ ಡಿಲೇ ಮಾಡುವಂಥದ್ದು. ನೆಕ್ಸ್ಟ್ ರಿಕ್ವೈರ್ಮೆಂಟ್ ನೋಡಿ, ಇವತ್ತಿನ ವೈವಾಹಿಕ ಸಮಸ್ಯೆಗಳು ಯಾಕೆ ಬರ್ತಾ ಇದೆ, ವಿವಾಹದ ಸಮಸ್ಯೆಗಳು ಬರಲಿಕ್ಕೆ ಮೇನ್ ಕಾರಣ ಏನಂತಂದರೆ ನಮ್ಮ ಚಾಯ್ಸ್. ಈಗ ಮನೆಯಲ್ಲಿ ಏನು ಮಾಡ್ತೀವಿ, ಇದ್ದಕ್ಕಿದ್ದಂತೆ ಆ ಬಾತ್ರೂಮಲ್ಲಿ ನೀರು ಬರೋದು ನಿಂತೋಯ್ತು, ಟ್ಯಾಪಲ್ಲಿ ನೀರು ಬರೋದು ನಿಂತೋದ್ರೆ ನಾವೇನು ಮಾಡ್ತೀವಿ, ಫಸ್ಟ್ ನಾವೇ ಪ್ರಯೋಗಗಳು ಮಾಡ್ತೀವಿ, ಆ ಟ್ಯಾಪನ್ನು ನೀರು ಕದಲಿಸ್ತೀವಿ, ಹಾಕ್ತೀವಿ, ಅದನ್ನು ಬಿಚ್ಚುತ್ತೀವಿ, ಏನೇನೋ ಮಾಡ್ತೀವಿ. ಸೊ ನಮಗೆ ಗೊತ್ತಾಗಲ್ಲ ಏನೋ ತುಂಬ ಡ್ಯಾಮೇಜ್ ಆಗಿದೆ ಅಂತಂದರೆ ಎಕ್ಸ್ಪರ್ಟನ್ನು ಕರೆಸ್ತೀವಿ, ಪ್ಲಂಬರ್ನ ಕರೆಸ್ತೀವಿ, ಮನೆಗೆ ಕರೆಂಟ್ ಪ್ರಾಬ್ಲಮ್ ಆಯಿತಾ ಎಲೆಕ್ಟ್ರಿಷಿಯನ್ ಕರೆಸ್ತೀವಿ, ಮನೆಗೆ ಏನಾದರೂ ಡ್ರೈನೇಜ್ ಇದಾಯ್ತಾ ಆ ಡ್ರೈನೇಜ್ ಕ್ಲೀನ್ ಮಾಡೋನು ಕರೆಸ್ತೀವಿ, ಮನೆಗೆ ಒಂದು 50 ಜನಕ್ಕೆ ಅಡುಗೆ ಆಗಬೇಕಾ ಅಡಿಗೋನ ಕರೆಸ್ತೀವಿ, ಶಾಸ್ತ್ರೋಕ್ತವಾಗಿ ಒಂದು ಪೂಜೆ ಮಾಡಬೇಕಾ ಪುರೋಹಿತನ ಕರೆಸ್ತೀವಿ. ನಮಗೂ ಗೊತ್ತಿರುತ್ತೆ, ಆದರೆ ಸ್ವಲ್ಪ ಎಕ್ಸ್ಪರ್ಟನ್ನು ನಾವು ಚಾಯ್ಸ್ ಮಾಡ್ತೀವಿ. ಈಗ ಮನೆಯಲ್ಲಿ ಲೈ ಚೆನ್ನಾಗಿ ನನ್ನ ಜೊತೆ ಚೆನ್ನಾಗಿರಬೇಕಲ್ವ, ಅದಕ್ಕೆ ಬೇಕಾದ ಗೊತ್ತಿದ್ದವ್ರನ್ನೆಲ್ಲ ಕರ್ಕೊಂಬರ್ಬೇಕು. ರೀಸೆಂಟಾಗಿ ಒಂದು 2 ಡೇಸ್ ಬ್ಯಾಕ್ ಒಂದು ಒಬ್ಬ ಕ್ಲೈಂಟ್ ಒಬ್ಬ ಬಂದಿದ್ದೆ, ಕ್ಲೈಂಟ್ ಅಂತ ಹೇಳೋದು ಸರಿಯಲ್ಲ, ಒಬ್ಬ ಯಾರೋ ಒಬ್ಬರು ಸಂಶಯದಿಂದ ಬಂದಿದ್ದ ಕ್ಲೈಂಟ್ ಅಂದ್ಕೋಬೇಡಿ, ಮತ್ತೆ ನಾನು ಕನ್ಸಲ್ಟೇಷನ್ ಮಾಡಲ್ಲ. ಸೊ ಒಬ್ಬ ವ್ಯಕ್ತಿ ಬಂದು ಕೇಳಲಿಕ್ಕೆ ಬಂದಿದ್ದ, ತುಂಬ ಸಮಸ್ಯೆಯಲ್ಲಿದ್ದೀನಿ, ಏನು ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ತಾಯಿ ಮನೆಗೆ ಹೋಗ್ಬಿಟ್ಟಿದ್ದಾಳೆ, 6 ತಿಂಗಳಾಯಿತು, ಒಂದು ಮಗು ಇದೆ, ಅವ್ರ ಹತ್ರ ಇದೆ, ಮಗು ನೋಡ್ಬೇಕನ್ನಿಸ್ತಾ ಇದೆ, ಬಾ ಅಂದರೆ ಬರ್ತಾ ಇಲ್ಲ,
ಏನು ಮಾಡಬೇಕು ಆಚಾರ್ಯ? ಒಂದು ವೇಳೆ ನಾನು ಅಸಲು ಕರೆದು ಕೂಡ ತುಂಬ ದಿನ ಆಯಿತು, ನಾ ಹೋಗಿ ಕರ್ಕೊಂಡು ಬಂದರೆ ಮತ್ತೆ ನನ್ನ ಜೊತೆ ಸರಿಯಾಗಿರ್ತಾರಾ? ಇದು ಪ್ರಶ್ನೆ. ಇದರಲ್ಲಿ ಈ ಪ್ರಶ್ನೆಯನ್ನು ನೀವು ಜಾತಕದಲ್ಲಿ ನೋಡಲಿಕ್ಕೆ ಏನೂ ಇಲ್ಲ. ಯಾಕೆಂದರೆ ಜಾತಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಪ್ತಮದಲ್ಲಿ ತೊಂದರೆ ಇರುತ್ತೆ. ಯಾಕೆಂದರೆ ಎಲ್ಲರೂ ವಿವಾಹದಲ್ಲಿ ಹೋದ ಜನದಲ್ಲಿ ಎಲ್ಲರೂ ಪುಣ್ಯ ಮಾಡ್ಕೊಂಡರೆ ಯಾರಿರ್ತಾರೆ? ವಿವಾಹದಲ್ಲಿ ಎಲ್ಲರಿಗೂ ಸಮಸ್ಯೆಗಳಿರ್ತವೆ. ನೀವು ಜಾತಕ ನೋಡಿ ಸಮಸ್ಯೆ ಇದೆ ಅದಕ್ಕೆ ಹಿಂಗಾಯಿತು ಅಂತಂದ್ರೆ ದುಡ್ಡು ಅದು ವಿಷಯ ಅಲ್ಲ. ಯಾಕೆಂದರೆ ಅದು ಸಮಸ್ಯೆಗಳಿದ್ದವರು ಕೂಡ ಮನೆಗೆ ಆರಾಮಿದ್ದವರು ಇದ್ದಾರೆ. ಹಾಗೆ ಜಾತಕವನ್ನೇ ನೀವು ನೋಡಿ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಬೇಕು. ಸೊ ಕೇಳಬೇಕು, ಯಾಕೆ ಹೋಗಿದ್ದಾಳೆ, ಏನು ಹೋಗಿದ್ದಾಳೆ, ಏನಾಯಿತು ಮನೆಗೆ, ಸ್ವಲ್ಪ ನೀವು ವಿಚಾರ ಮಾಡಿದ ಅಂದ್ಕೊಳ್ಳಿ. ಅವನು ಹೇಳ್ತಾನೆ, ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಳ್ತಿಲ್ಲ, ಅದಕ್ಕೆ ಮನೆಗೆ ಸ್ವಲ್ಪ ಜಗಳ ಆಯಿತು, ಆ ಜಗಳದಿಂದ ಆ ಹುಡುಗಿ ಅತ್ತೆ ಮನೆಗೆ ಹೋಗ್ಬಿಟ್ಟು ಅವರ ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಇದು ಫೂಲಿಶ್ ಥಿಂಗ್, ಜಗಳ ಎಲ್ಲರ ಮನೆಗೂ ಇರುತ್ತೆ. ಆದರೆ ಇಲ್ಲಿ ಮಿಸ್ಟೇಕ್ ಎಲ್ಲ ಆಗಿದೆ ಅಂತಂದರೆ, ಇಮಿಡಿಯೇಟ್ಲಿ ಒಂದು ಕ್ವಶನ್ ಕೇಳಿದೆ, ನಿಮ್ಮ ಹೆಂಡತಿ ಏನಾದರೂ ಓದಿದ್ದಾಳ, ಎಮ್ ಟೆಕ್ ಮಾಡಿದ್ದಾಳ ಆಚಾರೆ, ಜಾಬ್ ಏನಾದರೂ ಮಾಡ್ತಾಳ? ಇಲ್ಲ, ಮನೆಗೆ ಇರ್ತಾಳ ಆಚಾರೆ. ಸದ್ಯ ಮಗು ಆದಮೇಲೆ ಜಾಬ್ ಬಿಟ್ಬಿಟ್ಟು ಮಾಡ್ತಿದ್ಲು, ಮಗು ಆದಮೇಲೆ ಜಾಬ್ ಬಿಟ್ಬಿಟ್ಲು, ಒಂದು ಈಗ ಒಂದು 3 ವರ್ಷದಿಂದ ಮನೆಗೆ ಇದ್ದಾಳೆ. ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ನಾವು ಮದುವೆ ಮಾಡಿಕೊಳ್ಳೋ ಕಾಲಕ್ಕೆ, ಹುಡುಗ ಅಥವಾ ಹುಡುಗಿಯನ್ನು ಚೂಸ್ ಮಾಡಿಕೊಳ್ಳೋ ಕಾಲಕ್ಕೆ ನಮಗೆ ಇರೋವಂಥ ರಿಕ್ವೈರ್ಮೆಂಟೇ ಬೇರೆ. ಈಗ ಆಫೀಸಲ್ಲಿ ಏನು ಮಾಡ್ತಾರೆ, ಒಂದು ಕಂಪನಿಯಲ್ಲಿ ಅವನು ಇಂಟರ್ವ್ಯೂ ಮಾಡ್ತಾನೆ, ಕಾಲ್ ಮಾಡ್ತಾನೆ ಇಂಟರ್ವ್ಯೂ, ಅವನಿಗೆ ಬೇಕಾದಂಥ ರಿಕ್ವೈರ್ಮೆಂಟ್ ಇದ್ದವ್ರನ್ನ ಅವ್ನು ಕರ್ಕೊಡ್ತಾನೆ. ಸೊ ನಾನೊಂದು IT ರಿಲೇಟೆಡ್ ಇಂಡಸ್ಟ್ರಿ ಇಟ್ಟಿದ್ದೀನಿ, ಸೊ ನಾನೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು, ಅಪ್ಲಿಕೇಶನ್ಲಿ ಜಾವಾಲ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಅವ್ನು ಕಾಲ್ ಮಾಡ್ತಾನೆ, ಜಾವಾ ಯಾರು ಮಾಡಿದ್ದಾರೆ ಅವ್ರು ಬರ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ರಾಯ್ಡ್ ಮೇಲೆ ಮಾಡ್ತಿದ್ದಾರೆ, ಆ್ಯಂಡ್ರಾಯ್ಡ್ ಯಾರು ಮಾಡಿದರೆ ಅವ್ರು ಬರ್ಬೋದು, ಅಕೌಂಟ್ಸ್ ಅಂದ್ಕೊಂಡು ಸ್ಯಾಪ್ ಯಾರನ್ನ ಮಾಡಿದರೆ ಬರ್ಬೋದು. ಅಂದರೆ ಅವನ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಇರೋನು ಕಾಲ್ ಮಾಡ್ತಾನೆ. ಈಗ ವಿವಾಹದ ವ್ಯವಸ್ಥೆಗೆ ಬನ್ನಿ. ವಿವಾಹದ ವ್ಯವಸ್ಥೆಯಲ್ಲಿ ಮದುವೆ ಮಾಡಿಕೊಳ್ಳೋ ವಿಚಾರದಲ್ಲಿ ರಿಕ್ವೈರ್ಮೆಂಟ್ ಏನು? ಮದುವೆ ಮಾಡಿಕೊಳ್ಳಬೇಕಾದ್ರೆ ಮದುವೆ ಯಾಕೆ ಮಾಡಿಕೊಡ್ತಾರೆ? ಮದುವೆ ಮಾಡಿಕೊಂಡು ಪ್ರಶಾಂತವಾಗಿ ಮನೆಗಿರಬೇಕು. ಫಸ್ಟು ನಾನು ಆಫೀಸಿಗೆ ಹೋಗಿ ಬಂದರೆ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಬರ್ತಾನೆ ತಕ್ಷಣ ನೀರು ಕುಡಿತಾರೆ ಅಂತ ಕೇಳೋವಂಥ ಹೆಂಡತಿಯಾಗಿರಬೇಕು. ಮತ್ತು ಅಪ್ಪ ಅತ್ತೆ ಮಾವ ಮನೆಗೆ ಬಂದ್ರೂ ಮನೆಗೆ ಬಂದ್ರೂ ಅವ್ರಿಗೆ ಪಾಪ ಊಟ ಹಾಕಿ ಚೆನ್ನಾಗಿದ್ದಾರೆ, ಒಂದು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಸಮಾಧಾನ ಮಾಡುವಂಥವಳಾಗಿರಬೇಕು. ಅಥವಾ ಗಂಡ ಆಗಿದ್ದರೆ ಮನೆಯಿಂದ ಮನೆಗೆ ಬರ್ತ ತಕ್ಷಣ ಏನು ಕಷ್ಟ ಇದೆ, ನಿಂಗೆ ಏನಾದರೂ ಬೇಕಾ, ನೀನು ಆರೋಗ್ಯವಾಗಿದ್ದೀಯಾ, ಸೊ ನಿನಗೇನಾದರೂ ಟೆನ್ಷನ್ ಏನೇನು ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊ, ನಾನು ಪರಿಹಾರ ಮಾಡ್ತೀನಿ, ಎಲ್ಲದಕ್ಕೂ ಚಿಂತೆ ಮಾಡಬೇಡ ಅಂತ ಕೇರ್ ತೊಗೊಳ್ಳೋಂಥ ಗಂಡನಾಗಿರಬೇಕು. ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್. ಈ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಹುಡುಗನ್ನ ಹುಡುಗಿಯನ್ನು ಕಾಲ್ ಮಾಡಬೇಕಾದ್ರೆ ರಿಕ್ವೈರ್ಮೆಂಟ್ ಮಾಡಬೇಕಾದ್ರೆ ಏನು ಇಟ್ಕೋಬೇಕು? ಪೇಷನ್ಸ್ ಇರೋನಾಗಿರಬೇಕು, ಒಳ್ಳೆ ಬುದ್ಧಿವಂತನಾಗಿರಬೇಕು, ಅವನು ಸ್ವಲ್ಪ ಧಾರ್ಮಿಕತೆ, ಅವನಿಗೆ ದೇವರು ಗಾಡ್ ಫಿಯರಿಂಗ್ ಆಗಿರಬೇಕು, ಸ್ವಲ್ಪ ಜೊತೆಗೆ ಸ್ವಲ್ಪ ಇನ್ಕಮ್ ಕೂಡ ಬೇಕಲ್ಲ, ಅದಕ್ಕೆ ಒಂದು ಒಳ್ಳೆ ಉದ್ಯೋಗ ಹೋಲ್ಡ್ ಮಾಡಿಕೊಳ್ಬೇಕು. ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್. ಯಾರಾದರೂ ಒಬ್ಬರಾಗಲಿ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಇದನ್ನು ಯಾರಾದರೂ ಮೆನ್ಷನ್ ಮಾಡ್ತೀರಿ, ನೀವು ನೋಡಿದ್ರೆ ವಾಟ್ ಆರ್ ಯುವರ್ ರಿಕ್ವೈರ್ಮೆಂಟ್ಸ್. ಸೊ ಅವನು ಇಂಜಿನಿಯರಿಂಗ್ ಮಾಡಿರಬೇಕು, ಇಂಜಿನಿಯರಿಂಗಲ್ಲಿ ಎಮ್ ಟೆಕ್ ಮಾಡಿರಬೇಕು, ಈತ ಗ್ರಾಜುಯೇಷನ್ ಆಗಿರಬೇಕು, ಅವನು MBBS ಆಗಿರಬೇಕು, ಅವನು ಇಂಡಿಯಾಲೇ ಇರಬೇಕು, ಅಮೆರಿಕಾದಲ್ಲೇ MS ಮಾಡಿರಬೇಕು. ಇದು ಯಾವುದಕ್ಕೆ ರಿಕ್ವೈರ್ಮೆಂಟ್? ಜಾಬಿಗ ಅಥವಾ ಮದುವೆಗ? ಈ ಥರ ರಿಕ್ವೈರ್ಮೆಂಟ್ ಕೊಡ್ತಾರೆ. ಸೊ ಇನ್ಕಮ್, ಹುಡುಗಿ ಚೆನ್ನಾಗಿ ಒಳ್ಳೆ ಜಾಬ್ ಮಾಡ್ತಾ ಇರಬೇಕು, ಒಳ್ಳೆ ಜಾಬ್ ಹೋಲ್ಡಿಂಗ್ ಇರಬೇಕು, ಅವಳು ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು, ಸೋಷಲ್ ಅವೇರ್ನೆಸ್ ಇರಬೇಕು, ಪ್ಲಸ್ ಮನೆಗೆ ಸ್ವಲ್ಪ ಅವಳು ದುಡಿಯೋತನ ಇರಬೇಕು, ಇನ್ನೋವೇಟಿವ್ ಥಿಂಕ್ ಮಾಡೋ ಥರ ಇರಬೇಕು. ಇದೆಲ್ಲ ನೋಡ್ಕೊಂಡು ಹೋದರೆ ಆಕೆ ಸಂಸಾರ ಯಾಕೆ ಮಾಡ್ತಾಳೆ? ನಾವು ನೋಡ್ತಾ ಇರೋ ರಿಕ್ವೈರ್ಮೆಂಟ್ ಏನು, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು? ಮದುವೆ ಮುಂಚೆನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮದುವೆ ಆದಮೇಲೆ ಒಂದು ಎಕ್ಸ್ಪೆಕ್ಟೇಷನ್. ನಿಮಗೆ ಮದುವೆ ಚೆನ್ನಾಗಿರಬೇಕು, ಒಳ್ಳೆ ಹುಡುಗಿ ಬೇಕು, ದುಡಿಯೋ ಹುಡುಗಿ ಬೇಕು, ಓದಿರೋ ಹುಡುಗಿ ಬೇಕು ಅಂತ ಎಮ್ ಟೆಕ್ ಮದುವೆ ಮಾಡಿಕೊಂಡು ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅಂದ್ರೆ ಅರ್ಥ ಏನು? ಸಾರಿ, ಅತ್ತೆ ಮಾವನ ನೋಡ್ಕೊಳ್ಳಿಲ್ಲ ಅಂದ್ರೆ? ಯಾಕೆಂದರೆ ಅತ್ತೆ ಮಾವನ ನೋಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹುಡುಗಿಯರು ನೋಡ್ಕೋಬೇಕು. ಸೊ ಹುಡುಗಿ ಸ್ವಲ್ಪ ಲಕ್ಷಣವಾಗಿ ಮನೆಗಿದ್ದು ಅಪ್ಪ, ಯಾಕೆಂದರೆ ಯಾರ ಮನೆಗೆ ಹುಡುಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೊತ ಮನೆಗೆ ಇದ್ದು ಏನೋ ನಾಲ್ಕು ದೇವರ ಹಾಡುಗಳು, ದೇವ್ರ ಮಂತ್ರಗಳು ಕಲಿತು ಮನೆಗೆ ಅಡುಗೆ ಕೆಲಸ, ಬಟ್ಟೆ ಕೆಲಸ ಎಲ್ಲ ಮಾಡುವಂಥವಳ ಅಂಥವ್ನು ಕರ್ಕೊಂಬಂದು ಶೀ ಈಸ್ ಎಕ್ಸ್ಪರ್ಟ್, ಅವಳು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಈಗ ನನ್ನ ಮನೆ ಕೆಲಸ ಮಾಡಲಿಕ್ಕೆ ನಾನು MTech PhD ಮಾಡೋದನ್ನು ಕರ್ಕೊಂಬಂದು ಏನಂತ ಅರ್ಥ? ನಮ್ಮ ಮನೆಗೆ ಟ್ರೈನೇಸ್ ಹಾಳಾದ್ರೆ ಯಾರು ಕರ್ಕೊಂಡ್ಬರ್ಬೇಕು?
ಸ್ಯಾನಿಟರಿ ಏನು ಕರ್ಕೊಂಬರ್ಬೇಕು, ಪುರೋಹಿತನ ಕರ್ಕೊಂಬಂದ್ರೆ ಆಗುತ್ತಾ? ಅವನ ಮಂತ್ರದಿಂದ ನಿಮ್ಮ ಮನೆಗೆ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡ್ತೀನಿ, ಅದಕ್ಕೊಂದು 1 ಲಾಕ್ ಬಿಲ್ ಹಾಕ್ತೀನಿ ಅಂತಂದರೆ ಅದಕ್ಕನ ಫೂಲಿಶ್ನೆಸ್ ಬೇರೆ ಯಾವುದೂ ಇಲ್ಲ. ಸೊ ಇವನು ಅಪ್ಪ ಅಮ್ಮನ ನೋಡ್ಕೊಡ್ತಾ ಇಲ್ಲ, ದಿನಾಗೂ ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳಾಡ್ತಾಳೆ, ನಮ್ಮಮ್ಮ ಮನೆಗೆ ಇರ್ತಾಳೆ, ನಮ್ಮಮ್ಮ ಹೇಳಿದ್ದೊಂದೂ ಮಾಡಲ್ಲ. ಅವಳು ಬೆಳೆದಿರೋ ವಾತಾವರಣ, ಅವಳು ಓದಿರೋ ಓದೇನು, ಎಮ್ ಟೆಕ್ ಓದಿದ್ದಾರೆ. ಎಮ್ ಟೆಕ್ ಓದಿದವಳು ನೀನು ಏನು ಮಾಡಿಸ್ಬೇಕು? ನೀನು ಹೊರಗಡೆ ಜಾಬ್ ಮಾಡಿಸಿ, ಏನೋ ನಿನ್ಗೆ ಎಮ್ ಟೆಕ್ ಆಗಬೇಕಾಗಿದೆ, ಇನ್ಕಮ್ಗೋಸ್ಕರ ಬೇಕು, ಸೊ ನೀ ಜಾಬ್ ಮಾಡಿಸ್ಬೇಕು. ಮನೆಗಿಟ್ಟು ಆ ಕೆಲಸ ಮಾಡಿಸಿದ್ರೆ ಹೆಂಗೆ? ಮತ್ತು ಹೆಂಗೆ ಆಚಾರ, ಮತ್ತು ಅತ್ತೆ ಮಾವನ ನೋಡ್ಕೊಳ್ಳೋ ಬಾಧ್ಯತೆ ಇಲ್ವಾ? ಆ ರಿಕ್ವೈರ್ಮೆಂಟ್ ಯಾಕೆ ಇಟ್ಟಿಲ್ಲ ಮದುವೆ ಮುಂಚೆ? ಅದಿಟ್ಟಿದ್ರೆ ಅಂಥವರೇ ಬರ್ತಿದ್ರಲ್ಲ. ಎಷ್ಟೋ ಜನ ಬಡತನದಲ್ಲಿರುವಂಥ ಹುಡುಗಿಯರು ಇದ್ದಾರೆ, ಅವರೆಲ್ಲ ಮನೆಗೆ ಕೆಲಸ ಮಾಡ್ಕೊಂಡಿದ್ದು, ಅವ್ರನ್ನ ಯಾಕೆ ಚೂಸ್ ಮಾಡಲಿಲ್ಲ? ಅವರಿಗೂ ಮದುವೆ ಒಳಗಾಗಬೇಕಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ನಮಗೆ ಬೇಕಾದ ರಿಕ್ವೈರ್ಮೆಂಟ್ ಒಂದು, ನಾವು ಹುಡುಕೋದೊಂದು. ಇದು ಬಹುಶಃ ಬೇರೆ ಯಾರು ಮಾಡಲಿಕ್ಕಿಲ್ಲ. ನಾವು ಜಾಬಲ್ಲಿ ಮಾಡಲ್ಲ, ನಾವು ಓದ್ಕೊಳ್ಳೋ ಕಾಲಕ್ಕೆ ಕೂಡ ನಾವು ತುಂಬ ಚೂಸಿಯಾಗಿರ್ತೀವಿ. ಬಟ್ ಮದುವೆ ವಿಚಾರದಲ್ಲಿ ಯಾಕೆ ಈ ರೂಲ್ ಫಾಲೋ ಆಗಲ್ವೋ, ತುಂಬ ವಿಚಿತ್ರ ಅಂತ ಕಾಣಿಸುತ್ತೆ, ತುಂಬ ಆಶ್ಚರ್ಯ ಅಂತ ಕಾಣಿಸುತ್ತೆ. ನಮಗೆ ಏನು ರಿಕ್ವೈರ್ಮೆಂಟ್ ಬೇಕೋ ಅದಕ್ಕೆ ತಕ್ಕಂತೆ ಹುಡುಗ ಅಥವಾ ಹುಡುಗಿಯನ್ನು ನಾವು ಚೂಸ್ ಮಾಡಿಕೊಳ್ಬೇಕು. ಇದಕ್ಕೆ ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಅಂದರೆ, ಒಂದೇ ಒಂದು ಕನ್ಫ್ಯೂಷನ್ ಪ್ರತಿಯೊಬ್ಬರಿಗೆ. ಈ ಜಾತಕ ಜ್ಯೋತಿಷನ ಹತ್ರ ಆಗಲಿ, ಯಾರ ಹತ್ರ ಬಂದಾಗ, ನಮಗೆ ಒಂದು ಒಳ್ಳೆ ಹುಡುಗ ಇದ್ದರೆ ನೋಡ್ರಿಪ್ಪ, ಅಥವಾ ಒಳ್ಳೆ ಹುಡುಗಿ ಇದ್ದರೆ ನೋಡಿ, ಒಳ್ಳೆಯದು ಅಂತಂದರೆ ಏನು, ಡೆಫಿನೇಷನ್ ಏನು? ಒಳ್ಳೆಯದನ್ನು ಹೇಗೆ ಡಿಫೈನ್ ಮಾಡ್ಕೋಬೇಕು? ಯಾರಿಗೆ ಯಾವುದು ಇಷ್ಟವೋ ಅದು ಒಳ್ಳೆಯದು, ಅದಕ್ಕೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಏನಿಲ್ಲ. ನಮ್ಮ ಜ್ಯೋತಿಷ್ ಹತ್ರ ಬಂದು ಒಳ್ಳೆ ಹುಡುಗ ಇದ್ದಾನ ಆಚಾರ್ಯ, ಇವರು ಜಾತಕ ನೋಡಿ ಇವನು ಒಳ್ಳೆ ಹುಡುಗನ ಅಂತ ಕೇಳಿದ್ರೆ, ನಮ್ಮರಿಕ್ಕೂ ನಾವೇನಂತೀವಿ, ಒಳ್ಳೆ ಹುಡುಗನ ಅಂತಂದರೆ ಪೇಷನ್ಸ್ ಇದ್ದು, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ, ಒಳ್ಳೆ ಆರೋಗ್ಯವಂತನಾಗಿ, ಒಂದು ಸಣ್ಣ ಇನ್ಕಮ್ ಒಂದು ಬರ್ತಾ ಇದ್ದು, ಕೇರಿಂಗ್ ಆಗಿ ನೋಡಿಕೊಳ್ಳೋನು, ಅತ್ತೆ ಮಾವ ಬಂದರೆ ಚೆನ್ನಾಗಿದ್ದೀರಾ, ಅತ್ತೆ ಮಾವನ ತಂದೆ ತಾಯಿಗಳಿದ್ದಾಗ ನೋಡಿಕೊಳ್ಳೋನು, ಯಾರಿಗೇನು ಕಷ್ಟ ಬಂದ್ರೂ ಹೋಗಿ ರೆಸ್ಪಾಂಡ್ ಮಾಡಿ ಮಾಡುವಂಥವನ್ನು ನಾವು ಒಳ್ಳೆಯನು ಅಂತ ಅಂದ್ಕೊಡ್ತೀವಿ. ಅವ್ರು ಕೂಡ ಅಷ್ಟೇ, ಹೊರಗಿನವ್ರನ್ನ ಈ ಥರ ಅಂದ್ಕೊಳ್ತಾರೆ. ಹೊರಗಿನವ್ನು ಹೆಂಗಿರಬೇಕು, ಒಳ್ಳೆಯನು ಅಂತಂದರೆ ಈ ಥರ ಇರಬೇಕು. ಗಾಂಧಿ ಇರಬೇಕು, ಪಕ್ಕದ ಮನೆಗಿರಬೇಕು. ನಮ್ಮನೆ ಗಾಂಧಿ ಇರಬಾರ್ದು. ನಮ್ಮನೆ ಗಾಂಧಿ ಇದ್ದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಸಮಾಜವನ್ನು ಸೇವೆ ಮಾಡೋರು ಅಥವಾ ಒಂದು ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡೋರು ಪಕ್ಕದ ಮನೆಗೆ ಹುಟ್ಟಬೇಕು. ನಮ್ಮನೆಗೆ ಹುಟ್ಟಿದ್ರೆ ನಮಗೆ ಕಷ್ಟ, ಅಷ್ಟು ಒಳ್ಳೆತನ ನಾವು ಬ್ಯಾರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಳ್ಳೆತನದಲ್ಲಿರೋರು ತುಂಬ ಕಷ್ಟ ನಷ್ಟಗಳನ್ನ ಪಡಬೇಕಾಗುತ್ತೆ. ಆ ಕಷ್ಟ ನಷ್ಟಗಳು ನಮ್ಮನೆಗೆ ಬೇಡ. ಎಲ್ಲರೂ ತುಂಬ ನಿಜ ಪ್ರಾಮಾಣಿಕವಾಗಿರಬೇಕು. ಆ ಪ್ರಾಮಾಣಿಕವಾಗಿರೋದು ನಮ್ಮನೆಗೆ ಬೇಡ. ಇದು ರಿಕ್ವೈರ್ಮೆಂಟ್. ಇದು ಪೂರ್ತಿಯಾಗಿ ಸ್ವಾರ್ಥ, ಸೆಲ್ಫ್ ಸೆಂಟರ್ಡ್ ಅಂತ ಕರೀತಾರೆ. ಸೊ ಹಾಗಾಗಿ ನಾವು ಬೇಗ ಒಳ್ಳೆಯದು ಅಂತ ಡಿಫೈನ್ ಮಾಡಿಕೊಂಡ್ರೆ ಜ್ಯೋತಿಷ್ಯರು ಏನು ಮಾಡ್ತಾರೆ, ನಮ್ಮದು ಒಳ್ಳೆ ಹ್ಯಾಬಿಟ್ಸ್ ಇರುವವನು, ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋನು, ತುಂಬ ಗಲಾಟೆ ಮಾಡದ್ದನು, ಕೋಪ ಇಲ್ಲದ್ದು ಅಂತ ನಮ್ಮ ಡೆಫಿನೇಷನ್. ಅವರ ಡೆಫಿನೇಷನ್ ಏನಿರುತ್ತೆ, ಆಚಾರ್ಯ ತುಂಬ ಒಳ್ಳೆ ಓದಿರಬೇಕು, ತುಂಬ ಒಳ್ಳೆ ಉದ್ಯೋಗ ಮಾಡ್ತಾ ಇರಬೇಕು, ಒಂದು 2-3 ಮನೆ ಇರಬೇಕು ಬೆಂಗಳೂರಂಥ ಸಿಟಿಯಲ್ಲಿ, ಅವನು ಗೌರ್ಮೆಂಟ್ ಜಾಬೇ ಆಗಿರಬೇಕು, ಮನೆಗೆ ಅತ್ತೆ ಮಾವ ಇರಬಾರ್ದು, ಅಮ್ಮ ಅಪ್ಪ ಇರಬಾರ್ದು, ಸಿಂಗಲ್ ಆಗಿರಬೇಕು, ಹೆಂಡತಿಯನ್ನು ಹೆಂಡತಿ ಕಡೆಯವ್ರನ್ನ ಅಥವಾ ಗಂಡ ಗಂಡನ ಕಡೆಯವ್ರನ್ನ ಮಾತ್ರವೇ ಎಂಟರ್ಟೈನ್ ಮಾಡಬೇಕು. ಈ ಥರ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಎಲ್ಲರೂ ಕತಿ ಕತಿಯಾಗಿ ಹೇಳ್ಕೊಂಡ್ರು ಕೂಡ ನಮಗಿನ್ನ ಕಣ್ಣು ತೆಗಲಿಕ್ಕೆ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ವಿವಾಹ ಒಂದು ವಿಚಾರದಲ್ಲಿ ಮಾತ್ರವೇ ನಮ್ಮ ಆಲೋಚನೆಗಳು ತುಂಬ ತಪ್ಪಾಗಿದೆ. ನಾವು ವಿವಾಹವನ್ನು ಒಂದು ಬಿಸ್ನೆಸ್ ರಿಲೇಟೆಡ್ ಯಾವುದು ಹುಡುಕ್ತೀವೋ, ರಿಕ್ವೈರ್ಮೆಂಟ್ ಏನು ಕಲಿತೀವೋ, ಅದು ಇದಕ್ಕಿಟ್ಕೊಂಡಿದ್ದೀವಿ ನಾವು. ಒಂದು ಒಳ್ಳೆ ಒಬ್ಬ ಎಂಪ್ಲಾಯನ್ನು ನಾವು ಇದು ಸೇರಿಸ್ಕೋಬೇಕಾದ್ರೆ, ಅಪಾಯಿಂಟ್ ಮಾಡಬೇಕಾದ್ರೆ, ಎಂಪ್ಲಾಯ್ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅವ್ನು ಇಂಟರ್ವ್ಯೂ ಮಾಡ್ತೀವಿ. ಇಂಟರ್ವ್ಯೂ ಮಾಡಿದಾಗ ಏನು ಓದಿದ್ದೀವಿ, ನಿಮ್ಮ ಕ್ವಾಲಿಫಿಕೇಶನ್ ಏನು, ನೀನು ಹೇಗೆ ಸಂಪಾದನೆ ಮಾಡ್ತೀವಿ, ಹೇಗೆ ಇದನ್ನು ತೆಗಿತೀವಿ, ಆ ಥರ ಇಂಟರ್ವ್ಯೂ ಮಾಡ್ತೀವಿ. ಅದು ಉದ್ಯೋಗಕ್ಕೆ ಮಾತ್ರ, ಕಂಪನಿ ಡೆವಲಪ್ ಆಗಬೇಕಾದ್ರೆ ಆ ಥರ. ಅದೇ ನಾವು ಏನು ಮಾಡಿವೋ ಹಾಗೆ ಇಂಟರ್ವ್ಯೂ ಸಪ್ಲೈ ಮಾಡಿ 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 ನಮ್ಮದು ನಿತ್ಯ ಜೀವನದಲ್ಲಿ ಕೂಡ ಅದೇ ಆಗ್ತದೆ. ನಾವು ಇಲ್ಲಿ ಕೂಡ ಉದ್ಯೋಗಕ್ಕೆ ಬೇಕಾದಂಥ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಏನು ಓದಿದ್ದಿ, ಎಷ್ಟು ಓದಿದ್ದಿ, ಕ್ವಾಲಿಫಿಕೇಷನ್ ಏನು, ನಿಂಗೆ ಎಷ್ಟು ಟ್ಯಾಲೆಂಟ್ ಇದೆ. ಇದು ಮದುವೆಗೆ ಇದೇ ಬೇಕಾದ್ದು. ಮದುವೆಗೆ ಬೇಕಾದ್ದೇನು ರಿಕ್ವೈರ್ಮೆಂಟು, ಮದುವೆಗೆ ಪೇಷನ್ಸ್ ಬೇಕು. ವೈವಾಹಿಕ ಜೀವನ ಪ್ರಾಜಾಪತ್ಯ ವಿವಾಹದವರೆಗೂ ಕ್ವಾಲಿಫಿಕೇಷನ್ ಏನು ಮದುವೆಗೆ ಅಂತಂದರೆ, ಫಸ್ಟ್ ಕ್ವಾಲಿಫಿಕೇಷನ್ ಇಸ್ ಪೇಷನ್ಸ್. ಈಗ ಆ ಪೇಷನ್ಸ್ ಎಂಬುದು 0 ಆಗಿದೆ. ಅದಕ್ಕೆ ಎಲ್ಲರೂ ಕೋರ್ಟ್ ಅಲ್ತಿರ್ತಾರೆ, ಅಡ್ವೊಕೇಟ್ಸಿಗೆ ಒಳ್ಳೆ ಪಾಪ ಅವ್ರಿಗೊಂದು ಆದಾಯವನ್ನು ಮಾಡಿಕೊಡ್ತಾ ಇದ್ದೀವಿ ನಾವು. ಒಂದು ಪೇಷನ್ಸ್ ಅಂತ ಎಂಬುದು ಒಂದಿದ್ದರೆ ಯಾರು ಕೋರ್ಟ್ ಹೊಸ್ತುಲು ಹತ್ತಲ್ಲ. ಆ ಪೇಷನ್ಸ್ ಎಂಬುದು ಫಸ್ಟ್ ರಿಕ್ವೈರ್ಮೆಂಟ್. ನಾವು ಅದನ್ನು ನೋಡ್ತಾ ಇಲ್ಲ. ಅವ್ರಿಗೆ ಪೇಷನ್ಸ್ ಇರಬೇಕು. ಆ ಪೇಷನ್ಸ್ ಇದ್ಕೊಂಡು ಸುಮ್ಮನೆ ಮನೆಗೆ ಲೇಜಿಯಾಗಿ ಇರಬಾರ್ದ್ರಿ ಅಂತ. ಆ ಪೇಷನ್ಸ್ ಇವ್ರಿಗೆ ಲೇಜಿ ಇದ್ದಂಗೆ ಕಾಣುತ್ತೆ. ಪೇಷನ್ಸ್ ಇರಬೇಕು. ಇನ್ನೊಂದು ಕೇರಿಂಗ್ ಇರಬೇಕು. ಸೊ ಹೆಂಡತಿಯನ್ನಾಗಲಿ ಗಂಡನ್ನಾಗಲಿ ಒಬ್ಬರು ಇಷ್ಟಪಡಬೇಕು.
ಪ್ರೀತಿ ಅಂತ ನಾವೇನೇನು ಸಿನಿಮಾ ಪೋಸ್ಟ್ ಪ್ರೀ ಮ್ಯಾರಿಟಲ್ ಲೈಫಲ್ಲಿ ನಾವು ಇಟ್ಕೋತೀವಿ, ಅದು ಪೋಸ್ಟ್ ಮ್ಯಾರಿಟಲ್ ಲೈಫಲ್ಲಿ ಕೂಡ ಅಪ್ಲೈ ಮಾಡಬೇಕು. ಮದುವೆಗೆ ಮುಂಚೆ ಹುಡುಗ ಏನು ಮಾಡ್ತಾನೆ, ಹುಡುಗಿ ತುಂಬ ಸೋಷಿಯಲ್ ಆಗಿರಬೇಕು, ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಬೇಕು, ಸುಮ್ಮನೆ ಮೂತಿ ಮುಚ್ಕೊಂಡು ಕೆಳಗೆ ಕೂತ್ಕೋಬಾರ್ದು, ಚೆನ್ನಾಗಿ ಮಾತಾಡಬೇಕು ಅಂತ. ಅಂಥ ಮಾತಾಡೋದನ್ನು ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರೆ ಹುಡುಗರು. ಆದರೆ ಮದುವೆ ಆದಮೇಲೆ ಕೂಡ ಅದೇ ಥರ ಇದ್ದರೆ ಯಾಕೆ ಎಲ್ಲ ಪರಪುರುಷನ ಜೊತೆ ಮಾತಾಡ್ತಾ ಇದ್ದಿ, ಆವಾಗ ಅನುಮಾನವೂ ಶುರುವಾಗ್ತದೆ. ಅಂದರೆ ಮದುವೆ ಮುಂಚೆ ಒಂಥರ ಇರಬೇಕು, ಮದುವೆ ಆದಮೇಲೆ ಒಂಥರ ಇರಬೇಕು. ಸೊ ಇದು ಮನುಷ್ಯ ಅಂತಂದರೆ ಏನಾಗುತ್ತೆ, ಸೆಲ್ಫ್ ಸೆಂಟರ್ಡ್ ಅಂತಾರೆ. ಅದಕ್ಕೆ ನನ್ನ ವಾಕ್ಯ ಅಲ್ಲ, ನಿಮಗೆ ಉಪನಿಷತ್ ವಾಕ್ಯಗಳಲ್ಲೇ ಇದೆ. ಶಾಸ್ತ್ರಕಾರ ಹೇಳ್ತಾರೆ, ನವಾರೇ ಪತ್ಯು ಕಾಮಾಯ ಪತಿಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯಂ ಭವತಿ, ನವಾರೇ ಜಾಯಾಯ ಕಾಮಾಯ ಜಾಯಃಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಃಪ್ರಿಯ ಭವತಿ ಅಂತಾರೆ. ಅಂದರೆ ಮನುಷ್ಯ ನೋಡಿಕೊಳ್ಳೋದು, ಸುಖವನ್ನು ನೋಡೋದು ತನ್ನಗೋಸ್ಕರ, ಪಕ್ಕದವ್ರಿಗೋಸ್ಕರ ಅಲ್ಲ. ಈಗ ಹೆಂಡತಿ ಗಂಡನನ್ನು ಯಾಕೆ ಪ್ರೀತಿ ಮಾಡ್ತಾಳೆ? ಆ ಗಂಡನಿಂದ ನನಗೆ ಸೆಕ್ಯೂರಿಟಿ ಸಿಗುತ್ತೆ ಅಂತಂದರೆ, ಅಥವಾ ನನಗೆ ಬೇಕಾದ ಪಡಿತೀನಿ ಅಂತಂದ್ರೇ ಗಂಡನ ಪ್ರೀತಿ ಮಾಡ್ತಾಳೆ. ಅದರ್ವೈಸ್ ಗಂಡನ ಗಂಡನಿಗೋಸ್ಕರ ಯಾವಾಗೂ ಪ್ರೀತಿ ಮಾಡಲ್ಲ. ಆ ಗಂಡನಿಂದ ನನಗೆ ಸಂರಕ್ಷಣೆ ಸಿಗುತ್ತೆ, ನನಗೆ ಬೇಕಾದ ರಿಕ್ವೈರ್ಮೆಂಟ್ಸನ್ನು ಈಡೇರಿಸಿಕೊಳ್ಳಬಹುದು ಅಂತ ಪ್ರೀತಿ ಮಾಡ್ತಾರೆ. ಅಲ್ಲಿ ಪ್ರೀತಿ ಮಾಡೋದು ನಮ್ಮ ಸುಖವನ್ನು ಅಷ್ಟೇ, ಗಂಡ ಗಂಡನೂ ಅಷ್ಟೇ. ಆ ಹುಡುಗಿಯಿಂದ ತನಗೆ ಸುಖ ಸಿಕ್ಕಿದರೆ ಅವನು ಇಟ್ಕೊಳ್ತಾನೆ, ಇಲ್ಲದೆ ಫಸ್ಟು ಅಡ್ವೊಕೇಟ್ನ ಅಪ್ರೋಚ್ ಮಾಡ್ತಾನೆ. ಇವತ್ತು ತಂದೆ ತಾಯಿ ಕೂಡ ಅಷ್ಟೇ, ಅವರಿಗೆ ಸಪೋರ್ಟ್ ಮಾಡೋ ಥರನೇ ಇದ್ದಾರೆ. ಫೋನ್ ಈಗ ಎಲ್ಲರಿಗೂ ಅನ್ಲಿಮಿಟೆಡ್ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಇದೆ, ಯಾವಾಗೂ ಕೂಡ ಕನೆ ಆನ್ಲೈನಲ್ಲೇ ಇರುತ್ತೆ. ಅಮ್ಮ ಹೀಗಂದ್ರೆ ಅಮ್ಮ ಇವತ್ತು ತುಂಬ ಡಿಸ್ಟರ್ಬ್ ಆಯಿತು, ನೀನು ಬಂದ್ಬಿಡು ಕೋರ್ಟಲ್ಲಿ ಮಾತಾಡ್ಕೊಬೋಣ, ನೀನು ಜಾಸ್ತಿ ಮಾಡಬೇಡ, ಅವ್ನು ಜಾಸ್ತಿ ಹಾಗೆ ಮಾಡ್ತಿರ್ತಾನೆ, ಅವ್ನು ಸ್ವಲ್ಪ ಬುದ್ಧಿ ಕಲಿಸ್ಬೇಕು, ನೀನು ಬಂದ್ಬಿಡು ಅಂತಂದರೆ. ಇಲ್ಲಮ್ಮ ಹಾಗೇ ಇರುತ್ತೆ, ಸ್ವಲ್ಪ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ನಿಮಗೆ ಸಮಾಧಾನ ಮಾಡುವಂಥ ತಂದೆ ತಾಯಿಗಳು ತುಂಬ ಕಡಿಮೆ. ಸೊ ಹಾಗಾಗಿ ಪ್ರತಿಯೊಬ್ಬನೂ ಪ್ರೀತಿ ಮಾಡುವುದು ತಮ್ಮ ಸುಖವನ್ನಷ್ಟೇ. ಅಪೋಸಿಟ್ ಪರ್ಸನ್ ಪ್ರೀತಿ ಮಾಡ್ತಾನೆ ಅದು ನಗು, ಅದೊಂದು ಆಶ್ಚರ್ಯ ಅಂತ ಹೇಳ್ತಾರೆ. ಹೋಗಲಿ, ಮಕ್ಕಳನ್ನಾದರೂ ಪ್ರೀತಿ ಮಾಡ್ತಾರ? ನವಾರೇ ಪುತ್ರಾಣಾಂ ಕಾಮಾಯ ಪುತ್ರ ಪ್ರಿಯಂ ಭವತಿ ಆತ್ಮಾನಸ್ತ ಕಾಮಾಯ ಪುತ್ರ ಪ್ರಿಯಂ ಭವತಿ. ಮಕ್ಕಳನ್ನ ಯಾಕೆ ಪ್ರೀತಿ ಮಾಡ್ತೀವಿ? ಸಣ್ಣ ಮಕ್ಕಳಿದ್ದಾಗ ಆಟೋಮೆಟಿಕ್ಕಾಗಿ ಪ್ರೀತಿ ಬರುತ್ತೆ, ದೊಡ್ಡವರಾದ ಮೇಲೆ ಏನಾಗುತ್ತೆ, ಆ ಮಗನಿಂದ ನಮಗೆ ಸಂರಕ್ಷಣೆ ಸಿಗತ್ತೆ, ನಮ್ಮ ಗೌರವ ನಿಂತುಕೊಳ್ಳುತ್ತೆ ಅಂತ ನಾವು ಮಗ ಅಂತ ಆಕ್ಸೆಪ್ಟ್ ಮಾಡ್ತೀವಿ. ಇಲ್ಲ, ನನ್ನ ಮಗ ಯಾವಾಗ ಸತ್ತೋಗಿದ್ದಾನೆ ಅಂತ ಅವತ್ತೇ ಸ್ನಾನ ಮಾಡಿಬಿಡ್ತೀವಿ. ಹೋಗಲಿ, ದುಡ್ಡನ್ನು ಯಾರು ಪ್ರೀತಿ ಮಾಡ್ತಾರ? ವಿತ್ತಸ್ಯ ಕಾಮಾಯ ವಿತ್ತ ಪ್ರಿಯಂ ಭವತಿ ಆತ್ಮನಸ್ಥ ಕಾಮಾಯ ವಿತ್ತ ಪ್ರಿಯಂ ಭವತಿ. ದುಡ್ಡಿನ ಪ್ರೀತಿ ಮಾಡೋದು ಯಾಕೆ? ಪೀಠದ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕ, ಆ ದುಡ್ಡಿನಿಂದ ತನಗೆ ಬೇಕಾದಂಥ ಸುಖವನ್ನು ಪರ್ಚೇಸ್ ಮಾಡ್ಬೋದು ಅಂತೇಳಿ ದುಡ್ಡಿನ ಪ್ರೀತಿ ಮಾಡ್ತೀವಿ ನಾವು. ಹಾಗಾಗಿ ಮನುಷ್ಯ ಅಂತಂದರೆ ಸೆಲ್ಫ್ ಸೆಂಟರ್ಡ್, ತನಗೆ ಬೇಕಾದದ್ದನ್ನು ಇಷ್ಟವಾದದ್ದನ್ನು ಮಾತ್ರ ಪ್ರೀತಿ ಮಾಡ್ತಾನೆ. ಇದು ಗಾಂಧರ್ವ ವಿವಾಹದಿಂದ ಬರುವಂಥದ್ದು. ಪ್ರಾಜಾಪತ್ಯ ವಿವಾಹದವರೆಗೂ ಅದಲ್ಲ, ಕರ್ತವ್ಯ ಗೃಹಸ್ಥಾಶ್ರಮ ಧರ್ಮ, ಅವರಿಂದ ಸುಖ ಸಿಗತ್ತೋ ಇಲ್ಲ, ಇದು ನನ್ನ ಡ್ಯೂಟಿ, ಹಿಂಗೆ ಮಾಡಬೇಕು. ಹೀಗೆ ಮಾಡದೇ ಇದ್ದರೆ ಭಗವಂತ ನನ್ನನ್ನು ಪನಿಷ್ ಮಾಡ್ತಾನೆ. ನನ್ನ ಡ್ಯೂಟಿ ನಾನು ಸರಿಯಾಗಿ ಮಾಡದೇ ಇದ್ದರೆ, ಬರೋ ಜನ್ಮದಲ್ಲಿ ನಾನು ಸರಿಯಾಗಿ ಡ್ಯೂಟಿ ಮಾಡೋದ್ರಿಂದ ನನಗೆ ತೊಂದರೆ ಕೊಡ್ತಾನೆ. ಅದಕ್ಕೆ ಪ್ರಾಜಾಪತ್ಯ ವಿವಾಹದವ್ರಿಗೆ ಎಲ್ಲ ಧರ್ಮಬದ್ಧವಾಗಿರುತ್ತೆ. ನೀನು ಹೀಗೆ ಮಾಡಬೇಕು, ಹೆಂಡತಿಯನ್ನು ಹೀಗೆ ಪ್ರೀತಿ ತೋರಿಸ್ಬೇಕು, ಗಂಡನ ಹೀಗೆ ಫಾಲೋ ಆಗಬೇಕು, ಮಕ್ಕಳನ್ನು ಹೀಗೆ ಬೆಳೆಸಬೇಕು, ಮಕ್ಕಳ ತಂದೆ ತಾಯಿನ ಹೀಗೆ ಗೌರವ ಕೊಡಬೇಕು, ಎಲ್ಲ ಒಂದು ಶ್ರುತಿಬದ್ಧವಾಗಿರುತ್ತೆ. ಆದರೆ ಇವತ್ತು ಆ ಥರ ಇಲ್ಲ. ಮನುಷ್ಯ ಟೂ ಮಚ್, ಗಾಂಧರ್ವ ವಿವಾಹದಿಂದ ಆಸುರ ವಿವಾಹ ಪೈಸಾಚಿ ಇದೆಲ್ಲ ಟೂ ಮಚ್ ಆಗಿಬಿಟ್ಟಿದೆ. ಈಗ ಈ ಸೆಲ್ಫ್ ಸೆಂಟರ್ಡ್ ಆಗಿರೋದ್ರಿಂದ ಏನಾಗುತ್ತೆ, ಎಲ್ಲರೂ ಕೂಡ ಪಕ್ಕದ ಮನುಷ್ಯ ಈ ಅಂದರೆ ನಮ್ಮ ಜೊತೆಗಿರೋರನ್ನ ಪ್ರೀತಿ ಮಾಡಬೇಕು ಅಂತ ಅಂಬೋದು ಹೊಟ್ಟೋಗಿದೆ. ಅವನು ನನಗೆ ಕೋಆಪರೇಟಿವ್ ಇದ್ದರೆ ಪ್ರೀತಿ ಮಾಡೋದು, ಹೌದಿದ್ರೆ ಇಲ್ಲ. ನೀನು ಗೋಲ್ಡ್ ಒಂದು ನೆಕ್ಲೆಸ್ ತೊಗೊಂಬ, ಅವತ್ತು ಪ್ರೀತಿ ಈ ತಂದಿಲ್ವಾ, ಅವತ್ತೇನೂ ಇಲ್ಲ. ಈ ಥರ ವ್ಯವಸ್ಥೆ ಆಗಿದೆ. ಇದರಿಂದ ಎಷ್ಟು ಸಿನಿಮಾಗಳು ಬರ್ತಾ ಇದೆ, ಇದರಿಂದ ಎಷ್ಟು ಸೀರಿಯಲ್ ಎಷ್ಟು ಎಪಿಸೋಡ್ಸ್ ತೆಗಿತಾ ಇದ್ದಾರೆ, ಅವರು ತುಂಬ ಆದಾಯ. ನಾವು ನಮ್ಮನ್ನು ನಾವು ಈ ಥರ ಮಾಡಿಕೊಂಡು ಅವ್ರಿಗೆ ನಾವು ದುಡ್ಡು ಮಾಡಿಕೊಡ್ತಾ ಇದ್ದೀವಿ. ನಾವು ಹಾಳಾಗೋದೇ ಅಲ್ಲದೆ ನಮ್ಮಂಥವ್ರನ್ನ ಸಿನಿಮಾ ಒಂದು ಸೀರಿಯಲ್ ತೆಗೆದು ಎಷ್ಟೋ ಜನ ಹಾಳು ಮಾಡ್ತಾ ಇದ್ದೀವಿ. ತುಂಬ ರೋಚಕವಾದಂಥ ವಿಚಾರ ಅದು. ನಮಗೆ ಎಂಟರ್ಟೈನ್, ನಮ್ಮ ಸಮಸ್ಯೆಗಳನ್ನ ನಮಗೆ ಇವತ್ತು ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ವಿವಾಹದಲ್ಲಿ ಇಷ್ಟು ಸಮಸ್ಯೆಗಳಿದೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇಲ್ಲಿ ನೋಡಿ, ಎಲ್ಲ ಕೂಡ ಸ್ವಯಂಕೃತ ಅಪರಾಧವೇ. ವಿವಾಹದ ಸೆಲೆಕ್ಷನಲ್ಲಿ ಸ್ವಯಂಕೃತ ಅಪರಾಧ. ನಮಗೇನು ರಿಕ್ವೈರ್ಮೆಂಟ್ ಬೇಕು ವಿವಾಹದಲ್ಲಿ? ವಿವಾಹ ಯಾಕಂದರೆ ನಮ್ಮ ಮನೆಗೆ ನೀರು ಬರಲಾದರೆ ಪ್ಲಂಬರ್ನೇ ಕರಿಬೇಕು, ಎಲೆಕ್ಟ್ರೀಷಿಯನ್ ಕರೆದ್ರೆ ಪ್ರಯೋಜನ ಇಲ್ಲ. ನಮ್ಮ ಮನೆಗೆ ನಾನು ವಿವಾಹ ಅಂತಂದು ನಾನು ಪ್ರಶಾಂತವಾಗಿರಬೇಕು ಅಂತಂದರೆ ಪೇಷನ್ಸ್ ಇರೋಂಥನ್ನ, ಒಳ್ಳೆಯ ಗುಣ ಇರೋಂಥನ್ನ ಕರಿಬೇಕು. ಪ್ರಶ್ನೆ ಮಾಡ್ಬೋದು, ಆಚಾರ ಒಳ್ಳೆಯ ಗುಣ ನಮಗೆ ಹೆಂಗೆ ಗೊತ್ತಾಗುತ್ತೆ? ಹಿಂದಿನ ಕಾಲ ಅದಕ್ಕೆ ಒಂದು ಸಿಸ್ಟಮ್ ಮಾಡಿದ್ದರು. ಒಬ್ಬ ಹುಡುಗಿ ಇದ್ದಾಳೆ, ಒಬ್ಬ ಹುಡುಗ ಇದ್ದಾರೆ ಅಂತಂದರೆ
ಒಬ್ಬ ಮನುಷ್ಯನಿಟ್ಟು ಅವರ ಪೇಷನ್ಸ್ ಹೆಂಗಿದೆ, ಒಳ್ಳೆತನ ಹೇಗಿದೆ, ನೀನು ಒಂದು ಸ್ಪೈ ಆಗಿ ವಾಚ್ ಮಾಡ್ಕೊಂಬ ಅಂತ ಹೇಳ್ತಿದ್ರು. ಇವತ್ತು ನಾವು ವಾಚ್ ಮಾಡೋದಲ್ವಲ್ಲ, ನಾವು ಹೊಸ ಸಂಬಂಧಗಳು ಮಾಡ್ಕೊತಿದ್ವಿ. ಆಗ ಗೊತ್ತಿದ್ದ ಸಂಬಂಧಗಳನ್ನೇ ಅವ್ರು ಹೋಗಿ ಟೆಸ್ಟ್ ಮಾಡ್ತಿದ್ರು. ಒಂದು ಪಕ್ಕದ ಊರಲ್ಲಿ ಒಂದು ಅವ್ರ ಬಳಗನೆ ಪಾಪ ಅವ್ರ ಬಂಧು ಬಳಗದಲ್ಲೇ ಮಾಡ್ಕೊಳ್ತಿದ್ರು, ತುಂಬ ಬೇರೆ ಹೊಸ ಸಂಬಂಧಗಳು ಹಿಂದಿನ ಕಾಲ ಮಾಡ್ಕೊಳ್ತಿದ್ದಿಲ್ಲ. ಯಾಕೆಂತಂದರೆ ಅವ್ರ ಹೊಸ ಸಂಬಂಧಗಳ ನೆಟ್ವರ್ಕೇ ಇಲ್ಲ. ಫಸ್ಟ್ ಈ ಪುರೋಹಿತರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ, ಆದ ಕಾರಣ ಅವ್ರಿಗೆ ಹೇಳ್ತಿದ್ರು ಯಾರನ್ನ ಒಳ್ಳೆ ಹುಡುಗಿ ಪಕ್ಕದ ಊರಲ್ಲಿ ಒಳ್ಳೆ ಹುಡುಗಿದ್ರೆ ನೋಡ್ರಿ, ಅವ್ನು ಹೋಗಿ ನೋಡ್ಕೊಂಡು ಬರ್ತಿದ್ರು. ಮತ್ತು ಇವ್ರ ಮನೆ ಬಂಧು ಬಳಗ ಏನು ಮಾಡ್ತಿದ್ರು, ಒಬ್ಬ ಹುಡುಗನನ್ನು ಟೆಸ್ಟ್ ಮಾಡಬೇಕಾದ್ರೆ ಒಬ್ಬ ಹುಡುಗನ ನಮ್ಮ ಮನೆಗೆ ಹೊತ್ತು ನೋಡ್ಬೇಕು ಬರ್ರಿ ಅಂತ ಹೇಳ್ತಿದ್ರು. ಮಾರ್ಗ ಮಧ್ಯದಲ್ಲಿ ಏನು ಮಾಡ್ತಿದ್ರು, ಅವನ್ನ ಟೆಸ್ಟ್ ಮಾಡಲಿಕ್ಕೆ ಭಾಳಷ್ಟು ವ್ಯವಸ್ಥೆ ಮಾಡ್ತಿದ್ರು. ಒಬ್ಬ ಹೆಣ್ಣು ಹುಡುಗಿಗೆ ದುಡ್ಡು ಕೊಟ್ಟು, ಆ ವೇಶ್ಯಾಸ್ತ್ರಿ ಅಂತ ಒಬ್ಬಳಿರ್ತಾರೆ, ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇವನೇನಾದರೂ ಪ್ರಲೋಭಕ್ಕೆ ಒಳಗಾಗ್ತಾನೆ, ಅವನ ಹತ್ರ ಹೋಗಿ ನೀನು ಟೆಸ್ಟ್ ಮಾಡಿ ನೀನು ಸರ್ಟಿಫಿಕೇಟ್ ಕೊಡಬೇಕು. ವೇಶ್ಯಾಸ್ತ್ರಿ ಸರ್ಟಿಫಿಕೇಟ್ ಕೊಡ್ತಿದ್ರು. ಹೋಗ್ತಿದ್ರು ಅವನನ್ನು, ಪ್ರೀತಿ ನೀನು ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ಗೆ ಇಷ್ಟ, ಒಂದು ದಿನ ಬಾ ನಮ್ಮ ಮನೆಗೆ ವಾಸ ಮಾಡು ಅಂತ ಹೇಳ್ತಿದ್ರು. ನಿಜವಾಗ ಅವನ ಎಥಿಕ್ಸು ಸ್ವಲ್ಪ ಪೇಷನ್ಸ್ ಇದೆ, ಇಲ್ಲ ಇಲ್ಲ ನಾನು ಆ ಥರ ಮಾಡಲ್ಲ, ನನಗೆ ಅದೆಲ್ಲ ಸರಿ ಹೋಗಲ್ಲ ಅಂತ ಹೇಳಿದ್ರಂದ್ರೆ ಆ ಹುಡುಗಿ ಸರ್ಟಿಫಿಕೇಟ್ ಕೊಡ್ತಾಳೆ, ಇಲ್ಲ ಈ ಹುಡುಗಿ ಈ ಹುಡುಗನಿಗೆ ಯಾವ ಥರ ಚಟಗಳು ಇಲ್ಲ, ಸ್ತ್ರೀಲ ಪ್ರಲೋಭಗಳಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಿದ್ರು. ಮದ್ಯೆ ಬಂದ ತಕ್ಷಣ ಒಬ್ಬನು ಒಂದು ಅಲ್ಲಿ ಒಂದು ಮದ್ಯಪಾನದ ಒಬ್ಬನಿಗೆ ಕುಡಿತಾ ಇರ್ತಾನೆ, ಸ್ವಲ್ಪ ಕುಡಿರಿ ಅಂತಂತಾನೆ, ಇಲ್ಲ ರೀ ನನಗೆ ಅಭ್ಯಾಸ ಇಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಇವನು ಬೇಕಂತ ಮುಖಸ್ತುತಿ ಕುಡಿದಿದ್ದಾನೆ, ಇಲ್ಲ ಬೇಕಂತಲೇ ಬೇಡ ಅಂತಿದ್ದಾನೆ ಅಂತ ಗೊತ್ತಾಗುತ್ತೆ, ಅವನು ಸರ್ಟಿಫಿಕೇಟ್ ಕೊಡಬೇಕು. ಒಬ್ಬನು ಸಿಗರೇಟ್ ಕುಡಿಯೋನಿರ್ತಾನೆ. ಹೀಗೆ ಮಾರ್ಗ ಮಧ್ಯದಲ್ಲಿ ಎಷ್ಟು ವ್ಯವಸ್ಥೆ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಏನು ಓದ್ಕೊಳ್ಳುತ್ತಾರೆ, ಇವತ್ತು ನಾವು ತುಂಬ ಸಿವಿಲೈಸ್ಡ್ ಪೀಪಲ್, ನಾವು ತುಂಬ ಒಳ್ಳೆ ಡೆಮೋಕ್ರಸಿಯಲ್ಲಿದ್ದೀವಲ್ಲ, ಜನರು ಹಿಂದಿನ ಕಾಲದವ್ರಿಗಿಂತ ನಾವು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀವಲ್ಲ. ಆಗಿನ ಕಾಲ ಎಲ್ಲ ಮೂಢನಂಬಿಕೆಗಳಿಂದ ಏನಿದೆಲ್ಲ ಇನ್ನು ಇವತ್ತಿಂದ ಇಂತ ದೇವ ಮಾಡ್ತಾರೆ, ನಾವು ತುಂಬ ಚೆನ್ನಾಗಿ ಓದಿಕೊಂಡು ಇಂಟೆಲಿಜೆನ್ಸ್ ಆಗಿದ್ದೀವಲ್ಲ, ನಮಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ. ಅವಾಗ ಅವ್ರು ಮಾಡ್ತಾ ಇದ್ರು, ಮಾಡ್ತಾ ಇದ್ದು ಅವನ ಕ್ಯಾರೆಕ್ಟರ್ ಏನು, ಅವನ ಪ್ರಲೋಭಗಳೇನಾದ್ರೂ ಇದೆಯಾ ಟೆಸ್ಟ್ ಮಾಡ್ತಿದ್ರು. ಅವನು ಯಾರ್ಯಾರ ಜೊತೆ ಇರ್ತಾರೋ ಸ್ಪೈಯಾಗಿ ಹೋಗಿ ಅವನು ಹೇಗೆ, ಅವನು ಒಳ್ಳೆಯನ ಹೌದಾ ಅಲ್ವಾ, ಇದು ಹೇಸಿಗೆ ವಿಚಾರ ಏನೂ ಇಲ್ಲ, ಇದು ಅನುಮಾನ ಅಲ್ಲ. ಮದುವೆ ಹುಡುಗಿನ ಕೊಡೋ ಕಾಲಕ್ಕೆ 100 ಮಾಡಬೇಕು. ನಾವೊಂದು ಸೆಲ್ ಫೋನ್ ಕೊಂಡ್ಕೋಬೇಕಾದ್ರೆ ನಾವೆಷ್ಟು ಟೆಸ್ಟ್ ಮಾಡ್ತೀವಿ, 10 ಜನನ ಕೇಳ್ತೀವಿ, ಇದು ತೊಗೋಬೋದಾ ಹೌದಾ ಅಲ್ವಾ, ಅಲ್ಲಿ ಸೈಟ್ ಕೊಂಡ್ಕೋಬೇಕು, ಅಲ್ಲಿ ಒಳ್ಳೆ ಏರಿಯಾನ, ಅವನು ಒಳ್ಳೆ ಮನುಷ್ಯನ, ಇದು ರೈಟ್ ಪ್ರಾಪರ್ಟಿಯ, ಎಷ್ಟು ಟೆಸ್ಟ್ ಮಾಡ್ತೀವಿ. ಒಂದು ಹುಡುಗನ ಲೈಫ್ ಲಾಂಗ್ ಒಬ್ಬ ಹುಡುಗನ ಜೊತೆ ಇರಬೇಕು, ಒಬ್ಬ ಹುಡುಗಿ ಜೊತೆ ಇರಬೇಕು ಅಂದರೆ ಟೆಸ್ಟ್ ಮಾಡೋದಿಲ್ವಾ, ಮಾಡಬೇಕು. ಮಾಡಿದರೆ ಏನಾಗುತ್ತೆ, ಮದುವೆ ಆದಮೇಲೆ ಗಲಾಟೆಗಳಿರಲ್ಲ. ಇನ್ನೊಂದು ಕಠೋರವಾದಂಥ ವಿಷಯ ಏನಂತಂದರೆ, ನಿಮಗೆ ನಮಗೆ ಎಷ್ಟೋ ಸಂಸ್ಕಾರಗಳಿದೆ, ಎಷ್ಟೋ ಪಾಪಗಳಿದೆ, ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ ಇದೆ. ಪ್ರಾಯಶ್ಚಿತ ಇಲ್ಲದಂಥ ಸಂಸ್ಕಾರ ಯಾವುದಾದ್ರೂ ಇದೆಯಾ ಅಂತಂದರೆ ಅದು ಮದುವೆ ಮಾತ್ರ. ಮದುವೆಗೆ ಪ್ರಾಯಶ್ಚಿತ ಇಲ್ಲ, ಒಂದು ಸಲ ಮದುವೆ ಮಾಡ್ಕೊಂಡ ಮೇಲೆ ಲೈಫ್ ಲಾಂಗ್ ಹಿಂಗೆ ಇರಬೇಕಂತೆ, ಇಲ್ಲ ನಾನು ಪ್ರಾಯಶ್ಚಿತ ನಾನು ಬಿಟ್ಬಿಡ್ತೀನಿ, ಪ್ರಾಯಶ್ಚಿತ ಮಾಡ್ಕೊಳ್ತೀನಿ, ನನಗೇನು ಶೋಮ ಮಾಡ್ಕೊತೀನಿ, ಶಾಂತಿ ಮಾಡ್ಕೊತೀನಿ ಅಂದರೆ ಶಾಸ್ತ್ರದಲ್ಲಿ ಇಲ್ಲ. ಪ್ರಾಯಶ್ಚಿತ ಇಲ್ಲದಂಥ ಯಾವುದಾದ್ರೂ ಏಕಮಾತ್ರ ಸಂಸ್ಕಾರ ಇದೆ ಅಂತಂದರೆ ಅದು ವಿವಾಹ. ಅದಕ್ಕೆ ಪ್ರಾಯಶ್ಚಿತ ಇಲ್ಲದ ಕಾರಣವೇ ನಾವು ವಿವಾಹವನ್ನು ನೋಡೋ ಕಾಲಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಪ್ರಯತ್ನ ಮಾಡ್ತೀವಿ. ಹಿಂದಿನ ಕಾಲ ಮಾಡಿದವ್ರ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಇವತ್ತು ನಮಗೆ ಮದುವೆಗಳಾಗಲ್ಲ. ಹಿಂದಿನವ್ರು ಅಷ್ಟು ಪ್ರಯತ್ನಗಳು ಮಾಡ್ತಿದ್ರು, ಆದರೂ ಕೂಡ ಹಿಂದೆ ಮದುವೆಗಳಾಗ್ತಾ ಇತ್ತು ನೋಡಿ. ಅವಾಗ ನ್ಯಾಚುರಲ್ ಆಗಿ ಪ್ರಕೃತಿ ಸಹಕಾರ ಮಾಡ್ತಾ ಇತ್ತು. ಇವತ್ತು ಪ್ರಕೃತಿ ಸಹಕಾರ ಮಾಡೋ ಥರ ಇಲ್ಲ. ಒಬ್ಬ ಹುಡುಗಿ ಅಥವಾ ಹುಡುಗನ ಕ್ಯಾರೆಕ್ಟರ್ ಆಗಲಿ, ಅವನ ಆ್ಯಟಿಟ್ಯೂಡ್ ಆಗಲಿ, ಬಿಹೇವಿಯರ್ ಆಗಲಿ ಹೇಗಿರಬೇಕು ಅಂತಂದರೆ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಏನೂ ಸಾಧನ ಇಲ್ಲ. ನಾವು ಇನ್ನೊಂದು ಬಂಧು ಬಳಗಕ್ಕೆ ಹೇಳಲ್ಲ, ಅವರೆಲ್ಲ ಕಲ್ಲು ಹಾಕ್ತಾರೆ ಅಂತೇಳಿ, ಮತ್ತು ಆ ಹುಡುಗ ಹುಡುಗಿ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ. ನಾವು ಯಾರನ್ನ ಎಂಟರ್ಟೈನ್ ಮಾಡಲ್ಲ, ಸುಮ್ಮನೆ ಎಲ್ಲ ಸೆಟ್ ಆದಮೇಲೆ ಹೇಳೋಣ, ಮುಂಚಿತವಾಗಿ ಹೇಳೋದು ಬೇಡ ಅವ್ರು ನಮ್ಮ ಇದರಲ್ಲಿ. ಯಾಕಂದರೆ ಎಲ್ಲರೂ ಬಂಧು ಬಳಗನ್ನೆಲ್ಲ ಕೊಂಡು ನಾವು ಡೀಲಿಂಕ್ ಮಾಡಿ ಇಟ್ಕೊಂಡಿರ್ತೀವಿ, ಡಿಟ್ಯಾಚ್ಡ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ. ನಮಗೆ ಬೇಕಾದಾಗ ಡಿಟ್ಯಾಚ್ ಮಾಡ್ಕೋದು, ಬೇಕಾದಾಗ ಅಟ್ಯಾಚ್ ಮಾಡ್ಕೋದು, ಆ ಥರ ಇರ್ತೀವಿ ನಮ್ದೆಲ್ಲ ಕೂಡ. ಸೊ ಈ ಥರ ಇದ್ದಾಗ ಏನಾದರೂ ಸ್ವಲ್ಪ ಅವ್ಯವಸ್ಥೆ ಆಯ್ತು ಅಂದ್ಕೊಳ್ಳಿ, ನಾ ಶಾಸ್ತ್ರ ಹೇಳುತ್ತೆ ಒಂದು ಸಲ ಅಗ್ನಿ ಸಾಕ್ಷಿಯಾಗಿ 16 ಜನ ದೇವತೆಗಳನ್ನು ಆವಾಹನ ಮಾಡಿದಂಥ ದೇವರ ಮುಂದೆ ನಾನು ಇವಳನ್ನು ಪಾಣಿಗ್ರಹಣವನ್ನು ಮಾಡ್ತಾ ಇದ್ದೀನಿ ಸ್ಟೇಟ್ಮೆಂಟ್ ಕೊಟ್ಟರೆ, ನೀವು ಆ ಹುಡುಗಿಯನ್ನು ಯಾವುದೇ ಒಂದು ಕಾರಣಕ್ಕೆ ಬಿಟ್ಟರೆ, ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮಂತ್ರಪೂರ್ವಕವಾಗಿ ನಾವು ಹೇಳಿದ್ದ ಸುಳ್ಳಾದರೆ ಮತ್ತೆ 7 ಜನ್ಮಗಳು ಮದುವೆಯಾಗಲ್ಲ. ಈಗ ಒಂದು ಜನ್ಮಕ್ಕೆ ಒಂದು ಸರಿಯಾಗಿ ಮದುವೆ ಆಗಲಾರ್ದ ಯಾವುದೋ ಸಿಕ್ಕಿದ್ದು ಮಾಡಿಕೊಂಡು ಒದ್ದಾಡ್ತಾ ಇದ್ದೀವಿ, ಅದೇ 7 ಜನ್ಮಗಳು ಮದುವೆ ಆಗಿಲ್ಲ ಅಂದರೆ ಹೆಂಗೆ, ಆ ಮುಂದಿನ ಜನ್ಮ ಇದೆಯೋ ಇಲ್ವೋ ಹೇಗೆ ಗೊತ್ತು ಅಂದರೆ, ಹಿಂದೆ ಕೂಡ ಅದೇ ಅಂದ್ಕೊಂಡಿರ್ತೀವಿ, ಇವತ್ತು ಹುಟ್ಟಿ ಈಗ ಹುಟ್ಟಿ ಬೈಲಿ. ಸೊ ಇದು ತುಂಬ ವಿವಾಹ ಅಂತ ಅಂಬೋದು ತುಂಬ ಸೆನ್ಸಿಟಿವ್ ವಿಚಾರ.
ಈ ವಿದ್ಯಾ ಉದ್ಯೋಗ ನೋಡಿದಂಗೆ ವಿವಾಹವನ್ನು ನೋಡ್ಲಿಕ್ಕೆ ಬರಲ್ಲ, ಇದರಲ್ಲೇ ಪ್ರಶ್ನೆಗಳು ಜಾಸ್ತಿ. ಯಾಕೆ ಪ್ರಶ್ನೆಗಳು ಜಾಸ್ತಿ ಅಂತಂದರೆ, ವಿವಾಹದಲ್ಲಿ ಏನು ಫಾಲೋ ಆಗಬೇಕು ಇದನ್ನೆಲ್ಲ ನಾವು ಬಿಟ್ಟುಬಿಟ್ಟಿದ್ದೀವಿ. ವಿದ್ಯೆ ಉದ್ಯೋಗದಲ್ಲಿ ಇನ್ನೂ ಸ್ವಲ್ಪ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಿಂದಿಂದ ನಾವು ಫಾಲೋ ಆಗ್ತಾ ಇದ್ದೀವಿ, ವಿವಾಹದಲ್ಲಿ ಯಾರು ಫಾಲೋ ಆಗ್ತಾ ಇಲ್ಲ. ಅದು ಸಮಸ್ಯೆಗಳು ಬರ್ತಾ ಇದೆ. ವಿವಾಹ ಸೆಲೆಕ್ಷನ್ ಪ್ರಾಸೆಸ್ನಿಂದ ವಿವಾಹವನ್ನು ಮಾಡಿಕೊಳ್ಳೋದೇ ಒಂದು ದೊಡ್ಡ ಒಂದು ಸೆಲೆಬ್ರೇಷನ್ ಥರ ಆ ಥರ ಮಾಡಿಕೊಳ್ತೀವಿ ನಾವು. ಯಾವುದು ಇದೊಂದು ದೈವ ಕಾರ್ಯ, ಇದೊಂದು ಸಂಸ್ಕಾರ ಅಂತ ಎಲ್ಲರೂ ಮರೆತುಬಿಟ್ಟಿದ್ದಾರೆ. ಅದರಿಂದ ಆಗುವಂಥ ಅನಾಹುತಗಳೆಲ್ಲ ಆಗ್ತಾ ಇದೆ. ಒಂದು ಸತ್ಯನಾರಾಯಣ ವ್ರತ ಮಾಡಿ ನೀವು ಅನಾಚಾರ ಮಾಡಿದ್ರೆ ನಿಮ್ಗೆ ಯಾವ ಥರ ನೋವಾಗುತ್ತೆ? ಅದೇ ವಿವಾಹ ಎಲ್ಲ ಸಂಸ್ಕಾರಗಳಿಗಿಂತಲೂ ದೊಡ್ಡ ಸಂಸ್ಕಾರ. ಆದರೆ ಅದೇ ಇವತ್ತು ತುಂಬ ಜೋಕ್ ಆಗಿಬಿಟ್ಟಿದೆ. ಇವತ್ತು ತುಂಬ ರೋಚಕವಾದ ವಿಷಯ, ಯಾರಾದರೂ ಮದುವೆ ಕರೆದ್ರೆ ನೋವಾಗುತ್ತೆ. ಯಾಕೆಂತಂದರೆ ಅಲ್ಲಿ ಎಲ್ಲ ನಿರ್ದೇಶ, ಯಾಕಂದರೆ ಹಿಂದೆ ಪುರೋಹಿತರು ಅಂತಿದ್ರು. ಫಸ್ಟು ಅವ್ರದ್ದೇ ಸ್ಥಾನ ವಿವಾಹದಲ್ಲಿ, ದೊಡ್ಡ ಸ್ಥಾನ ಅವ್ರದ್ದು. ಅವ್ರು ಹೇಳೋಂಗೆ ಎಲ್ಲರೂ ಕೇಳಬೇಕು. ಅವರೊಂದು ಪೀಠದ ಮೇಲೆ ಅವ್ರನ್ನ ಕೂರಿಸಿದ್ದೀವಿ ಅಂತಂದ್ರೆ ಹೀಗೆ ಮಾಡಬೇಕು, ಅವರನ್ನು ಫಾಲೋ ಹೋಗ್ತಾ ಇದ್ದಿಲ್ಲ. ಇವತ್ತು ದೊಡ್ಡ ಸ್ಥಾನ ಯಾರಿಗೆ? ಫೋಟೋಗ್ರಾಫರ್ಗೆ. ಅವನು ಹೇಳಿದಂಗೆ ಎಲ್ಲರೂ ಕೇಳಬೇಕು. ಅವನು ಹೀಗೆ ನೋಡಿದ್ರೆ ನೋಡಬೇಕು, ಹಾಗೆ ನೋಡಿದ್ರೆ ನೋಡಬೇಕು. ಅವನೇ ಎಲ್ಲ ಫಸ್ಟ್ ಸಂಸ್ಕಾರ ಮಾಡೋದೇ ಅವನು. ಇವತ್ತು ಗುರುಗಳೇ ಅವನು. ಅದಕ್ಕೆ ಫೋಟೋಗ್ರಾಫರ್ ಏನು ಮಾಡ್ತಾನೆ, ನಮ್ಮ ನಾಟಕಗಳನ್ನು ಚಿತ್ರೀಕರಣ ಮಾಡ್ತಾನೆ. ಅದಕ್ಕೆ ಅವನ ಗೈಡೆನ್ಸ್ ಎಲ್ಲ ಆಗುತ್ತೆ. ಆದ ಕಾರಣ ಜೀವನ ಎಲ್ಲ ಕೂಡ ಪರಮ ಜಗನ್ನಾಟಕವಾಗಿ ಆಗಿರ್ತದೆ. ಸೊ ಇದು ವಿವಾಹದ ವೈಭವದ ಎರಡನೇ ವಿಚಾರ. ಸೊ ಇಲ್ಲಿ ನಾವು ತಿಳ್ಕೋಬೇಕಾದೇನಂತಂದರೆ, ಏನಾದರೂ ವಿವಾಹದ ಸಮಸ್ಯೆ ಬರ್ತಾ ಇದೆ ಅಂದರೆ ಡೈರೆಕ್ಟ್ ಜಾತಕದ ಒಳಗೆ ಹೋಗಬೇಡಿ. ಜಾತಕದ ಒಳಗೆ ಹೋದರೆ ಏನಾಗುತ್ತೆ, ನೀವು ಅದನ್ನು ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಹಿಂದೆ ಒಂದು ಉದಾಹರಣೆ ಕೊಡ್ತಾರೆ. ಜೇನುಹುಳ ಒಂದು ಪಾತ್ರೆಯಲ್ಲಿ ಜೇನು ಇಟ್ಟಿದ್ರಂತೆ. ಒಂದು ಜೇನುಹುಳ ಏನು ಮಾಡುತ್ತೆ, ಅದು ಪಾತ್ರೆ ಒಳಗೆ ಇಳಿಯಲ್ಲ. ಫಸ್ಟು ಆ ಪಾತ್ರದ ಕೊನೆಯಾಗಿರ್ತಲ್ಲ ಅಲ್ಲಿ ಇಟ್ಕೊಂಡು ಕೂತ್ಕೊಂಡು ಅದನ್ನು ತಿಂತಾ ಇರುತ್ತೆ. ಆ ಜೇನುಹುಳದ ಮಗ ಒಬ್ಬ ಜೂನಿಯರ್ ಇರ್ತಾನೆ, ಅವನು ಬರ್ತಾನೆ. ಯಾಕಪ್ಪ ಮೇಲೆ ಕೊನೆಗೆ ಆ ಹತ್ಕೊಂಡಿರೋದು ಯಾಕೆ ತಿಂತಿ, ಒಳಗೆ ಎಷ್ಟು ಜೇನಿದೆ ಅದನ್ನು ತಿನ್ನು ಅಂತ ಹೇಳ್ತಾನೆ. ಇಲ್ಲಪ್ಪ ಇಲ್ಲೇ ಕೂತ್ಕೊಂಡು ತಿನ್ನಬೇಕು, ನಿಂಗೆ ಗೊತ್ತಿಲ್ಲ ನಿಂಗೆ ತಿನ್ನೋದಂತೇಳಿ ಅದ ಮೇಲೆ ಹಾರಿಕೊಂಡು ಬಂದು ಆ ಪಾತ್ರೆಯ ಜೇನಿರುವಂಥ ಸೆಂಟರ್ಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ತನ್ನ ಎರಡು ರೆಕ್ಕೆಗಳು ಆ ಜೇನಿಗೆ ಹತ್ತಿಕೊಂಡು ಬಿಟ್ಟು ರೆಕ್ಕೆಗಳು ಭಾರ ಆಗಿ ಏಳಲಿಕ್ಕಾಗ್ತಿದ್ದಿಲ್ಲ. ಅಪ್ಪ ಹೇಳೋಕ್ಕಾಗ್ತಾನೆ, ಅದಕ್ಕೆ ಹೇಳಿದಪ್ಪ ಕೊನೆ ಕೂತ್ಕೊಂಡು ಕುಡಿಬೇಕು, ನಿನ್ನ ರೆಕ್ಕೆಗಳಿಗೆ ವಿಂಗ್ಸ್, ಅದಕ್ಕಾಗ ಜೇನು ಹತ್ಕೊಂಡು ಅದು ಭಾರ ಆಗತ್ತೆ, ನೀನು ಹೇಳಲಿಕ್ಕಾಗಲ್ಲಪ್ಪ ಅಂತ ಹೇಳ್ತದೆ. ಸೊ ಅದಕ್ಕೆ ಅನುಭವ ಹೇಳ್ತದೆ ಅದಕ್ಕೆ. ಸೊ ವಿಷಯವನ್ನು ತಿಳ್ಕೊಂಡೇ ಮುಂದೆ ಹೋಗಬೇಕು. ನಾವು ಈ ವಿವಾಹದಲ್ಲಿ ಏನೇನು ಅವ್ಯವಸ್ಥೆ ಆಗ್ತಾ ಇದೆ ಅಂತ ಇದು ತಿಳ್ಕೊಳ್ಳಾರ್ದ ನೀವು ಡೈರೆಕ್ಟಾಗಿ ನೀವು ಯಾರನ್ನ ವಿವಾಹ ಸಮಸ್ಯೆ ಇದೆ ಅಂದರೆ ಸಪ್ತಮ ಸ್ಥಾನ, ಸಪ್ತಮ ಕಾರಕ, ಸಪ್ತಮಾಧಿಪತಿ ಹೋದರೆ ಏನಾಗುತ್ತೆ, ನಿಮಗೆ ಅದು ವಿಷಯ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗೋಗಿ ಅಲ್ಲೇ ತಲೆ ಇಟ್ಕೊಂಡು ಕೂತ್ಬಿಡ್ತೀರಿ. ಅದಕ್ಕೆ ಇವತ್ತಿನ ವ್ಯವಸ್ಥೆ ಫಸ್ಟು ತಿಳ್ಕೊಳ್ಬೇಕು, ಆಮೇಲೆ ಈ ಒಂದು ಏನು ಜಾತಕದಲ್ಲಿ ಏನಾಗ್ತಾಯಿದೆ ಅಂತ ತಿಳ್ಕೊಬೇಕು. ಫಸ್ಟು ಸಾಮಾಜಿಕವಾಗಿ ಏನಾಗ್ತಾ ಇದೆ, ವಿವಾಹದಲ್ಲಿ ಇವತ್ತಿನ ದಿನ ಏನಿದೆ ಅದನ್ನು ಫಸ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸೊ ಇದು ಒಂದು ಸಣ್ಣ ಪ್ರಯತ್ನ. ಮತ್ತು ಬರುವಂಥ ಶನಿವಾರದಲ್ಲಿ ನೆಕ್ಸ್ಟ್ ಡೈರೆಕ್ಟಾಗಿ ಕಳತ್ರ ಸ್ಥಾನವನ್ನು ಹೇಗೆ ನೋಡಬೇಕು, ಕಳತ್ರ ಕಾರಕನ ನೀವು ನೋಡಬೇಕು. ಇವತ್ತು ನಾವು ಇವತ್ತಿನ ಜನ ರಿಕ್ವೈರ್ಮೆಂಟ್ಸ್ ಎಲ್ಲ ನಾವು ಇವತ್ತೇನು ಪಾಠ ಮಾಡಿದ್ದೀವಲ್ಲ, ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಕೂಡ ಅವ್ರು ಕೇಳಿದ ರಿಕ್ವೈರ್ಮೆಂಟ್ಸ್ ಜಾತಕದಲ್ಲಿ ಇದೆಯಾ ಅಲ್ಲ ಅಂತ ನೋಡಬೇಕು. ಪ್ಲಸ್ ಜನಗಳನ್ನ ಸ್ವಲ್ಪ ಎಜುಕೇಟ್ ಮಾಡಬೇಕು. ಇದನ್ನು ಸುಮ್ಮನೆ ಏನೋ ನಾವು ಕಾಲಕ್ಷೇಪಕ್ಕೋಸ್ಕರವೋ ಒಂದು ಪರಿಹಾಸ್ಯಕ್ಕೋಸ್ಕರವೋ ತಿಳ್ಕೊಳ್ಳೋದಲ್ಲ. ಯಾರಾದರೂ ಈ ಥರ ಬಂದರೆ ನಿಮಗೆ ಮದುವೆಗೆ ರಿಕ್ವೈರ್ಮೆಂಟ್ ಏನು ನೋಡಬೇಕು ಅದನ್ನು ನೋಡಬೇಕ್ರಿ, ಇಲ್ಲದೆ ಮದುವೆ ಆದ ಮೇಲೆ ತುಂಬ ಸಮಸ್ಯೆಗಳು ಬರ್ತವೆ ಅಂತ ಎಜುಕೇಟ್ ಮಾಡಬೇಕು, ಅವೇರ್ನೆಸ್ಸನ್ನು ಕೊಡಬೇಕು. ಅದು ಕೊಡದೇ ಇದ್ದರೆ ಏನಾಗುತ್ತೆ, ಜ್ಯೋತಿಷ್ಯನಾಗಿ ನಾವು ಮಾಡುವಂಥ ಕರ್ತವ್ಯ ಯಾವುದೂ ಸರಿಯಾಗಲ್ಲ. ಸೊ ಇದು ಒಂದು ಸಣ್ಣ ಪ್ರಯತ್ನ. ಇದು ವಿವಾಹದ ವಿಚಾರದಲ್ಲಿ ಆಲ್ಮೋಸ್ಟ್ ಆಲ್ ಪಾಠದಲ್ಲಿರುವಂಥ ಎಲ್ಲರಿಗೂ ವಿವಾಹದ ಅನುಭವ ಇರುತ್ತೆ. ಆದ ಕಾರಣ ನಿಮಗೆ ಇದರಲ್ಲಿ ಹೇಳುವಂಥದ್ದೆಲ್ಲ ಕೂಡ ನೀವು ಫೀಲ್ ಆಗುವಂಥ ಸಂದರ್ಭ ಇರುತ್ತೆ. ಬೇರೆ ಎಲ್ಲದಕ್ಕಿಂತಲೂ ವಿವಾಹದ ವಿಚಾರ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಯಾಕಂದರೆ ಎಲ್ಲರೂ ಅದನ್ನು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗ್ತಾ ಇರ್ತೀವಿ. ಸೊ ಇದನ್ನು ಇನ್ನು ಭಗವಂತನ ಹೇಳಿದಂಗೆ ನಡ್ಕೊಂಡು ಇನ್ನು ಸುಂದರವಾಗಿ ಮಾಡಿಕೊಳ್ಬಹುದು. ಇದು ನಾನು ಹೇಳಿದ್ದೆಲ್ಲ ಕೂಡ ಬಿಫೋರ್ ಮ್ಯಾರೇಜೆ. ಆಫ್ಟರ್ ಮ್ಯಾರೇಜು ತುಂಬ ಸಮಸ್ಯೆಗಳು ಫೇಸ್ ಮಾಡಬೇಕು, ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತಂಬೋದು ಅದೊಂದು ದೊಡ್ಡ ಸಿದ್ಧಾಂತ. ಅದನ್ನು ನಾನು ಈ ಒಂದು ಕಳತ್ರ ಸ್ಥಾನ ಮುಗಿಸೋ ಕೊನೆಗೆ ನಾನು ಅದನ್ನು ಹೇಳ್ತೀನಿ. ಈ ಕಳತ್ರ ಯಾಕಂದರೆ ಎಲ್ಲ ಕ್ಲಾಸ್ಗಳು ಎರಡೆರಡು ಕ್ಲಾಸೇ ಮಾಡ್ತಾ ಇದ್ದೀವಿ. ಕಳತ್ರ ಸ್ಥಾನ ಅಂತಂಬೋದು ಟೋಟಲ್ 8 ಕ್ಲಾಸ್ ಇರುತ್ತೆ. ಈಗ ಆಲ್ರೆಡಿ ಎರಡನೇ ಕ್ಲಾಸ್ ಇದೆ, ಇನ್ನು 6 ಕ್ಲಾಸ್ ಇರುತ್ತೆ. ನಿಧಾನವಾಗಿ ಅದನ್ನು ನೋಡ್ಕೊಳ್ತಾ ನಾವು ಮುಂದೆ ಹೋಗೋಣ. ಸೊ ಇವತ್ತಿನ ಪಾಠ ಸಮಯಾತೀತ ಆಗಿದೆ, ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಬರುವಂಥ ವಾರ
ಇದಕ್ಕೆ ಸಂಬಂಧಪಟ್ಟ ಅನುಬಂಧವಾದಂತಹ ವಿಷಯಗಳನ್ನೆಲ್ಲ ತಿಳ್ಕೊಂಡು ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.